ಮನಸಾರ ಹೇಳ್ತೀನಿ ಕಣ್ರಿ, ಇವ್ನು ನೋಡಕ್ ಹೆಂಗಿದಾನ ಹೇಳಿ, ತಿರುಪತಿ ಲಡ್ಡು ಕಚ್ಚಿರೋ ಯಗಣ ಇದ್ದಂಗಿಲ್ವಾ. ಇವ್ನ್ ಮಹಾನ್ ಕನ್ನಡ ಪ್ರೇಮಿ ಅಂತೆ, ಫಾರಿನ್ ಅಲ್ಲಿ ಡೀಲಿಂಗ್ ಬೇರೆ ಮಾಡ್ತಾನಂತೆ. ಇವ್ನ್ ಬಿಲ್ಟಪ್ ನೋಡಿ, ಇಂಗ್ಲಿಷ್ ಬರಲ್ವಲ್ಲ ಅದಕ್ಕೆ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮ್ ಇಟ್ಕೊಂಡ್ಬಿಟ್ಟಿದ್ದಾನೆ, ದೊಡ್ಡ ಡಾನ್ ಬೇರೆ ಅಂತ ಇವನು. ಅವ್ರು ಹೇಳಿ ಜಾಗ ಹಾಕಿದ್ನ ತಲುಪಿಸ್ಬಿಟ್ರ 10 ಕೋಟಿ ಸಿಗತಾವಲೇ ಮಗನ, 10 ಕೋಟಿ. ಬಂದ್ರ ಇಲ್ಲಿ ಇವನ ಕಣ, ನನ್ ಹೋಮ್ ವರ್ಕ್ ಮಾಡ್ಕೊಡ ಅಂದ್ರೆ ಮಾಡ್ಕೊಡಲ್ಲ ಅಂತ ಹೇಳ್ತಾನೆ. ಕಾಲ್ ತೆಗೆ, ನಾನು ಒಳಗ್ ಹೋಗ್ಬೇಕು. ಕೆಳಗ್ ನುಕ್ಕೊಂಡೋಗ. ಏನ್ ಮುಖ ನೋಡ್ತ್ಯಾ, ನುಕ್ಕೊಂಡೋಗ. ನಾನ್ ನುಗ್ಗಲ್ಲ. ನುಗ್ಗಲ್ಲ ಅಂದ್ರೆ ಮನೆಗ್ ಹೋಗು. ಮನೆಗ್ ಹೋದ್ರೆ ಮಮ್ಮಿ ಹೊಡಿತಾರೆ. ನುಗ್ಲಿಲ್ಲ ಅಂದ್ರೆ ನಾನ್ ಹೊಡಿತೀನಿ. ಕ್ಲಾಸ್ ಹೋಗ್ಲಿಲ್ಲ ಅಂದ್ರೆ ಮಿಸ್ ಹೊಡಿತಾರೆ. ಯಾವ್ದ್ ಬೆಟ್ರ್ ಅಂತ ಡಿಸೈಡ್ ಮಾಡು. ಬೇಡ ಕಣ, ಸುಮ್ನೆ ದಾರಿ ಬಿಡು, ಇದೆಲ್ಲ ಸರಿ ಇಲ್ಲ. ಅಪ್ಪುಗೆ ಹೇಳ್ತೀನಿ. ಅಪ್ಪುಗಾದ್ರೂ ಹೇಳ್ಕೋ, ಅವ್ರ ಅಪ್ಪಂಗಾದ್ರೂ ಹೇಳ್ಕೋ. ಹ, ಅವ್ನ್ ನನ್ಗೇನು ಮಾಡಕ್ಕಾಗಲ್ಲ. ಓಯ್, ಏನ್ ಮುಖ ನೋಡ್ತಿದ್ರ, ನುಗ್ಗಿಸ್ತ ಅವನ್ನ. ಅಪ್ಪು ಅಪ್ಪು, ನಮ್ ಸುಬ್ಬುನ ಗೌತಮ್ ಅವ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೊಡಿತಾ ಇರ್ಕಣು. ಗೌತಮ್, ನೀನ್ ಮಾಡ್ತೀವಿ ಸಗೀಗ ಕಣ. ಇದು ನನ್ ವಿಷಯ, ಅದನ್ ಕಟ್ಕೊಂಡ್ ನಿನ್ಗೇನ ಏನ್ ಮಾಡ್ತೀಯ? ಈ ಅಪ್ಪು ಕುಡಿಯೋದು ಬೂಸ್ಟ್, ನೀನೀಗ you
ಪಪ್ಪು ಟೀಚರ್ ಬರ್ತಾ ಇದಾರೆ. ಮಗಂದು ದಿನ ಇದೇ ಆಗೋಯ್ತು, ನಮಗೂ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಸಾಕಾಗೋಗಿದೆ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು.
ಎತ್ತೋರ್ಗೆ ಯಗಣ ಮುದ್ದು, ಕಟ್ಕೊಂಡೋರ್ಗೆ ಕ್ವಾಣ ಮುದ್ದು ಅಂತ ದೊಡ್ಡವ್ರು ಬರ್ದವ್ರೆ. ಈ ತಾತನ್ಗೆ ಮೊಮ್ಮಗ ಅಂದ್ರೆ ಪಂಚ್ ಪ್ರಾಣ. ಯಾರಾದ್ರೂ ಇನ್ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಪಂಚ್ ಮಾಡ್ಕೊಳ್ತಾರೆ. ನಿಮ್ಮ ಮಗನ ಮಧುಮಗ ಇಲ್ಲಿ ಯಾರು ಇಲ್ವಲ್ಲಪ್ಪ? ಮಧುಮಗ ಅಲ್ಲ, ನಿಮ್ ಮೊಮ್ಮಗ. ಅವನ್ ಎಂತ ಕೆಲಸ ಮಾಡಿದ ಗೊತ್ತಾ? ಅವನ್ ಕೆಲ್ಸಕ್ ಹೋಗ್ತವನ. ಯಾವಾಗಿಂದ ರೇ ಮಿಷಿನ್ ಸಿಕ್ಕಿಸ್ಕೊಳ್ರಿ? ಕಿವಿಗ್ ಮಿಷಿನ್ ಮಿಷಿನ್ ಸಿಕ್ಕಿಸ್ಕೊಳ್ರಿ. ಏನು ನಿಮ್ ಮೊಮ್ಮಗ ಏನ್ ಮಾಡ್ದ ಗೊತ್ತೇನ್ರಿ? ನಾನ್ ನಿಮ್ಮನ್ ಮದ್ವೆ ಆಗಕ್ ಒಪ್ಕೊಂಡಿದ್ದು ನಿಮ್ ಆಸ್ತಿ ಅಂತಸ್ ನೋಡಿ ಅಲ್ಲ. ಮತ್ತೆ ಇನ್ನೇನ್ ಚಿನ್ನ? ಈ ನಿಮ್ ಹೇರ್ ಸ್ಟೈಲ್ ನೋಡಿ. ಈ ಹೇರ್ ಸ್ಟೈಲ್ ನೋಡ್ತಾ ಇದ್ರೆ ಹಾಗೇ ಒಂದ್ ಮುತ್ ಕೊಡ್ಬೇಕು ಅನ್ಸುತ್ತೆ. ಮತ್ತೆ ಕೊಡು ಚಿನ್ನ. ನಂಗ್ ನಾಚಿಕೆ ಆಗುತ್ತೆ. ಹೌದಾ? ಹಂಗಾದ್ರೆ ಕಣ್ ಮುಚ್ಕೊಂಡ್ ಕೊಡು. ನೀವು ಕಣ್ ಮುಚ್ಕೊಳ್ಳಿ. ಆಯ್ತು ಕೊಡು. ಯಾಕೆ ಚಿನ್ನ ಕೂದಲು ಇಷ್ಟ ಅಂತ ಹೇಳ್ಬಿಟ್ಟು ಹಣೆಗೆ ಮುತ್ತು ಕೊಡ್ತಾ ಇದೀಯಾ? ಆದ್ರೂ ಒಂಥರ ಹಿತವಾಗಿದೆ. ನಗ್ಬೇಡ್ರಿ, ನಿಮ್ ಮೊಮ್ಮಗನಿಂದ ನನ್ ಮದುವೆನೆ ಕ್ಯಾನ್ಸಲ್ ಆಗೋಯ್ತು. ಇವ್ರು ಅಪ್ಪು ಮದರ್ ಇಂಡಿಯಾ. ಬಿ ಪಿ ಪೇಷಂಟ್ ಗಳು ಟ್ಯಾಬ್ಲೆಟ್ ನ ಮರ್ತ್ರೆ ಆಡ್ತಾರಲ್ಲ, ಆ ಟೈಪ್ ಲೇಡಿ. ಇಂಥವ್ರು ಡೈವರ್ಸ್ ಕೋರ್ಟ್ಲಿ ಸಿಕ್ಕಾಪಟ್ಟೆ ಜನ ಸಿಗ್ತಾರೆ ಬಿಡಿ. ರೇ ಸ್ವಾಮಿ, ಮೊದಲು ಬಿಲ್ ಸೆಟ್ಲ್ ಮಾಡಿ. ಏನ್ ಬಿಲ್ಲು? ಐಸ್ ಕ್ರೀಮ್ ಬಿಲ್ಲು. ನಿಮ್ ಮೊಮ್ಮಗ ತಿನ್ಸಿರೋದು. ಬೈ ಟು ಗೆಟ್ ಒನ್ ಫ್ರೀ. ಏನ ತಗೊಳ್ಳೋಣ ಅಂಕಲ್? 14 ಐಸ್ ಕ್ರೀಮ್ ಕೊಡಿ. ಏನ 14 ಐಸ್ ಕ್ರೀಮ್? ಇಬ್ರ ತಿಂತೀರಾ? ಇಲ್ಲ ಅಂಕಲ್, ನಮ್ ಫ್ರೆಂಡ್ಸ್ ಬರ್ತಾರೆ. ತಗ, ಒಟ್ಟು 16 ಆಯ್ತು. ಎಲ್ಲಾಗ ತಿನ್ನಿ. ತಗೊಮರಿ, 480 ರೂಪಾಯಿ ಬಿಲ್ಲು. ಎರಡು ಐಸ್ ಕ್ರೀಮ್ ತಗೊಂಡ್ರೆ ಒಂದು ಐಸ್ ಕ್ರೀಮ್ ಫ್ರೀ ತಾನೆ? ಹೌದು. 14 ಐಸ್ ಕ್ರೀಮ್ ತಗೊಂಡ್ರೆ 8 ಐಸ್ ಕ್ರೀಮ್ ಫ್ರೀ. 8 ಐಸ್ ಕ್ರೀಮ್ ತಗೊಂಡ್ರೆ 4. 4 ಐಸ್ ಕ್ರೀಮ್ ತಗೊಂಡ್ರೆ 2. 2 ತಗೊಂಡ್ರೆ ಅಂಕಲ್, ನಾನ್ ತಿಂದಿದ್ದು ಒಂದ ಐಸ್ ಕ್ರೀಮ್ ತಗೋವಿ, ಅದಕ್ಕೆ ಬಿಲ್ 30 ರೂಪಾಯಿ. ನೋಡ್ದ, ಲೆಕ್ಕ ಕರೆಕ್ಟ್ ಆಗಿ ಇದೆ. ನೀನೇ ಕನ್ಫ್ಯೂಸ್ ಮಾಡ್ಕೋತಾ ಇದೀಯ. ಇನ್ನೊಂದ್ಸಲ ಲೆಕ್ಕ ಹೇಳ. ಮೊದಲು ನಿಮ್ ಹುಡುಗನ ಬುದ್ಧಿ ಹೇಳಿ. ಇನ್ನೊಂದ್ಸತಿ ಹೀಗೆಲ್ಲ ಮಾಡಿದ್ರೆ ನಾವ್ ಇಲ್ಲಿಗೆ ಬರಲ್ಲ, ನೀವೇ ಪೊಲೀಸ್ ಸ್ಟೇಷನ್ ಬರ್ಬೇಕಾಗತ್ತೆ. ಅವ್ನ್ ಸ್ಕೂಲಿಗೆ ಓದಕ್ ಕಳಿಸ್ತೀರಾ, ಏನ್ ಗುಂಡಾಗಿರಿ ಮಾಡಕ್ ಕಳಿಸ್ತೀರಾ? ನೋಡ್ರಿ ಹುಡುಗನಿಗೆ ಹೆಂಗ್ ಹೊಡೆದಿದ್ದಾನೆ. ಹಲೋ, ಅವನು ನನ್ ಮಗ. ಅವ್ನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಎರಡ್ ಮಕ್ಳು ತಂದೆ ತರ ಇರೋ ಈ ಬಾಂಡ್ಲಿಗೆ ಮದ್ವೆ ಬೇಕಾ? ನಿಮ್ ಮಗ ತಪ್ಪ ಮಾಡಿದಾನೆ ಅಂತಾನೆ ನನ್ ಮಗ ಅವನನ್ ಹೊಡೆದಿದ್ದು. ಮೊದ್ಲು ನೀವೆಲ್ಲ ಸರಿಗಿದ್ದೀರಾ ಅಂತ ನೋಡ್ಕೊಳ್ಳಿ. ನನ್ ಮಗನ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಅಪ್ಪ, ಮೊದ್ಲು ಇವ್ರನ್ನೆಲ್ಲ ಹೊರಗ್ ಕಳ್ಸಿ ಗೇಟ್ ಬೀಗ ಹಾಕ್ಸಿ. ಸರಿ, ಹೋಗಿ ವಾಚ್ಮನ್, ಇವ್ರನ್ನೆಲ್ಲ ಆಚೆ ಕಳ್ಸು. ನಮಗ್ ಬುದ್ಧಿ ಇಲ್ಲ, ಇವ್ರ ಹತ್ರ ಬಂದ್ ಮಾತಾಡ್ತಾ ಇದ್ವಲ್ಲ. ನಡೀರಿ, ಗಂಡನ್ ಬಿಟ್ಟೋಳು, ಮೂರು ಬಿಟ್ಟೋಳು ಅಂತಾರೆ. ಹೆತ್ತ ಮಗನ್ನೇ ಈ ತರ ಬೆಳೆಸಿರೋಳು, ಏನ್ ಮಾಡೋದಕ್ಕೂ ಹೆಸೋದಿಲ್ಲ. ಹುಡುಗನ್ ಬೈದೇನ್ರಿ ಪ್ರಯೋಜನ? ಅಪ್ಪ ನನ್ ಮನೇಲಿ ಇದ್ದಿದ್ರೆ ಭಯಭಕ್ತಿ ಅನ್ನೋದು ಇರೋದು. ಅಪ್ಪನ ನೆರಳಲ್ಲಿ ಬೆಳೆದಿದ್ರೆ ಸಂಸ್ಕೃತಿ ಸಂಪ್ರದಾಯ ಏನು ಅಂತ ಗೊತ್ತಾಗಿರೋದ್ರಿ. ಅದಕ್ಕೆ ಅಲ್ವಾ ಹೇಳೋದು ಮಕ್ಳಿಗೆ ಅಪ್ಪನ ನೆರಳ ಬೇಕು ಅಂತ. ಅಪ್ಪು, ಯಾಕಿನ್ನು ಮಲ್ಗಿಲ್ಲ ಪುಟ್ಟ? ಸ್ಕೂಲಿಗೆ ಲೇಟ್ ಆಗತ್ತೆ, ಮಲ್ಕೊ. ನಮ್ಮಪ್ಪ ಯಾರು ಮಮ್ಮಿ? ನಮ್ಮಪ್ಪ ಎಲ್ಲಿದ್ದಾವೆ ಹೇಳು ಮಮ್ಮಿ. ನಿಮ್ಮಪ್ಪ ಒಬ್ಬ ಮೋಸ್ಗಾರ, ನಿನ್ನ ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದನು. ನಿನಗ ಅಪ್ಪ ಅಮ್ಮ ಎಲ್ಲ ನಾನೇ. ಇನ್ನೊಂದ್ಸಲಿ ತರ ಪ್ರಶ್ನೆಗಳೆಲ್ಲ ಕೇಳ್ಬೇಡ. ನಮ್ ಚಿಂತೆ ಇಲ್ದಿರೋರ್ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ರಾತ್ರಿ ತುಂಬಾ ಲೇಟ್ ಆಗಿದೆ, ಬೇಡ್ದಿರೋ ವಿಷಯಗಳನ್ನೆಲ್ಲ ಯೋಚನೆ ಮಾಡದೆ ಮಲ್ಕೋ ಸುಮ್ನೆ. ಮಕ್ಕಳು ಮಕ್ಕಳು ತರ ಇರ್ಬೇಕು. ಯಾರ್ಯಾರ ಮಾತೋ ಕೇಳ್ಕೊಂಡು ಬಂದು ತಲೆ ತಿಂತಾನೆ. ಅಪ್ಪು ಮರಿ, ಅಪ್ಪು ಯಾಕೋಗಂದ ಅಳ್ತಾ ಇದೀಯ? ಯಾರಾದ್ರೂ ನಿನಗೇನಾದ್ರೂ ಅಂದ್ರೇನು? ಮತ್ತೆ ಕಳ್ತಿದ್ಯಾ? ನಮ್ ಡ್ಯಾಡಿ ತುಂಬಾ ಕೆಟ್ಟೋಗಂತೆ. ಹೌದಾ ಅಲ್ವಾ ಹೇಳ್ತಾ?
ಯಾರು ಹೇಳಿದ್ ನಿನಗೆ? ಹೌದಾ ಇವ ಹೇಳ್ತಾ? ಕೂತ್ಕೋ. ಇಲ್ಲ ಕಂದ, ನಿಮ್ ಡ್ಯಾಡಿ ಕೆಟ್ಟವನಲ್ಲ, ತುಂಬಾ ಒಳ್ಳೆಯವನು. ಆದರೆ ಸ್ವಲ್ಪ ಸ್ವಾಭಿಮಾನಿ. ನಿಮ್ ಮಮ್ಮಿ ನಿಮ್ ಡ್ಯಾಡಿ ಒಬ್ರಿಗೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಅವ್ರ ಪ್ರೀತಿನ ಮನೆಯವರು ಒಪ್ತಾರೋ ಇಲ್ವೋ ಅಂತ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಮದುವೆ ಮಾಡಿಕೊಂಡ್ರು. ನಿಮ್ಮಪ್ಪ ನಿಮ್ಮಮ್ಮನ್ನ ಚೆನ್ನಾಗೇ ನೋಡ್ಕೋತಿದ್ದ. ನೀನು ಹುಟ್ಟಿದ ಮೇಲಂತೂ ಅವ್ರ ಸಂತೋಷಕ್ಕೆ ಎಣೆನೇ ಇರಲಿಲ್ಲ. ನಿನ್ನ ಲಕ್ಷುರಿಯಾಗಿ ಬೆಳೆಸ್ಬೇಕು ಅಂತ ನಿಮ್ಮಮ್ಮನ ಆಸೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ನಿಮ್ಮಪ್ಪನ ಆಸೆ. ಈ ವಿಷಯದಲ್ಲಿ ದಿನಾ ಜಗಳ, ನಾನು ಹೆಚ್ಚು ನೀನು ಕಮ್ಮಿ ಅಂತ ಭೇದ ಭಾವ ಶುರುವಾಗೋಯ್ತು. ಹೊಂದಾಣಿಕೆ ಇಲ್ಲದೆ ಜೊತೆಗೆ ಬಾಳೋದು ಇಬ್ರಿಗೂ ಕಷ್ಟ ಆಯಿತು. ಕೊನೆಗೆ ಇಬ್ರು ಬೇರೆ ಬೇರೆ ಆಗೋದ್ರು. ಈಗ ಡ್ಯಾಡಿ ಎಲ್ಲಿದ್ದಾವೆ ತಾತ? ಕಾಂಬೋಡಿಯಾ ದೇಶದಲ್ಲಿದ್ದಾರೆ. ಅಲ್ಲಿ ಒಂದು ಸ್ಟಾರ್ ಹೋಟ್ಲಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕಮಲಾಸ್ ಅನ್ನೋರ ಕಸಿನ್ ಬ್ರದರು ಅಂತ ಅನ್ಕೋಬೇಡಿ. ನೋಡಕ್ ಸ್ಮಾರ್ಟ್ ಆಗಿದ್ದಾರೆ ಅಂತ ಹೇಳಿದೆ. ನಮ್ಮಪ್ಪು ಮುದ್ದು ಮುದ್ದಾಗಿರೋದಕ್ಕೆ ಇವರೇ ಕಾರಣ. ಗ್ರೇಟ್ ಫಾದರ್. ಹಾಯ್ ಚಿನ್ನು. ಗೋಯಿಂಗ್ ಟು ಸ್ಕೂಲ್? ಎಸ್ ಡ್ಯಾಡಿ. ಎತ್ಕೋ ಅನಂತು. ಕೇರ್ಫುಲ್. ಎಸ್ ಸರ್. ಬಾಯ್ ಸರ್. ಓಕೆ. ಜೈ ರಘುವೀರ ಸಮರ್ಥ. ಮಗು, ಈ ತಾಯಿ ಇದೆಯಲ್ಲ ತುಂಬಾ ಪವರ್ಫುಲ್ಲು. ಇದು ನಿನ್ನ ಹತ್ರ ಇದ್ರೆ ಯಾವ ಕಷ್ಟನೂ ಬರಲ್ಲ. ಆ ಆಂಜನೇಯ ಸ್ವಾಮಿನೇ ಈ ತಾಯಿತದ ರೂಪದಲ್ಲಿ ನಿನ್ನ ಕಾಪಾಡ್ತಾನೆ. ಹಲೋ. ಹಾ, ಇನ್ನೊಂದು 10 ನಿಮಿಷದಲ್ಲಿ ನಾನಲ್ಲಿರ್ತೀನಿ. ಎಲ್ಲ ಅರೇಂಜ್ಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು. ಅಪ್ಪು, ಫಾರಿನ್ ಡೆಲಿಗೇಟ್ಸ್ ಎಲ್ಲ ಬಂದಿದ್ದಾರೆ. ನಿಮ್ಮ ಡ್ಯಾಡಿನ ನೀನು ನೋಡಿಲ್ಲ? ಇಲ್ಲ ತಾತ. ನಂಗೆ ಗೊತ್ತು, ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿದು ಯಾವ ಫೋಟೋನೂ ಮನೇಲಿ ಇಟ್ಟಿಲ್ಲ. ನೋಡು, ನಿಮ್ಮ ಡ್ಯಾಡಿನೇ ಫೋಟೋ ಕಳಿಸಿದ್ದಾರೆ. ಚೆನ್ನಾಗಿದ್ದಾರ? ನೋ ಪ್ರಾಬ್ಲಮ್, ಐಲ್ ಬಿ ದೇರ್. ಅಪ್ಪ. ಏನಮ್ಮ? ಫಾರಿನ್ ಡೆಲಿಗೇಟ್ಸ್ ಎಲ್ಲ ಬಂದಿದಾರಂತೆ, ಮೀಟಿಂಗ್ ಲೇಟ್ ಆಗ್ತಿದೆ. ನಾನು ಆಫೀಸ್ಗೆ ಹೋಗ್ತೀನಿ, ನೀವು ಅಪ್ಪನ ಕರ್ಕೊಂಡು ಮನೆಗೆ ಹೋಗಿ. ಸರಿ. ನಾನು ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಬಾಯ್ ಅಪ್ಪು. ಬಾಯ್ ಮಮ್ಮಿ. ಅಪ್ಪು. ಏನ್ ತಾತ? ದೇವ್ರ ಹತ್ರ ನೀನು ಏನ್ ಬೇಡ್ಕೊಂಡೆ ಕಂದ? ನಮ್ಮ ಮಮ್ಮಿ ಡ್ಯಾಡಿನ ಒಂದ್ ಮಾಡ್ಬೇಕು ಅಂತ ಬೇಡ್ಕೊಂಡೆ ತಾತ. ನನಗೂ ವಯಸ್ಸಾಯ್ತು, ನಿನಗೆ ವಯಸ್ಸಾಲ್ದು. ಆ ರಾಮ ಸೀತೆನ ಸೇರಿಸ್ದಂತ ಆಂಜನೇಯ ಸ್ವಾಮಿ ಹತ್ರ ನಿನ್ನ ಬೇಡಿಕೆನ ಇಟ್ಟಿದೀಯ. ಆ ಹನುಮಂತನೇ ನಿಮ್ಮ ಬೇಡಿಕೆನ ಈಡೇರಿಸ್ಬೇಕಪ್ಪ. ಈಡೇರಿಸ್ತಾನೆ ಸ್ವಾಮಿ ಹನುಮಂತ. ಗುಂಗುರುಮಳೆ, ಗುಡ್ಡೂರು, ಗೂಳೂರು, ಗುಡಿಬಂಡೆ, ಗುಳೆಗುಡ್ಡ, ಗುಟ್ಟಳ್ಳಿ, ಇಲ್ಲೆಲ್ಲ ಸಿಕ್ಕಿದ್ದವ್ರಿಗೆಲ್ಲ ತಿರುಪತಿ ಟ್ರೇಡ್ ಮಾರ್ಕ್ನ ಇಟ್ಬಿಟ್ಟು ಟೋಕನ್ ಹಾಕೊಂಡು ಕಾಂಬೋಡಿಯಾಗ ಬಂದು ಸೆಟ್ಲ್ ಆಗಿರೋ ಈ ಪುಣ್ಯಾತ್ಮ ಅಂತೋಣಿ ಅಂತ ಮಹಾನ್ ಬಿಲ್ಟಪ್ ರಾಜ. ಏ ಪಪ್ಪು ಬಾರ. ಹೆಸರು ಇವಂದು, ಮಿಕ್ಕಿದ್ ಯಾರ್ದು ಅಂತ ಸ್ವಲ್ಪ ನೋಡ್ರಪ್ಪ. ಇವಳ ಹೆಸರು ರೀಟಾ. ಸಿಕ್ತವ್ರಿಗೆಲ್ಲ ಮಾಡ್ತಾಳೆ ಟಾಟಾ, ಮಾಡಿದ ಕೆಲಸ ಕರೆಕ್ಟ್ ಆಗಿ ಇಸ್ಕೊಂತಾಳೆ ಬ್ಯಾಟಾ. ಈಗ ಅಂತೋಣಿ ಹತ್ರ ಕಲಿತಾವಳೆ ಪಾಠ. ಕಮಾನ್ ಸೂಪರ್ ಶಿಷ್ಯ.
ಇವನು ಸೂಪರ್ ಮ್ಯಾನ್ ತರ ಪ್ಯಾಂಟ್ ಮೇಲೆ ಚಡ್ಡಿ ಹಾಕೋನ್, ಅದ್ರ ಚಡ್ಡಿ ಲೂಸ್ ಆಗೈತೆ. ಇರ್ಲಿ ಬಾ, ಇದೇ ಟ್ರೆಂಡ್ ಇವತ್ತು. ಸಾಕು ಬಾರ, ನಾನೇ ನೀನ್ ಕೋಲ್ ಮೇಲೆ ನಡಿಯೋದು ಹೇಳ್ಕೊಟ್ಟಿದ್ದು. ಬಾ ಬಿಲ್ಡಪ್ ಸಾಕು, ಬಾ ಕುತ್ಕೋ ಕುತ್ಕೋ. ಹಲೋ ರೀಟಾ, ಅಲ್ಲೇನ್ ನೋಡ್ತಾ ಇದ್ಯಾ? ಇಲ್ ನೋಡು, ಅವಿಸೆ ಸೂಪರ್ ಬಾಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓವರ್ ಬಿಲ್ಡಪ್ ಆಗೋಯ್ತಂದು. ನಾನ್ ಯಾಕೆ ಡಮ್ಮಿ ಕೈ ಯೂಸ್ ಮಾಡ್ದೆ ಅಂದ್ರೆ, ಬಹಳ ವರ್ಷಗಳಿಂದ ಇದು ಅನ್ನ ತಿನ್ನೋ ಕಾಯಿ. ಬಾಸ್, ಅದು ಎಡಗೈ. ನಾನು ಲೆಫ್ಟ್ ಹ್ಯಾಂಡೆಡ್, ಲೆಫ್ಟ್ ಅಲ್ಲಿ ಅನ್ನ ತಿನ್ನೋದು. ಎನಿ ಪ್ರಾಬ್ಲಮ್? ನೋ ಬಾಸ್, ಸಾರಿ ಬಾಸ್. ಓ ಮಿಸ್ಟರ್ ಪಪ್ಪು, ನಾನು ಹೇಳ್ಕೊಡೋ ವಿದ್ಯಾನ ಗಮನ ಇಟ್ ಕೇಳು. ಮನುಷ್ಯನ್ಗೆ ಗುರಿ ಮುಖ್ಯ. ಬಾಸ್, ಪ್ರಾಣಿಗೆ? ಏಯ್, ಊಟ ಮುಖ್ಯ, ಅದನ್ ತಿನ್ಸೋ ನಾನ್ ಮುಖ್ಯ. ಮದ್ಯ ಮಾತಾಡಿದ್ರೆ ನೀನ್ ತಿಂತ್ಯಾ. ಸಾರಿ ಬಾಸ್. ಪಪ್ಪು, ಲೈವ್ ರಿಲೇ, ಜಸ್ಟ್ ವಾಚ್. ಈ ಬಿಲ್ಡಪ್ ಏನ್ ಕಮ್ಮಿ ಇಲ್ಲ. ವೆಲ್, ಸಮ್ ಟೈಮ್ಸ್ ಈ ಡ್ರಿಂಕ್ಸ್ ಮಾಡೋರ್ ಕೈ ಶೇಕ್ ಆಗುತ್ತಲ್ಲ, ಅವ್ರ ಗುರಿ ಇಟ್ರೆ ಹೇಗ್ ಮಿಸ್ ಆಗುತ್ತೆ ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡಿದೆ. ಬಟ್ ದಿಸ್ ಇಸ್ ನಾಟ್ ಮೈ ಸ್ಟೈಲ್. ಬಟ್ ನನ್ ಗುರಿ ನೋಡ್ಬೇಕು ಅಂದ್ರೆ ಇವಾಗ ನೋಡಿ. You stupid! Who is that? ಗುರಿ ಕರೆಕ್ಟ್ ಆಗಿ ಇತ್ತು, ಪ್ಲೇಸ್ ಮಿಸ್ ಪ್ಲೇಸ್ ಆಯ್ತು. ಆನಂದ್ ಮಗ ಯಾಕೆ ಅಲ್ಲಿ ಕೂತಿದ್ನೋ? ಬಾಳೆನ್ ಸಿಪ್ಪೆ ಸುಲ್ದ ಸುಲಭ ಅಲ್ಲ, ಅದು ಡಾರ್ಟ್. ಇಡು ಕೈ ಗಾಯ ಆಗತ್ತೆ, ಇಡಪ್ಪ. ಎಷ್ಟೇ ಆಗ್ಲಿ, ನಾನು ಅವನ್ ಗುರು ಅಲ್ವಾ? ಬಿಟ್ರೆ ನಮಗ್ ಕೆಲ್ಸ ಇಲ್ದಂಗ್ ಮಾಡ್ಬಿಡ್ತಾರೆ. ಓಕೆ ಪಪ್ಪು, ನಾನು ಇವತ್ತು ಪಿಕ್ ಪಾಕೆಟ್ ನ ಹೆಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನನ್ ಪರ್ಸು ಸಂಬಳ ಕೊಡಲ್ಲ ಅಂತ ಕದ್ಬಿಟ್ಲ? ನಾನು ಎತ್ಕೊಂಡಿಲ್ಲ. ಇಲ್ಲೋ ಇತ್ತು ಮತ್ತೆ? ಇವನೇನಾರು ಎತ್ತ ಕಳ್ಳ? ಅಯ್ಯೋ ಬಾಸ್, ಗುರು ನೀವ ಇಲ್ಲ ಇವನ. ಹೀರೋಯಿನ್ ಗಳ ತರ ಡೌ ಮಾಡ, ನಾನು ಚುಚ್ಚೇ ಇಲ್ಲ. ಚೋರ್ ಗುರುಗೆ ಚಂಡಾಲ್ ಶಿಷ್ಯ. ಇರ್ಲಿ, ನಿಲ್ಸು, ಸಾಕು, ತಗ ಹಾನು. ಈಗ ನಾವ್ ಹೋಗ್ತಾ ಇರೋದು ಒಂದು ಸ್ಟಾರ್ ಹೋಟೆಲ್. ಅಲ್ಲಿ ನಮ್ ಕೈ ಚಳಕ ತೋರಿಸ್ಬೇಕು ಅಂತಂದ್ರೆ ಅದು ಪಪ್ಪು ಸಪೋರ್ಟ್ ಇಂದ ಮಾತ್ರ. ಆದ್ರೆ ಅವನ್ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ಬಿ ಕೇರ್ಫುಲ್, ಓಕೆ? ಆಪರೇಷನ್ ಸ್ಟಾರ್ಟ್. ಬಾರೋ, ಬಾ 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 ಬಾ. ಗುಡ್ ಬಾಯ್. ಬಾಸ್, ನಾನು ಎತ್ಕೊಳ್ಳ? ಬಾಸ್, ಏನ್ ಇಬ್ಬರು ಸೇರ್ಸ. ಅಪ್ಪ, ಯಾಕ್ ಸುಮ್ಮನೆ ಕೂತಿದ್ದೀರಾ? ತಿಂಡಿ ತಿನ್ನಲ್ವಾ? ಅಪ್ಪು ಇನ್ನು ತಿಂಡಿಗ್ ಬಂದಿಲ್ಲ. ಅವನ್ ಇನ್ನು ಕೆಳಗ್ ಬಂದಿಲ್ವಾ? ಯಾಕೆ? ಮುನಿಸ್ಕೊಂಡವನೆ. ಯಾಕಂತೆ? ನನಗೇನ್ ಗೊತ್ತು, ನೀನೇ ಹೋಗಿ ಕೇಳು. ಅಪ್ಪು, ಏನ್ ಮಾಡ್ತಾ ಇದ್ದಾನೆ ಇವನ್ ರೂಮಲ್ಲಿ? ಅಪ್ಪು, ಅಪ್ಪು ಯಾಕ್ ತಿಂಡಿ ತಿನ್ನಕ್ ಬರ್ಲಿಲ್ಲ? ನಿನ್ನೆ ಕೇಳ್ತಾ ಇರೋದು, ಏನಾಗಿದೆ ನಿನ್ಗೆ? ಅಪ್ಪ, ಏನಾಗಿದೆ ಇವನ್ಗೆ? ಯಾಕೆ ಹಿಂಗ್ ಮುನಿಸ್ಕೊಂಡ್ ಕೂತಿದ್ದಾನೆ? ನೀನು ಕಾಂಬೋಡಿಯಾಕ್ ಹೋಗ್ತೀನಿ ಅಂತ ಹೇಳಿದ್ಯಲ್ಲಮ್ಮ. ಹೌದು. ಅಲ್ಲಿಗೆ ಇವನು ಬರ್ತಾನಂತೆ. ನಾನ್ ಹೋಗ್ತಿರೋದು ಬಿಸ್ನೆಸ್ ಪರ್ಪಸ್ಗೆ, ಹಾಲಿಡೇಸ್ಗೆ ಅಲ್ಲ. ಅಪ್ಪು, ಅಪ್ಪು ಮರಿ, ಈ ಸಲ ಬೇಡ ಪುಟ್ಟ, ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಂಡು ಹೋಗ್ತೀನಿ, ಸರಿನಾ? ಬಾ. ನಂಗ್ ಬೇಡ. ಬರ್ತಾ ಬರ್ತಾ ನಿನ್ ಹಠ ಜಾಸ್ತಿ ಆಯ್ತು. ಎಲ್ಲ ನೀನೇ ಕಲ್ಸ್ಕೊಟ್ಟಿರೋದು. ಅವ್ನ್ ಸೈಕಲ್ ಬೇಕು ಅಂತ ಮುನಿಸ್ಕೊಂಡ, ನೀನ್ ತಂದ್ಕೊಟ್ಟೆ. ಕ್ರಿಕೆಟ್ ಬ್ಯಾಟ್ ತಂದ್ಕೊಡು ಅಂತ ಮುನಿಸ್ಕೊಂಡ, ಅದು ತಂದ್ಕೊಟ್ಟೆ. ಅವನಿಗೆ ಏನೇ ಬೇಕು ಅಂದ್ರು ಮುನಿಸ್ಕೊತಾ ಇರ್ತಾನೆ, ನೀನ್ ತಂದ್ಕೊಡ್ತಾ ಇರ್ತೀಯ. ಈಗ್ಲೂ ಹಾಗೇನೆ ಮುನ್ಸ್ಕೊಂಡಿದ್ದಾನೆ, ಕರ್ಕೊಂಡು ಹೋಗು. ಅಪ್ಪ, ಅವನ್ ಜೊತೆ ನೀವು? ಅವನ್ ಕೈಲಿ ನಿನ್ ಬಿಟ್ಟಿರಕ್ ಆಗಲ್ಲಮ್ಮ, ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಇರ್ಲಿ, ಕರ್ಕೊಂಡು ಹೋಗು. ಸರಿ, ಕರ್ಕೊಂಡು ಹೋಗ್ತೀನಿ, ಬಾ ತಿಂಡಿ ತಿನ್ನು ಅಂತ. ಅಪ್ಪು ಮರಿ, ನಾನು ಹೇಳಲಿಲ್ವಾ ಮುನಿಸ್ಕೊಂಡ್ರೆ ಭವಿಷ್ಯ ಇದೆ ಅಂತ? ಪಪ್ಪು, ಕಮ್ ಔಟ್, ಐ ವಾಂಟ್ ಟು ಶೋ ಯು ಸಮ್ಥಿಂಗ್. ಪಪ್ಪು, ಕಮ್ ದಿಯಾ. ಬಂದು ಕೂತ್ಕೊಂಡ ಪಪ್ಪು. ಹೇಯ್, ನಾನು ಲ್ಯಾಪ್ಟಾಪ್ ಅಲ್ಲಿ ಇರೋದನ್ನ ತೋರ್ಸಕ್ ಕರೆದಿದ್ದು, ಅವ್ಳು ಲ್ಯಾಪ್ಟಾಪ್ ಮೇಲೆ ಕೂತ್ಕೊಳಕಲ್ಲ, ಬೈಲಿ. ಇರ್ಲಿ ಬಿಡಿ ಬಾಸ್,
ನೀವು ಬಂದಿಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೋಫಾ ಎಲ್ಲ ಕರ್ದ್ ಕರ್ದ್ ಕುಣಿಸ್ಕೊಳಕ್ಕೆ. ಪಪ್ಪು ಅವ್ರಿಗೆ ಉರಿ, ನಿನ್ನಲ್ಲೇ ಹೋಗಿ ಕೂತ್ಕೊಪ್ಪ, ಹೋಗು. ಪಪ್ಪು ನಾನು ಹೇಳದ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಬೇಕು, ಸಾರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಫಾರ್ ಎಕ್ಸಾಂಪಲ್ ಇದೆಯಲ್ಲ, ಒಂದ್ಸಲ ತೊಡನೆ ಕುಣಿಸ್ಕೊಂಡಿದ್ಕೇನೆ. ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ ಹೇಳಲಿಲ್ಲ. ಇಲ್ಲಿ ಓಕೆ, ನಿನ್ ಹೆಂಗ್ ದಾರಿಗೆ ತರದ್ ನನಗೆ ಗೊತ್ತು. ಬಾಸ್ ಇನ್ ಗನ್ಗಿನ್ ತರ್ತಾರ ಪಪ್ಪುನ್ ಶೂಟ್ ಮಾಡೋಕೆ? ನನ್ನ ಮಾತು ಕೇಳಲ್ವಾ? ತಗ ಬಾ, ನೋಡಿದ ತಕ್ಷಣ ಬಣ್ಣ ಬದಲಾಯಿಸ್ಬಿಟ್ಟ. ಗುಡ್ ಬಾಯ್. ತುಂಬಾ ತಲೆ ಸೋರ್ಬೇಡ, ಇವಾಗಲೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾವನೆ. ಈಗಲಾದ್ರೂ ಮಾತು ಕೇಳ್ತೀಯಾ? ತಿಂಡಿ ಪೋತ ನೋಡಿಲಿ, ಈ ಹೋಟ್ಲಲ್ಲಿ 200 ರೂಮ್ಸ್, ಮೋರ್ ದೆನ್ 300 ಜನ ಸ್ಟಾಫ್ ಇದ್ದಾರೆ. ಆಂಗಲ್ ಆಂಗಲ್ ಅಲ್ಲಿ CCTV ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾಗಳಲ್ಲಿ ಎಲ್ಲೂ ಕಾಣಿಸ್ಕೊಳ್ದಂಗೆ ನೀನು ಹೋಗ್ಬೇಕಾಗಿರೋ ರೂಮ್ ನಂಬರ್ 7408. ಡೀಲ್ ಆರ್ ನೋ ಡೀಲ್, ನೀನ್ ಅಲ್ಲಿ ಹೋಗ್ಲೇಬೇಕು. ಎಲ್ಲ ಅರ್ಥ ಆಯ್ತಾನೆ? ಓಕೆ. ನೋಡ್ದೆ ಶೋಕಿನ, ಏಯ್ ಹುಗಿ, ಈಗ್ಲೇ ಮನುಷ್ಯರು ಕ್ಯಾನ್ಸರ್ ಬಂದು ಸಾಯ್ತಾರೆ, ಅದ್ರಲ್ಲಿ ನೀನ್ ಬೇರೆನಾ? ಹುಗಿ ಇದ್ದಿದ್ದಂಗ ಹೇಳಿದ್ರೆ ಹಿಂಗೆ ಮಕ್ಕುಗಿಯೋದು. ಆಯ್ತಾಯ್ತು, ಕಾರ್ಯವಾಸಿ ಕೋತಿ ಕಾಲು ಹಿಡಿಲೇಬೇಕು. ನೋಡೋ, ನಾನು ಹೇಳ್ದಂಗೆ ಕಳ್ತನ ಮಾಡಿದ್ರೆ 3 Idiots ತರ ನಿನ್ನ ಹಾಕೊಂಡು 3 Monkeys ಅಂತ ಫಿಲಮ್ ಮಾಡ್ತೀನಿ. ಓ, ನೀನು ಸೋಲೋ ಹೀರೋ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಹಂಗಾರೆ ನಿನ್ನ ಹಾಕೊಂಡು ಹನುಮಾನ್ಸ್ ಅವತಾರ್ ಅಂತ ಜೇಮ್ಸ್ ಕ್ಯಾಮರೂನ್ ಕೇಳಿ ಪಿಕ್ಚರ್ ಮಾಡಿಸ್ತೀನಿ ಬಿಡು. ನೋಡೋ, ನಾನು ಹೇಳೋ ಇನ್ಸ್ಟ್ರಕ್ಷನ್ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಓಕೆ ಪಪ್ಪು, ನಾನು ಹೇಳೋ ಪ್ಲಾನ್ನ ಕರೆಕ್ಟ್ ಆಗಿ ಫಾಲೋ ಮಾಡು. ಮುಂದೆ ಕಾರಿಡಾರ್ ಇದೆ, ಹಂಗೆ ಮುಂದೆ ಹೋದ್ರೆ ಸ್ಟೇರ್ ಕೇಸ್ ಇದೆ, ಆ ಸ್ಟೇರ್ ಕೇಸ್ನ ಯೂಸ್ ಮಾಡ್ಬೇಡ. ಪಕ್ಕದಲ್ಲಿ ಒಂದು ದೊಡ್ಡ ಪಿಲ್ಲರ್ ಇದೆ, ಆ ಪಿಲ್ಲರ್ ಮೇಲೆ ನೋಡಿದ್ರೆ ರೂಮ್ ನಂಬರ್ 7408 ಕಾಣಿಸುತ್ತೆ. ಆಪರೇಷನ್ ಫೇಲ್ಯೂರ್ ಆಯ್ತು, ಅದು ನಿನ್ ಕೋತಿ ಚೇಷ್ಟೆಯಿಂದ ಮಾತ್ರ. ಆಗ ಬ್ಯಾಕಲ್ ಒದಿತೀನಿ. ಹೀರೋ ಮಾಡ್ತೀನಿ ಅಂದ ತಕ್ಷಣ ವಿಲನ್ ಗೊತ್ತಾಗ ಗೊತ್ತಾ? ಗುಡ್ ಶಾಟ್. You naughty. Sonali ki behan, Monali boss. Pappu, this is too bad. Boss. ಎಸ್ ಬಾಸ್. ರೂಮ್ ನಂಬರ್ 7408 ಅವರು ಬಿಸಿಲು ತಡೆಯಕ್ಕಾಗದೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮುಳುಗೋಗಿದ್ದಾರೆ. ಅವ್ರು ಎದ್ದು ಬರಕ್ಕೆ ಇನ್ನ 1 hour ಬೇಕಾಗುತ್ತೆ. ತಕ್ಷಣ ಪಪ್ಪುಗೆ ಮೇಲೋಗ ಕೇಳು, ನೀನ್ ರೂಮ್ ಲಾಕ್ ಹಾಕೊಂಡು ಕೆಳಗ್ ಬಾ. ಓಕೆ ಓಕೆ ಬಾಸ್. ಬಿ ವೆರಿ ಕೇರ್ಫುಲ್. ಪಪ್ಪು ಗೆಟ್ ರೆಡಿ, ಗೋ ಗೋ. ಪಪ್ಪು, ನಾನು ಹೇಳಿದ ಕೆಲಸ ನೀನ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ. ನಿಮ್ಮ ಅಪ್ಪ ಅಮ್ಮನ ಬರೀ ಫೋಟೋಲೇ ನೋಡ್ಬೇಕು. ನಿಜವಾಗೂ ಮೀಟ್ ಮಾಡಕ್ಕೆ ಬಿಡಲ್ಲ. ಬಿ ಕೇರ್ಫುಲ್. Go.
ನೀವು ಮಾತಾಡಿದ್ ನನ್ಗೇನು ಅರ್ಥನೇ ಆಗ್ಲಿಲ್ಲ. ಅವನಿಗೆ ಅರ್ಥ ಆಗಿದೆ, ನಿನಗೆ ಅರ್ಥ ಆಗ್ಬಿಟ್ರೆ ನೀನ್ ಅವನಿಗೆ ಬಾಸ್ ಆಗ್ಬಿಡ್ತೀಯ. ಇದ ಅರ್ಥ ಆಯ್ತಾ? ಎಸ್ ಬಾಸ್. ಫಾಲೋ ಮಿ. ಪಪ್ಪು ಏನಾದ್ರು ಪೊಲೀಸ್ ಹತ್ರ ಸಿಕ್ಕಾಕೊಂಡ್ಬಿಟ್ರೆ ನಾವಿಬ್ರು ಕಂಬಿ ಎಣಿಸ್ಬೇಕಾಗತ್ತಲ್ವಾ ಬಾಸ್? ಪಪ್ಪು ಸಿಗಾಕೊಂಡ್ರೆ ಪುರ್ ಪುರ್ ಅಂತಾನೆ ಅಷ್ಟೇ, ಅದರಿಂದ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಪಪ್ಪು? ಪಪ್ಪುಗೆ ಜೈಲು ಝೂ ಎರಡು ಒಂದೇ, ಅವನ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡ. ಕಮಾನ್. ಓಕೆ. ಇವಳು ಗಗನ ಸಖಿ, ಏನ್ ಸೂಪರ್ ಆಗಿದಾಳಲ್ಲ. ಇವಳನ್ನ ನೋಡಿದವರೆಲ್ಲ ನಮಗ್ ಸಿಗ್ಬಾರ್ದಾ ಅಂತ ಫೀಲ್ ಮಾಡ್ತಾರೆ, ಸುಲಭವಾಗಿ ಸಿಗ್ಬಿಡ್ತಾರ. ಆದ್ರೆ ಇವಳು ಮರೆಯುವಂತ ಕ್ಯಾರೆಕ್ಟರ್ ಅಲ್ಲ ಬಾಸ್. ಮಕ್ಕಳಾಡ ಕಾರಣ ತೊಡ ಮೇಲೆ ಇಟ್ಕೊಂಡಿದೀರ, ಕೊಡಿ ಮೇಲೆ ಇಡ್ತೀನಿ. ಲೇ ಮಂಗ್ಯ, ಅದ್ರಾಗಲ್ಲಿ 10 ಕೋಟಿ ರೂಪಾಯಿ ಇರೋದು ಇದ್ರಲ್ಲ. ಕಂಬೋಡಿ ದೇಶದ ಏರ್ಪೋರ್ಟ್ ನ್ಯಾಗ ಸೆಕ್ಯೂರಿಟಿ ಬಹಳ ಟೈಟ್ ಇರ್ತೈತಿ, ಹೆಂಗಾರ ಮಾಡಿ ಇದನ್ನ ಏರ್ಪೋರ್ಟ್ ದಾಟಿಸ್ಬೇಕು. ಇಲ್ಲಿಂದ ಕಾಂಬೋಡಿಯಾ? ನನಗೊತ್ತು, ನಾನು ಹೇಳ್ತೀನಿ. ಕಾಂಬೋಡಿಯಾ ದೇಶ ಸೌತ್ ಈಸ್ಟ್ ಏಷ್ಯಾದಲ್ಲಿ ಬರುತ್ತದೆ. ಥೈಲ್ಯಾಂಡ್, ಲಾವೋಸ್, ವಿಯೆಟ್ನಾಂ ಕಾಂಬೋಡಿಯಾದ ನೆಗ ದೇಶಗಳು. ಫೆನಮ್ ಪೆನ್ ಇದು ಕಾಂಬೋಡಿಯಾದ ರಾಜಧಾನಿ. 14 ಮಿಲಿಯನ್ ಜನಸಂಖ್ಯೆ ಅಲ್ಲಿ ಇದ್ದಾವೆ. ಕಾಂಬೋಡಿಯಾ ಒಳ್ಳೆ ಟೂರಿಸಂ ಪ್ಲೇಸ್ ಅಂತೆ ಮಮ್ಮಿ. ವೆರಿ ಗುಡ್ ಹುಡುಗ, ತುಂಬಾ ಚೂಟಿಯಾಗಿದ್ದಾನೆ. ಏನ್ ಪುಟ್ಟ ನಿನ್ ಹೆಸರು? ಅಪ್ಪು. ನಿಮ್ಮ ಹೆಸರು ಏನಂಟಿ? ಮೀ ಸಂಜನಾ. ಹ್ಯಾವ್ ಇಟ್. ಥ್ಯಾಂಕ್ ಯು ಆಂಟಿ. ಇದೆಲ್ಲ ನಿನ್ಗೆ ಗೊತ್ತಾಯ್ತು ಪುಟ್ಟ? ನಮ್ ಕಮಲಾ ಮಿಸ್ಗೆ ನಾವ್ ಕಾಂಬೋಡಿ ಹೋಗ್ತೀವಿ ಅಂತ ಹೇಳ್ದಾಗ ಆ ದೇಶದ ಡೀಟೇಲ್ಸ್ ಎಲ್ಲ ಹೇಳಿದ್ರು ಮಮ್ಮಿ. ಹೌದಾ? ಹ್ಮ್. ವೆರಿ ಗುಡ್ ಮೆಮೊರಿ ಪವರ್. ಹಿ ಸಚ್ ಅ ಸ್ಮಾರ್ಟ್ ಬಾಯ್. ಕಾಂಬೋಡಿಯಾಗ್ ಬರ್ತಿರೋದು ಇದೇ ಫಸ್ಟ್ ಟೈಮ್? ನಾನ್ ಕಂಪನಿ ಕೆಲ್ಸದ ಮೇಲೆ ಆಗಾಗ ಬರ್ತಾ ಇರ್ತೀನಿ. ಇವ್ನ್ ಫಸ್ಟ್ ಟೈಮ್ ಬರ್ತಾ ಇದ್ದಾನೆ. ವೆಲ್ಕಮ್ ಟು ಕಾಂಬೋಡಿಯಾ ಪುಟ್ಟು. ಥ್ಯಾಂಕ್ ಯು ಆಂಟಿ. ಹೌ ಕ್ಯೂಟ್. ಸೆಕ್ಯೂರಿಟಿ ಬಾಳ ಟೈಟ್ ಐತಿ, ಸಿಗಿ ಬಿದ್ವಿ ಸಾಯ್ತನ ಜೇಲ. ಏನ್ ಮಾಡುದು ಬಾಸ್? ವಾಪಸ್ ಹೋಗ್ಬಿಡೋಣ. ವಾಪಸ್ ಆದ್ರೆ ಹೊಳೆ ಹುಣ್ಸಿಣ್ ತೊಳಂಗ, ನಮಗ ಲಾಸು. ಮಮ್ಮಿ, ಈ ಡಾಗ್ ರಿಮೋಟ್ ಕಂಟ್ರೋಲ್ ಹೋಗ್ತಾನೆ. ಹೌದು ಪುಟ್ಟ. ಏ ಕೊಡಲೇ, ಇಲ್ಲಿ ಫಾಲೋ ಮಿ. ಹೊರಗಡೆ ಎಲ್ಲೂ ಒಬ್ಬನೇ ಹೋಗ್ಬಾರ್ದು, ನಾನೇ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಓಕೆ ಮಮ್ಮಿ. ಅಯ್ಯಯ್ಯೋ, ಎಂಥ ಕೆಲಸ ಅದು? ಸಾರಿ ಅಮ್ಮ, ಮೊದ್ಲ ನಾವು ಅಡವ್ಯಾಗ ಅಡ್ಡಾಡಿದ ಮಂದಿ, ಇದು ಸಾಪ್ ನೆಲ. ಹಾ, ತಗೋ ಪುಟ್ಟ. ಕ್ಷಮಾ ಮಾಡುವಾಯವ. ಇಟ್ಸ್ ಓಕೆ, ಬಾ ಪುಟ್ಟ. ಇಲ್ಲೂ ಕನ್ನಡ ಜನ ನೋಡಿ ಕಣ್ಣ ಅನಂದ. ಅದು ಬಾಸ್, ಆ ಬ್ಯಾಗ್ ನಮ್ದು ಬಾಸ್. ಗೊತ್ತಲೇ, ಬೇಕಂತ ನಾನ ಬದ್ಲಿ ಮಾಡಿರೋದು. ಆ ಹುಡುಗನ ಕೈಯಾಗ ನಮ್ ಬ್ಯಾಗ್ ಇತ್ತಂದ್ರ ಏರ್ಪೋರ್ಟ್ ನಿಂದ ಆ ಕಡೆ ಆರಾಮಾಗಿ ಬಂದ್ಬಿಡುತ್ತ. ಆಮ್ಯಾಗ ಹೋಗಿ ಮತ್ತೊಮ್ಮೆ ಡಿಕ್ಕಿ ಕೊಟ್ಬಿಟ್ರೆ ಅವನ ಬ್ಯಾಗ್ ನಮ್ ಕೈಯಾಗ, ನಮ್ ಬ್ಯಾಗ್ ಅವನ ಕೈಯಾಗ. ಹೆಂಗ? ಏನ್ ಬಾಸ್ ಬರ್ತಾಳೆ, ಎಲ್ಲೋ ಹೋಗ್ಬಿಟ್ರಿ. ಅದಕ್ಕ ಮತ್ತ ನಾ ಬಾಸ್ ಆಗಿರೋದು, ನೀವು ನಪಾಸ್ ಆಗಿರೋದು. ಫಾಲೋ ಮಿ. ಇವನ್ ಒರಿಜಿನಲ್ ಹೆಸರು ಪಕೀರಪ್ಪ ಅಂತ. ಈ ಹೆಸರು ಫಾರಿನ್ ಅಲ್ಲಿ ವ್ಯಾಲ್ಯೂ ಇಲ್ಲ ಅಂತ ಜಾಕಿ ಚಾನ್ ರೇಂಜ್ ಅಲ್ಲಿ ಜೋಗಿ ಚಾನ್ ಅಂತ ಹೆಸರಿಕೊಂಡ್ಬಿಟ್ಟು ಕಾಂಬೋಡಿಯಾ ರಾಜನ್ಗೆ ಜ್ಯೋತಿಷ್ಯ ಹೇಳ್ತೀನಿ ಅಂತ ರೀಲ್ ಬಿಟ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಪಾಪ, ಹೊಟ್ಟೆ ಪಾಡಿ ಏನೇನ್ ಮಾಡ್ತಾರ ನೋಡಿ. ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಕಾಂಬೋಡಿಯಾ. ಪ್ಲೀಸ್ ಟೇಕ್ ಇಟ್. ನಮಸ್ತೆ. ನಮಸ್ತೆ. ಪಕೀರಪ್ಪ. ಐ ಆಮ್ ಜೋಗಿ ಚಾನ್. ನಾವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್, ಅದಕ್ಕೆ ನಾವಿಬ್ರು ಹೆಸರನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಂಶುವಾಗ ಅಕ್ಷಂಕು ಅಂಜ್ಞ. ಸ್ಟಾಪ್, ಗಿವ್ ಮಿ ಯುವರ್ ಪಾಸ್ಪೋರ್ಟ್. ನಿಮ್ ತಂದೆಯವ್ರು ಫೋನ್ ಮಾಡಿ ನಮ್ಗೆ ಎಲ್ಲ ಹೇಳಿದ್ದಾರೆ. ನೀವಿಲ್ಲಿರೋವರೆಗೂ ನಾವು ನಿಮ್ ಜೊತೆ ಇರ್ತೀವಿ. ನನಗೆ ತುಂಬಾ ಚೆನ್ನಾಗಿ ಕನ್ನಡ ಬರುತ್ತೆ. ನಿಮ್ ತಂದೆಯವ್ರ ದಯೆ, ನಾವ್ ಇಲ್ಲೇ ಸೆಟ್ಲ್ ಆಗಿದೀವಿ. ಓ, ಮಗು ತುಂಬಾ ಮುದ್ದಾಗಿದೆ. ನಮ್ದ ಮೇಡಮ್ ಮಗು. ಆಮ್ ಸಾರಿ, ನಿಮ್ದ ಫೇಸ್ ನೋಡ್ರೆ ಗೊತ್ತಾಗತ್ತೆ, ತುಂಬಾ ಸೈಲೆಂಟ್. ಹೌದು ಮೇಡಮ್, ನಾನು ಇಲ್ಲಿ ಫ್ರೀ ಟೈಮ್ ಅಲ್ಲಿ ಕಾಂಬೋಡಿಯಾದಲ್ಲಿ ಅಂಡಪಿಂಡ ಬ್ರಹ್ಮಾಂಡ ಭವಿಷ್ಯ ಬ್ರಹ್ಮಾಂಡ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀನಿ. ತುಂಬಾ ಒಳ್ಳೆ ರಿಸಲ್ಟ್, ಹಂಗೆ ಮುಖ ನೋಡಿದ ತಕ್ಷಣ ಅವ್ರ ಹಿಸ್ಟ್ರಿ ಹೇಳ್ಬಿಡ್ತೀನಿ. ಕೈ ನೋಡಿ ಹೇಳ್ಬಿಡ್ತೀವಿ ಮೇಡಮ್, ಇಲ್ಲ ಅಂತಂದ್ರೆ ಮೂಗು ನೋಡಿ ಹೇಳ್ತೀವಿ ಮೇಡಮ್, ಇಲ್ಲ ಕಿವಿ ನೋಡಿ ಹೇಳ್ತೀವಿ ಮೇಡಮ್. ಯಾವ್ದಕ್ಕೂ ಸೇಫ್ಟಿಗೆ ಆ ಹುಡುಗನ ಒಂದು ಫೋಟೋ ತಗೊಂಡ್ಬಿಡ್ಲಿ. ನೀವು ತುಂಬಾ ಮಾತಾಡ್ತೀರಾ ಅನ್ಸುತ್ತೆ. ಹೌದು ಮೇಡಮ್, ನನ್ನ ಹೆಂಡತಿ ಅವ್ಳು ಹೇಳ್ತಿರ್ತಾಳೆ, ಜೋಗಿ ಚಾನ್ ಯುವರ್ ಟಾಕಿಂಗ್ ಟೂ ಮಚ್ ಆಲ್ವೇಸ್. ಮೇಡಮ್ ಸೆಲ್ವಿಗೂ? ಎಸ್ ಮೇಡಮ್, ಪ್ಲೀಸ್ ಕಮ್. ಆಯುಷ್ಯ
ಊರು ಬರಲಿ, ಮಲ ಎದ್ದಾಗ ನಾ ಏನೋ ಮಾಡಬೇಕು ಅಂತ. ಬರೀ 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 ಅಲ್ಲೋಣ ಆ ಕಾರ್ಯ ಕೊಂಡದ ಟ್ಯಾಕ್ಸಿ ಒಂದು ಕರೀಲಿ. ನಿಮ್ ತಂದೆಯವರು ಬಂದ್ರೆ ಯಾವಾಗಲೂ ಇದೇ ರೂಮಲ್ಲಿ ಹುಡ್ಕೋತಾರೆ, ಕಿಂಗ್ಸ್ ರೂಮ್. ಈ ರೂಮಲ್ಲಿ ಎಲ್ಲವೂ ರಿಮೋಟ್ ಅಲ್ಲೇ ಆಪರೇಟ್ ಆಗುತ್ತೆ ಮೇಡಮ್. ಬಟ್ ಏನು ಮಾಡೋಕ್ಕಾಗಲ್ಲ, ಊಟ ಆರ್ಡರ್ ಮಾಡಬೇಕು. ನೀವು ರೆಸ್ಟ್ ತಗೋತಾರೆ, ನಾನು ಊಟ ಆರ್ಡರ್ ಮಾಡ್ತೀನಿ. ಪರವಾಗಿಲ್ಲ, ನೀವೇನು ರಿಸ್ಕ್ ತಗೋಬೇಡಿ. ನನಗೆ ರಿಸ್ಕ್ ತಗೊಳ್ಳೋದಂದ್ರೆ ರಸಕ್ ತಿಂದಂಗೆ ಮೇಡಮ್. ಬಾಯ್ ಬಾಯ್. ಮಮ್ಮಿ, ಅವ್ನು ಯಾಕೋ ನಂಗೆ ಇಷ್ಟಾನೇ ಆಗ್ತಾ ಈಗ. ಅಪ್ಪು, ದೊಡ್ಡವ್ರಿಗೆ ಹಾಗೆಲ್ಲ ಅವನು ಏನು ಅಂತ ಅನ್ಬಾರ್ದು. ಬಾ, ಫ್ರೆಶ್ ಆಗ್ವಿ ಅಂತೆ. ಸರ್ ಸರ್, ನಿಮ್ಗೊಂದು ಹ್ಯಾಪಿ ನ್ಯೂಸ್ ಇದೆ ಸರ್. ನನ್ನ ಮಗ ನನ್ನ ಹೆಂಡತಿ ಇಲ್ಲಿಗೆ ಬಂದಿದ್ದ. ಹೌದು ಸರ್. ಅದೇ ತಾನೆ, ನಮ್ಮ ಮಾವ ಆಗಲೇ ಫೋನ್ ಮಾಡಿ ಹೇಳಿದ್ರು. ನಿಮ್ಮ ಮಗ ನೋಡಕ್ ತುಂಬಾ ಮುದ್ದಾಗಿದ್ದಾನೆ ಸರ್. ನೀವು ನಿಮ್ಮ ಮಗನ್ನ ನಿಮ್ಮ ಹೆಂಡತಿನ ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ. ಇವತ್ತು ಅವರೇ ಇಲ್ಲಿಗೆ ಬಂದಿದ್ದಾರೆ, ಹೋಗಿ ಮಾತಾಡ್ಸಿ ಸರ್. ಇಲ್ಲ, ನಂದು ನಾನಿಲ್ಲಿರೋ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರು ಇಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಷ್ಟು ವರ್ಷ ಆದ್ಮೇಲೆ ಅವ್ರನ್ನ ನೋಡ್ತಾ ಇದ್ದೀನಿ, ದೂರದಿಂದಾನೆ ಅವ್ರನ್ನ ನೋಡಿ ಸಂತೋಷ ಪಡ್ತೀನಿ. ಅವ್ರು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ದೌಡ್ ದೌಡ್ ಇಳಿದ್ಲೆ, ಈ ಮಕ್ಕಳ ಕರ್ಕೊಂಡು ಹೋಗಿ ಯುದ್ಧ ಮಾಡ್ದಂಗ. ಲೇ ತಮ್ಮ, ಈ ಫೋಟೋದಾಗಿರೋ ಹುಡುಗನ ಕರ್ಕೊಂಡು ಹೋಗಿ ಎಲ್ಲಿ ಬಿಟ್ಟಿ? ಲೇ ತಿಳಿಸಿ ಹೇಳಲ್ಲ ಇವಂಗ. ದಿಸ್ ಬಾಯ್, ವೇರ್ ಯು ಲೆಫ್ಟ್? ಮರುಗಿಡಿ ಮಂಜ ಫೋನ್ ನಡಿ. ಅಬ್ಬಾ 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 ಅಬ್ಬಾ, ಇಂಥ ದೊಡ್ಡ ಪಡಸಾಲೆಗೆ ಎಲ್ಲಂತ ಹುಡುಕಾಡ್ಬೇಕು, ಎಲ್ಲಂತ ಬಿಡ್ಬೇಕು? ನಮಸ್ತೆ. ನಮಸ್ಕಾರ. ಇಲ್ಲಿ ಒಬ್ಬ ಕೆಣಮಗಳು, ಒಂದ್ ಹುಡುಗ, ಈ ಹೋಟೆಲ್ನಾಗ ಯಾವ ರೂಮ್ ನಾಗ ಅಂತ ಗೊತ್ತೈತೆ ನಿನಗ? ಸಾರಿ, ಡು ಯು ನೋ ಇಂಗ್ಲಿಷ್? ಓ, ಇಂಗ್ಲಿಷ್? ನಿನ್ನ ಕನ್ನಡ ಬರ್ತೈತಲ್ಲ ಓಮರಾಯ. ವಾಟ್ 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 ವಾಟ್? ಆ ಹುಡುಗ ಸಿಗ್ಲಿಲ್ಲ ಅಂದ್ರೆ ಅವ್ರು ನನ್ನ ಮೆಟ್ಟ ಮೆಟ್ಟ ತಗೊಂಡು ಹೊಡಿತಾರೆ. ಏನ್ ಮಾಡ್ಬೇಕಾದ್ಪ ಅಂತ ನಾನು. ಹಲೋ ಸರ್, ನೀವು ಕನ್ನಡದವ್ರ? ಹೌದ್ರಿ, ನಾವು ಕನ್ನಡದವ್ರ. ನೈಸ್ ಟು ಮೀಟ್ ಯು ಸರ್. ನಾನು ಹೋಟೆಲ್ ಜನರಲ್ ಮ್ಯಾನೇಜರ್. ನಮಸ್ಕಾರ. ನೀವು ಯಾರನ್ನು ಹುಡುಕ್ತಾ ಇದ್ದೀರಾ ಅನ್ಸುತ್ತೆ? ಹೌದ್ರಿ. ಅವ್ರ ಹೆಸರು ಹೇಳಿದ್ರೆ ಯಾವ ರೂಮ್ ಅಲ್ಲಿ ಇದಾರೆ ಅಂತ ತಿಳ್ಕೊಬಹುದು? ಆ ಹುಡುಗಿ ಹೆಸರು ಗೊತ್ತಿಲ್ಲ ಉಪ. ಹಂಗ ಒಂದ್ ಮನೆ ನೋಡಕ್ ತೆಳ್ಳಗ ಬೆಳ್ಳಗ ಮಿಣಿ 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 ಮಿಂಚ್ತೈತ್ ನೋಡ. ಅವ್ರ ಜೊತೆ ಒಂದು ಮಗು, ಕೈಯಲ್ಲಿ ಒಂದು ಬ್ಯಾಗು. ಬ್ಯಾಗ್ ಸುದ್ದಿ ತೆಗಿಬೇಡ, ಹೇಳಪ್ಪ. ಸಾರಿ ಸರ್, ಆತರ ತುಂಬಾ ಜನ ಬರ್ತಾರೆ ಹೋಗ್ತಾರೆ. ಹೆಸರು ಹೇಳಿದ್ರೆ ಟ್ರೈ ಮಾಡಬಹುದು. ಹೆಸರು ತಿಳ್ಕೊಂಬಂದು ಹೇಳ್ತೀನಿ. ಏ ನಡ್ಲೆ, ನಡೀರಿ. ಎಸ್, ಇಟ್ಸ್ ಅರೇಂಜ್ ಸರ್. ಥ್ಯಾಂಕ್ ಯು. ನಿನ್ನ ಹೆಸರು? ವಾಟ್ಸ್ ಯುವರ್ ನೇಮ್? ಅಪ್ಪು. ವೇರ್ ಯು ಕಮಿಂಗ್ ಫ್ರಮ್? ಕರ್ನಾಟಕ. ಕನ್ನಡ ಮಾತಾಡಕ್ ಬರುತ್ತಾ? ಕಾಂಬೋಡಿಯಾದಲ್ಲಿರೋ ನಿಮ್ಗೆ ಕನ್ನಡ ಬರುತ್ತೆ, ಕರ್ನಾಟಕದಲ್ಲಿರೋ ನನಗ್ ಕನ್ನಡ ಬರಲ್ವಾ? ಸಾರಿ. ಯಾರ ಜೊತೆ ಬಂದಿದ್ದೆ ಪುಟ್ಟ? ಮಮ್ಮಿ ಜೊತೆನಾ? ಸದ್ಯ ಕಾಂಬೋಡಿಯಾದಲ್ಲಿದ್ರು ಮರ್ತಿಲ್ವಲ್ಲ. ಏನ್ನ? ಕನ್ನಡ. ಓ, ಮಾತೃಭಾಷೆನ ಮರೆಯಕ್ಕಾಗತ್ತಾ? ಕನ್ನಡ ಅಂದ್ರೆ ನನಗ್ ಪ್ರಾಣ. ಇಷ್ಟೊಂದು ಪ್ರೀತಿ ಇಗೋ ನೀವು ನಮ್ಮನ್ನೆಲ್ಲ ಬಿಟ್ಟು ಅಂದ್ರೆ ಕರ್ನಾಟಕ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಸಂಪಾದನೆ ಮಾಡೋಕೆ. ನೀನ್ ಬಂದಿರೋದೇನಕ್ಕೆ? ನಾನು ಸಂಪಾದನೆ ಮಾಡೋಕೆ. ಇಷ್ಟಿಕ್ ವಯಸ್ಕೇನಾ? ಸಂಬಂಧಗಳನ್ನ ಸಂಪಾದನೆ ಮಾಡಕ್ ಯಾವ ವಯಸ್ಸಾದ್ರೇನು? ನಾವ್ ಏರ್ಪೋರ್ಟ್ ಆಗಿ ಪರ್ಚೇಸ್ ಮಾಡಿದ್ದು ಸ್ಪೈಡರ್ಮ್ಯಾನ್ಡ್ ಅವ್ತಾನೆ. ಹೌದು. ಈಗ ನೋಡು ಕಾರ್ ಇದೆ. ಓ, ರಿಮೋಟ್ ಕಂಟ್ರೋಲ್ ಕಾರ್. ಚೆನ್ನಾಗಿದೆ. ಅಂಗಡಿನಲ್ಲಿನೂ ಎಕ್ಸ್ಚೇಂಜ್ ಆಗಿರ್ಬೇಕು. ಕಾರ್ ಚೆನ್ನಾಗಿದ್ಯಾ?
ತುಂಬಾ ಚೆನ್ನಾಗಿದೆ ಮಮ್ಮಿ, ಇದರಲ್ಲೇ ಆಡ್ಕೋ. ಹ್ಮ್ ಸರಿ, ರೆಡಿ ಆಗು, ಆಫೀಸ್ಗೆ ಹೋಗೋಣ. ಹೋಗ್ ಮಮ್ಮಿ, ನಾನು ಬರಲ್ಲ. ಅಪ್ಪು, ನಿನ್ ಮೀಟಿಂಗ್ ಹೋಗಿರ್ತೀಯಾ? ನಂಗ್ ಬೋರ್ ಹೊಡಿತಾ ಇರುತ್ತೆ, ನಾನು ಈಗ ಕೂತ್ಕೊಂಡು ಕಾರ್ಟೂನ್ ಚೆನ್ನಾಗಿ ನೋಡ್ತೀನಿ. ಅಪ್ಪು, ನೀನ್ ಇಲ್ಲಿ ಒಬ್ನೇ ಬಿಟ್ಟು ಹೋಗೋಕ್ ನಂಗೆ ಇಷ್ಟ ಇಲ್ಲ. ನಡಿ ಮೇಡಮ್, ನಾನಿದ್ದೀನಿ ಮೇಡಮ್. ನೀವಾ? ಅಯ್ಯೋ, ಇವನ್ ತುಂಬಾ ತರ್ಲೆ, ಯಾರ ಮಾತು ಕೇಳಲ್ಲ. ಮೇಡಮ್, ಮಕ್ಕಳು ಒಂಥರ ಕೋತಿ ಮರಿ ಇದ್ದಂಗೆ ಮೇಡಮ್. ಓ ಸಾರಿ ಮೇಡಮ್, ದೇವ್ರ ಇದ್ದಂಗೆ ಮೇಡಮ್. ಅವರು ಮೂಲೆಯಲ್ಲಿ ಬಿಟ್ಟರೆ ಪಾದರಕ್ಷೆ ತರ ಇರಬಾರ್ದು, ಪಾದರಸ ತರ ಓಡಾಡ್ತಿರ್ಬೇಕು. ಆದ್ರೆ ಇವನು ಮೇಡಮ್. ನಿಮ್ಮ ಟೈಮ್ ಆಯ್ತು, ಹೋಗಿ. ಯು ಗೋ. ಓಕೆ, ಟೇಕ್ ಕೇರ್. ಬಾಯ್ ಅಪ್ಪು. ಬಾಯ್ ಮಮ್ಮಿ. ಹುಷಾರು? ಅಯ್ಯೋ ಮೇಡಮ್, ನಿಮ್ ಮಗು ಏನಾಗಲ್ಲ, ನೀವು ಹೋಗಿ. ಹೇಳಿದ್ದು ಅವನ್ಗಲ್ಲ, ನಿಮ್ಗೆ. ಬಾಯ್ ಅಪ್ಪು. ವಾಟೆ ಸಿಲ್ಲಿ ಅಪ್ಪು. ನಿಮ್ಮೊಳಗ ಬಾಸ್ ಯಾರಪ್ಪ? ಈ ಉರಿಯೋ ಬಿಸಿಲಲ್ಲಿ ಎಲ್ಲೆಲ್ಲೋ ಬೆವತ್ಕೊಂಡು ಬ್ಲಾಕ್ ಡ್ರೆಸ್ ಹಾಕೊಂಡು ನಿಂತಿರೋ ನಾನು ನಿನಗೆ ಬಾಸ್ ತರ ಕಾಣಲ್ವಾ? ಓಹೋ, ಇದಕ್ಕ ನಮ್ಮ ಪೂರ್ವಿಕರು ಅಂತ ಬೆಲೆ ಕೊಟ್ಟೆ, ನನಗೆ ಬೆಲೆ ಹೊರಟೋಯ್ತು. ಹಲೋ, ಪ್ಲೀಸ್ ಗೋ ಗೋ ಗೋ. ಆಕ್ಚುಲಿ ಪ್ರಾಮಿಸ್, ನಾನೇ ಬಾಸ್, ಸುಮ್ಮನೆ ಕೂರಿಸಿದ್ದೆ. ಬ್ಯಾಲೆನ್ಸ್ ಮಿಸ್ ಆಗೋಯ್ತು. ಹೇಳಿ, ಏನ್ ನಿಮ್ ಡೀಲು? ಕಾರ್ ಡೀಲು. ಕೇಳಿಸ್ತಿಲ್ಲ. ಕಾರ್ ಕಾರ್ ಸೈಲೆನ್ಸ್ ಅಲ್ಲ. ಸೈಲೆನ್ಸರ ಅಲ್ಲ, ಕಾರ್ ಕಾರ್. ನಾನೇನ್ ಕಾರ್ ಡೀಲರ್? ಹೋಗ್ ಶೋರೂಮ್ ಅಲ್ಲಿ ಕೇಳೋಗಯ್ಯ. ನಮಗ್ ಬೇಕಾಗಿರೋದು ಸ್ಮಾಲ್ ಕಾರ್. ಸ್ಮಾಲ್ ಕಾರ ಎಲ್ಲಿದೆ? ಅದು ಹೋಟೆಲ್ ಕೋಕಾಂಗ್ ರೆಸಾರ್ಟ್ ಅಲ್ಲಿದೆ. ಅಲ್ಲೂ ಬುಡುಗನ ಹತ್ರ ನಮ್ ಕಾರ್ ಇದೆ. ಅಮ್ಮರ ಫೆರಾರಿನ ಅಲ್ಲ, ಪ್ಲಾಸ್ಟಿಕ್ ಕಾರ್. ಪ್ಲಾಸ್ಟಿಕ್ ಕಾರ? ಯಾವ್ದೋ ಸೇಟು ಮೊದಲು ಬಫೆ ಟೇಬಲ್ ಜೋಡಿಸ್ದಂಗ್ ಜೋಡಿಸ್ಬಿಟ್ಟು ಪ್ಲಾಸ್ಟಿಕ್ ಕಾರ್ ತಗೊಂಬಂತ ಚಿತ್ರನ ಡೀಲ್ ಕೊಡ್ತಾ ಇದ್ಯಾ? 100 ರೂಪಾಯಿಗೆ 4 ಸಿಗುತ್ತೆ, ತಗೋ ಹೋಗು. ನೋಡು ಏನ, ನೀನ್ ಆ ಕಾರ್ ನಮಗ್ ತಂದು ಕೊಟ್ರೆ ನಿನಗ್ 50 ಕೊಡ್ತೀವಿ. ಫುಟ್ಪಾತ್ ಅಲ್ಲಿ ಆಡ್ರ ರಾಮ ಆಡ್ರ ರಾಮ ಅಂತ ಕೋತಿ ಆಡ್ಸೋನು ಅನ್ಕೊಂಬಿಟ್ಟ ನನ್ನ. 60 ಕೊಡ್ತೇವೆ, 60. ನೀನ್ 90 ಕೊಟ್ರು ಇವಳಿಗೆ ಸಾಲಲ್ಲ. ಆಮೇಲೆ ಒಂದ್ ಕ್ವಾಟ್ರೆ ಕೊಡಿಸಿ, ಸುಮ್ಮನೆ. ಓಕೆ ಓಕೆ, 1 ಕೋಟಿ ಕೊಡ್ತೀನಿ. ಯೋ, ಇರೋ ಒಂದ್ ಕೋತಿನೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ, ಇನ್ನೊಂದ್ ಕೋತಿನ ಎಲ್ಲಿ ಇಟ್ಕೊಳ್ಳಿ? ಅಲ್ಲ ಅಲ್ಲ, 1 ಕೋಟಿ ರೂಪಾಯಿ ಕೊಡ್ತೀನಿ. ವಾಟ್ ಎ ಬ್ಯೂಟಿ. ಬಿಲ್ಡಪ್ ನಮ್ಮ ಕಾರು ಈ ಹುಡುಗನ ಹತ್ರ ಐತಿ. ಈ ಹುಡುಗನ ಹತ್ರ? ಈಗ ಹೇಳು, ನಿಮ್ಮ ಕಡೆಯಿಂದ ಈ ಕೆಲಸ ಮಾಡಿಕೊಡಕ್ ಸಾಧ್ಯ ಐತಾ? ಈ ಅಂಟೋನಿ ಆಲ್ಬಮ್ ಅಲ್ಲಿ ಆಗಲ್ಲ, ನಮ್ಮ ಮ್ಯಾಟ್ರೇ ಇಲ್ಲ. ಬಾಸ್, ಪಪ್ಪು ಇರೋ ತನಕ ಅಂತ ಸೇರಿಸ್ಕೊಳ್ಳಿ ಬಾಸ್. ರೀಟಾ ಬಾಸ್, ಸಾರಿ, ಸತ್ಯನ್ ಮುಚ್ಚಡಕ್ ಆಗ್ಲಿಲ್ಲ. ಯಾರ ಸತ್ಯ? ನಿನ್ ಹೊಸ ಡವ್ವ ಬಾಸ್? ಸತ್ಯ ಅಂದ್ರೆ ಟ್ರೂತ್. ಓಕೆ ಓಕೆ, ಸಾರಿ ಸಾರಿ. ಇಟ್ಸ್ ಓಕೆ. ಮಿಸ್ಟರ್, ನಿಮ್ ನೇಮ್? ಬಿಜಾಪುರ್ ಸಣ್ಣಪ್ಪ ದೊಡ್ಡಪ್ಪ ಕ್ವಾಣನಗೇರಿ. ಪಾಸ್ಪೋರ್ಟ್ ಅಲ್ಲಿ ಇರೋ ಹೆಸರು ಯಾಕೆ? ಇನ್ಮೇಲ್ ನಿಮ್ ಹೆಸರು BSDK. ಓಕೆ ಓಕೆ. ನಿಮ್ ಪ್ಲಾಸ್ಟಿಕ್ ಅನ್ನ ನಿಮ್ ಮುಂದೆ ತಂದು ಪಾರ್ಕ್ ಮಾಡ್ತೀನಿ. ಓಕೆ, ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. ಡೀಲ್ ಓಕೆ? ನಾವು ನಿನ್ನ ನಂಬ್ಕೊಂಡು ಈ ಡೀಲ್ ಕೊಡಕತ್ತಿಲ್ಲ. ನಿನ್ ಹತ್ತಿರೋ ಕೋತಿ ನಂಬ್ಕೊಂಡು ಈ ಡೀಲ್ ಕೊಡಕತ್ತೀವಿ. ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆತಂದ್ರ? ನನಗೊತ್ತು ನನಗೊತ್ತು, ಪಪ್ಪು ಇರಲ್ಲ. ತಪ್ಪು, ನೀನಿರಲ್ಲ. ಏ 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
ಇಷ್ಟ ಬಂದಂಗ ಆಡ್ಕೊಳ್ಳೋಕೆ. ಇದು ಬೆಂಗಳೂರು ಅಲ್ಲ, ಕಾಂಬೋಡಿಯಾ. ಎಲ್ಲದಕ್ಕೊಂದು ಡಿಸಿಪ್ಲಿನ್ ಇರಬೇಕು. ಏಟಿಂಗ್, ಸ್ಲೀಪಿಂಗ್, ವಾಕಿಂಗ್. ಓಕೆ, ಕಾಂಬೋಡಿಯಾದ ಮಕ್ಕಳು ನನ್ನ ತಲೆ ಮೇಲೆ ಆಡ್ತಾರೆ, ನನ್ನ ಹೊಟ್ಟೆ ಮೇಲೆ ಆಡ್ತಾರೆ. ನಾನ್ ಸೆನ್ಸ್ ನೀನ್ ತರಲಿಲ್ಲ, ನಿಮ್ಮ ಮಮ್ಮನ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ಯೂ ಮಗಿದ್ರೆ ಟಿವಿ ನೋಡ್ಬೇಡ ಅಂತೀಗ, ಆಚೆ ಕೂಡ ಬಂದ್ರೆ ಆಟಾಡ್ಬೇಡ ಅಂತೀಗ, ಬೋರ್ ಆಗುತ್ತೆ. ಬೋರ ಅದೊಂದ್ ಪದ, ನನ್ ಲೈಫ್ ಅಲ್ಲ. ಆಗಲ್ಲ, ಅದಕ್ಕೇನಿವಾಗ ನಾನು ಕಾಂಬೋಡಿಯಾ ನೋಡ್ಬೇಕು. ಒಂದ್ ಸೆಕೆಂಡ್ ಕಣ್ಣು ಮುಚ್ಕೋ. ನೋಡು ಅಲ್ಲಿ, ನೋಡು ಲೆಫ್ಟ್ ಅಲ್ಲಿ, ನೋಡು ರೈಟ್ ಅಲ್ಲಿ, ನೋಡು ಸ್ಟ್ರೈಟ್ ಆಗಿ ನೋಡು. ನೋಡ್ತಾನೆ ಇರು ಕಾಂಬೋಡಿಯಾ, ತಗೋ 3 hours ಪ್ರೋಗ್ರಾಮ್, ನೋಡ್ತಾನೆ ಇರು. ಪಪ್ಪು ಮಹಾರಾಜ್, ಪಪ್ಪು ಮಹಾರಾಜ್ ಕಳ್ಳ ಯಾಕ ನನ್ನ ಕೋಪ ತಿರ್ಕೊಳ್ಳ ತಿರ್ಗಪ್ಪ ತಿರ್ಗೋ ಐ ಕಳಗಲ ಇಲ್ಲ ನೋಡಪ್ಪ. ಈ ಹುಡುಗ ಈ ಹುಡುಗ ನೋಡಪ್ಪ, ಈ ಹುಡುಗನ ಹತ್ರ ಒಂದು ಕಾರ್ ಕತ್ಕೊಂಬಂದ್ಬಿಟ್ರೆ ನನ್ಗೆ 1 crore ಸಿಗುತ್ತೆ ಕಣೋ. ಪ್ಲೀಸ್ ಕತ್ಕೊಂಬಂದ್ಕೊಡಪ್ಪ, ಪ್ಲೀಸ್ ಕಣಪ್ಪ. ನೋಡು ಮಕ ನೋಡು, ಮಕ ನೋಡು, ಕತ್ಕೊಂಬರ್ತೀವಿ ತಾನೆ. ಗುಡ್ ಬೈ, ಕತ್ಕೊಂಬರ್ತೀವ. ಪ್ಲೀಸ್ ಕಣಪ್ಪ, ಪ್ಲೀಸ್ ಪ್ಲೀಸ್. ಪ್ರಾಣಿ ಹತ್ರ ಮಾಡ್ತೀರಾ ಬಾಸ್? ಸಾರಿ ಬಾಸ್, ನೆಕ್ಸ್ಟ್ ಟೈಮ್ ಮಧ್ಯ ಮಾತಾಡ್ದ ಕಿವಿ ಕಿತ್ ಕೈ ಕೊಟ್ಬಿಡ್ತೀನಿ. ಇದ್ಯಾಕೋ ಕಾಲ್ ಕೀಸ್ಕೊಂಡ್ ಮಲ್ಕೊಂಬಿಟ್ಟೆ. ಎದೊಳಪ್ಪ, ಅರ್ಜೆಂಟ್ ಇದೆ, ಹುಡುಗನ ಹುಡುಕ್ಬೇಕು. ಎದೊಳಪ್ಪ, ಎದೊಳಪ್ಪ, ಎದೊಳ. ಅಪ್ಪು, ನೋ 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 ನೋ, ಯಾರು ಹೇಳ್ಕೊಟ್ಟಿದ್ ನಿಂಗೆ? ಯಾರು ಹೇಳ್ಕೊಟ್ಟಿದ್ದು ಬಿಸ್ನೆಸ್ ಟ್ಯಾಕ್ಟಿಕ್ಸ್? ಹೇಳು ಹೇಳು, ಏನಾಯ್ತು ಬಾಸ್? ಇಡಿಯಟ್ ಗೆ 1 crore ಲೆಸ್ ಶೇರು ಅಂತ ಕೇಳ್ತಾ ಇದ್ದಾನೆ. ಹೌದಾ ಪಪ್ಪು? ಪಪ್ಪು ನಿಮ್ಗೆ ಎಷ್ಟು ಬೇಕಾದ್ರೂ ಕೇಳು, ನಮ್ ಬಾಸ್ ಕೊಟ್ಬಿಡ್ತಾರೆ ಪಪ್ಪು. ಥ್ಯಾಂಕ್ ಯು. ಆಯ್ತು, ಓಕೆ ಓಕೆ, ಡೀಲಿಗೆ ಬರೋಣ. ಎಷ್ಟು ಬೇಕೋ. ಏಯ್ ಏಯ್, ಯಾಕೋ ಸೈಲೆಂಟ್ ಆಗಿ ಮಲಗಿದ್ಯಾ? ಮಾತಾಡು. ಓಹೋ, ನಿನ್ನ ಭಾಷೆಲ್ಲೇ ಕೇಳ್ಬೇಕಾ? ಎಷ್ಟು ಬೇಕಂತೆ ಬಾಸ್? ನೋ, ಇಡಿಯಟ್ಗೆ 50-50 ಬೇಕಂತೆ. ಯಾರಾದ್ರೂ ಹಾಕಿ ಕೊಟ್ಬಿಟ್ರ ಕಾಸು ಕೇಳು ಅಂತ? ನಾನಂತೂ ಅಲ್ಲ ಬಾಸ್. ಬಾಸ್, ಈ ಕೆಲ್ಸನ ನಮ್ ಪಪ್ಪನ್ ಬಿಟ್ರೆ ಬೇರೆ ಯಾರ ಕೈಯಿಂದನು ಮಾಡೋಕ್ ಸಾಧ್ಯ ಇಲ್ಲ. ಅದ್ ಅವನ್ಗು ಗೊತ್ತಾಗ್ಬಿಟ್ಟಿದೆ, ಅದಕ್ಕೆ ಅಷ್ಟೊಂದ್ ಡಿಮಾಂಡ್ ಮಾಡ್ತಾ ಇದ್ದಾನೆ. ಸುಮ್ನೆ ಒಪ್ಕೊಳ್ಳಿ ಬಾಸ್, 50 lakh ಆದ್ರೂ ಸಿಗುತ್ತೆ. ಇಲ್ಲ ಅಂದ್ರೆ ಅಲ್ಲ, ಹಿಂಗ್ ಆರ ಹಾಕೊಂಡ್ ಮಲ್ಗೋನ್ ಯಾಕ್ ಬೇಕು 50 lakh? ಏನಾದ್ರೂ ಗೊತ್ತಿಲ್ಲದಂಗ ಅಭಿಮಾನಿ ಸಂಘ ಹುಟ್ಟಾಕ್ತಾವನ? ನೀರು ಕಣಯ್ಯ, ಹೋಗ್ಬಿಡ್ತೀಯ? ನಂಗ್ ಸ್ವಿಮ್ಮಿಂಗ್ ಬರುತ್ತೆ. ಅಪ್ಪ ನಂಗ್ ಬರಲ್ಲಪ್ಪ, ನೀರು ಅಂದ್ರೆ ಅಲರ್ಜಿ. ಹೋಗಯ್ಯ, ದೊಡ್ಡ ಬಂದ್ಸಾವನು. ಏನಂಕ ನೀವು ಆಟ ಆಡಕ್ಕೂ ಬಿಡಲ್ಲ. ಸಾರಿ ಆಂಟಿ, ಇಟ್ಸ್ ಓಕೆ. ಸಾರಿ ಸಾರಿ, ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಿಂಗ್ಲಂಗ್ ರಾಣಿ, ನಿನಗೊಂದು ಡಿಕ್ಕಿ ಹೊಡೆದು ನಾರಿ ಹೋಗ ನಿನಗೆ ಕಿಸ್ಸು ಕೊಟ್ಟು ಬಿಡುವೆ ಈಗ. ಬದಲು 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 ಸಿಕ್ಲೋ ಸಿಕ್ಲೋ ಎಲ್ಲದೋ ಎಲ್ಲದೋ ಎಲ್ಲದೋ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಮ್ಮ ನೋ ಪ್ರಾಬ್ಲಮ್, ಅಮ್ಮ ನೋ ಪ್ರಾಬ್ಲಮ್. ರೀಟಾ, ಸ್ಲಿಪ್ ಆಗಿ ಬಿದ್ದೋಗ್ಬಿಟ್ಟ ರೀಟಾ. ಅಯ್ಯೋ, ಬಾಡಿನೇ ಕಾಣಿಸ್ತಾ ಇಲ್ಲ. ಇಲ್ಲ, ನಾನು ಇಲ್ಲಿದ್ದೀನಿ ಬಾಸ್. ಸೈಡ್ ಅಲ್ಲಿ ಇಟ್ಕೊಂಡು ಬಿದ್ದೋಳ್ ತರ ಬಡ್ಕೋತಾ ಇದ್ದೀಯಾ ಬಾಸ್? ಅಲ್ಲಿ ನೋಡಿ ಬಾಸ್, ಅಪ್ಪುನ ಅವನತ್ರ ನಮ್ ಕಾರು ಇದೆ, ತೋರ್ಸು. ತಗೊಂಡು ಕೊಡಿ ಕೊಡಿ. ಅದು ಅಪ್ಪುನೇ, ಪ್ಲಾಸ್ಟಿಕ್ ನಮ್ದೇ. ತೋರ್ಸಣ ಪಪ್ಪು. ಮರಿ ಬಾ, ನಿಂಗೊಂದು ಒಳ್ಳೆ ಕೆಲಸ ಕೊಡ್ತೀನಿ. ಬಾರ ರಜಾ, ಬಾ ಕೂತ್ಕೋ. ರಾಜನ್ ತರ ಕೂತ್ಕೋ, 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 ಕೂತ್ಕೋ. ನೋಡು, ಕೆಳಗಡೆ ಆ ಹುಡುಗ ಆಡ್ತಾವನಲ್ಲ ಯೆಲ್ಲೋ ಕಲರ್ ಕಾರು, ಆ ಕಾರ್ ನನ್ನ ತಂದ್ಕೊಳ್ಬಿಟ್ರೆ 1 crore ಸಿಕ್ಬಿಡುತ್ತೆ. ನೋಡು ನೋಡು,
ನಡೆಸ್ತಾ ಇದ್ಯಾ? ಏನಕ್ಕೂ ಲಿಪ್ ಶೇಕ್ ಮಾಡ್ತಾ ಇದ್ಯಾ? ಏನ್ ನೋಡ್ ನಗ್ತಾ ಇದೆಯೋ? ನನ್ನ ಮಗನೇ, ಆ ಮಗು ಫೇಸ್ ನ ರಿಜಿಸ್ಟರ್ ಮಾಡ್ಕೊಳ್ಳೋ ಅಂದ್ರೆ ಬಿಸಿಲು ಕಾಯಿಸ್ತಾರೆ ಹೆಂಗಸರು ನೋಡ್ತಾ ಇದ್ಯಾ? ಕೈ ತೊಳ್ಕೊಂಡಿದ್ದೀನಿ. ನಾನ್ ಕೇಳಿದ್ದು ಆಪಲ್ ನ ತೊಳೆದಿದ್ಯಾ? ನಾನ್ಸೆನ್ಸ್. ಏಯ್, ಚಪ್ಪಲಿ ಹಾಕೊಂಡು ಓಡಾಡೋದು ಇನ್ಫೆಕ್ಷನ್ ಆಗುತ್ತೆ. ಶೂ ಹಾಕಿದ್ದೀನಿ, ಯಾಕೆ ಕಾಣಿಸ್ತಾ ಇಲ್ವಾ? ನಂಗೆ ಹೇಳ್ತಾನೆ ಯಂಕ ಯಾವಾಗೂ ಒಟ ಒಟ ಅಂತಿರ್ತಾರೆ. ಆಂಜನೇಯ ಸ್ವಾಮಿ, ನೀನೇ ನಂಗ್ ಕಾಪಾಡ್ಬೇಕಪ್ಪ. ಏನದು ಸೌಂಡ್? ಏನಪ್ಪ ಪ್ರಾಣಿಗಳು, ನೀವು ತುಂಬಾ ಕೋಲಿಗಳು. ನೀವು ಸೌಂಡ್ ಅಲ್ಲಿ ಅಲ್ಲ, ಅನಿಮಲ್ಸ್. ಓಕೆ, ನೋ ಪ್ರಾಬ್ಲಮ್. ಮೈ ನೇಮ್ ಇಸ್ ಅಪ್ಪು. ವಾಟ್ ಇಸ್ ಯುವರ್ ನೇಮ್? ಓ, ಪಪ್ಪುನಾ? ಹಸಿ ಹೋಗ್ತಿದ್ಯಾ? ಹಾ, ಒಂದ್ ನಿಮಿಷ ಹೇಗೂ ಬರ್ತೀನಿ. ಬಾತ್ರೂಮ್ಗೆ. ಹಣ್ಣು ಡೈನಿಂಗ್ ಟೇಬಲ್ ಮೇಲೆ ತಿನ್ಬೇಕು, ಹಲ್ಲು ಬಾತ್ರೂಮ್ ಅಲ್ಲಿ ಉಜ್ಜಬೇಕು. ಇದು ಕಾಮನ್ ಸೆನ್ಸ್, ನಾನ್ ಸೆನ್ಸ್. ಅದ್ ನಂಗೂ ಗೊತ್ತು. ಬಾತ್ರೂಮ್ ಅಲ್ಲಿ ತಿಂತೀಯ, ನನ್ ಕೂತಿ ಕುಣಿತಾ ಇದ್ಯಾ? ತಗೋ ತಿನ್ನು. ವಾಹ.
ನೋಡು ಈ ತರದ ಪ್ರಾಣಿಗಳೆಲ್ಲ ನಿಜವಾಗಿ ನೋಡಿದೀಯೇನೋ. ನೀನ್ ನಿಜವಾಗ ನೋಡ್ಬಿಟ್ರೆ ಅಷ್ಟೇ ಪ್ಯಾಟಲ್ ಒದ್ದು ಎರಡು ಗುರಿ ಎಲ್ಲ ಮಾಡ್ಕೊಬಿಡ್ತೀಯ. ನೀನೇನು ಎದ್ರಕೊಂಬಿಡಕ್ಕ ದಾರಿದಿ. ಏ ಅದು ಕೋತಿ ಕೈಡ ಯಾಕೋ ಎದ್ರಕೊತ್ತ ಸುಮ್ಮನೆ ಕುತ್ಕೊಳ್ಳಾರಿ. ಹಲೋ ಎದ್ರಕೊಂಡು ಗ್ಲೋಸ್ ಹಾಕೊಂಡ್ಬಿಟ್ಟಿದೀಯಾ? ಏನಾಗಲ್ಲ ಸುಮ್ಮನಿರೋ. ಚೆನ್ನಾಗಿದೆ ಗ್ಲೋಸ್ ಈ ಕೈಗೆ ಇದು. ಗುಡ್ ಪಪ್ಪು, ಬೆಳಿಗ್ಗೆಯಿಂದ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಟಾರ್ಚ್ ಕೊಡ್ತಿದ್ದ. ಒಳ್ಳೆ ಶಾಕ್ ಕೊಟ್ಟೆ. ಥ್ಯಾಂಕ್ಸ್. ಪಪ್ಪು ನಿಂಗೇನು ಆಗ್ಲಿಲ್ಲ ತಾನೆ? ಇದೇನು ಮಾಡಾಗ ಇದು ನನ್ ಫ್ರೆಂಡ್ ಅಂಕಲ್, ಹೆಸರು ಪಪ್ಪು ಅಂತ. ಅಯ್ಯೋ ನಿನ್ ಫ್ರೆಂಡ್ ಏನೋ. ಅಯ್ಯೋ ಕೋತನ್ ಮಗನ ನಿಂಗ್ ಫ್ರೆಂಡ್ ಮಾಡ್ಕೊಳಕ್ ಬೇರೆ ಯಾರು ಸಿಗ್ಲಿಲ್ವ? ನಾವು ಆ ಟಿವಿ ಯಾಕೆ ಈಚೆ ಕರೆಸ್ಬಿಟ್ಟೆ? ಅದನ್ನ ಆಚೆ ಕಳ್ಸು, ಆಚೆ ಕಳ್ಸು. ಇದೇನು ಮಾಡಾಗ ಅಂಕಲ್, ನಾವ್ ಆಚೆ ಒಂದು ರೌಂಡ್ ಹಾಕೊಂಡ್ ಬೈತೀವಿ. ತಗೋದಂಗೆ ರೌಂಡ್ ಹಾಕ್ತಾ ತಗೋದಂಗೆ ಬೇಟ. ಅಪ್ಪು ಕೋತಿ ಕಣ. ಅಯ್ಯೋ ಕೋತಿ ಸವಾಸ ಮಾಡ್ಕೊಂಡು ಆಚೆ ಹೋಗ್ತಾರೆ. ಅಪ್ಪು ನಮ್ ಪಪ್ಪು ರೇಂಜ್ಗೆ ಕಾರ್ ಕದಿಯೋದು ದೊಡ್ಡ ಮ್ಯಾಟ್ರಿ ಅಲ್ಲ. ಡೀಲ್ ಡೀಟೇಲ್ ತಿಳ್ಕೊಂಬಿಟ್ಟು ಡೈರೆಕ್ಟ್ ಆಗಿ ಡೀಲ್ ಮಾಡಕ್ ಬಿ ಎಸ್ ಡಿ ಕೆ ಹತ್ರ ಹೊರಟೋದ್ರೆ ಪಪ್ಪುಗೆ ನಿಮ್ ತರ ನಮಕರಂ ಬುದ್ಧಿ ಇಲ್ಲ. ಹಾಗಲ್ಲ ಬಾಸ್, ನಮ್ ಪಪ್ಪು ಕೋತಿಗಳಲ್ಲ ಮೇಲ್ಜಾತಿ ಅಲ್ವಾ? ಮೇಲೆ ಮೇಲೆ ಅಂತ ಹೇಳಿ ಹೇಳಿ ಅವ್ರು ನಮ್ಮನೆ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ಕೊಂಡ್ಬಿಡ್ತಾನೆ. ಬಾಸ್ ನನ್ಗೊಂದು ಡೌಟು. ಏನು ಈ ಬ್ಲಾಕ್ ಮೇಲ್ ಅಂದ್ರೆ ಕಪ್ ಗಂಡ್ಸು ಅಂತನಾ ಅಥವಾ? ಸಾರಿ ಬಾಸ್. ಕಾಂಬೋಡಿಯಾ ಕಿಂಗ್ ನೇಮ್ ಮೇಂಟೈನ್ ಮಾಡಿದೆ ನನಗೆ ಚಳೆ ಅಂತ ತಿಳಿಸ್ಬಿಟ್ನ. ಏನು ಮಾಡ್ಬಿಡ ಕಚ್ಚಬೇಡ. ಏನ್ ನನ್ ಕೊಡ್ತಾ ಇದೆ? ಯಾರು ಬಿದ್ದಿದ್ದ ಇವೆಲ್ಲ ಸೌಂಡ್ ಆಯ್ತಲ್ಲ. ಓ ಕಣ್ಣು ಕಾಣಿಸಲ್ಲ. ಎಲ್ಲ ಕ್ಲೀನ್ ಅಂತ ಎಲ್ಲೆಲ್ಲ ಓದ್ತಾ ಇದೀನಿ. ಎಲ್ಲೋದ ನನಗ್ ಚಳೆ ಅಂತ ತಿಳಿಸ್ಬಿಟ್ನ. ಎಲ್ಲಿ ಹೋಗಿರ್ಬೋದು? ಕಣ್ಣಿಗೆ ಹೋಗ್ಬಿಟ್ಟಾಯ್ತಪ್ಪು.
ಕಣ್ಣಿಂದ ತಪ್ಪಿಸ್ಕೊಂಡು ಕಾಮನ್ ಸೆನ್ಸ್ ಇಲ್ಲ ದೇಕಂ ಬರ್ತಾನೆ. ಸಾರಿ ಸರ್, ಐ ಆಮ್ ಸರ್ಚಿಂಗ್ ಫಾರ್ ಒರಾಂಗುಟನ್. ಒರಾಂಗುಟನ್? ಯೆಸ್ ಸರ್. ಯು ನೋ ದಿ ಮೀನಿಂಗ್ ಆಫ್ ಒರಾಂಗುಟನ್? ನೋ 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 ಸರ್, ಮಂಕಿ ಸರ್, ಮಂಕಿ 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 ಸರ್. ಕೋಳಿ ಮಂಕಿ? ನೋ 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 ಸರ್, ಕೋತಿ. ಕೋತಿ ನೋಡ್ತಾ ಇದೀವಿ ಸರ್, ಕೋತಿ ಸರ್ಚಿಂಗ್. ಯೆಸ್ ಸರ್. ಹಾಂ ಸರ್. ಕೋತಿ? ಹೌದು ಸರ್. ಈಗ ಹಾಕೊಡದ್ರಿ ಸರ್? ನಾನು ಕನ್ನಡದನು ಅಂತ ನಿಂಗೆ ಹೆಂಗ ಗೊತ್ತಾಯ್ತು? ನಿಮ್ ಕಾಲ್ ಕೆಳಗ್ ಪಾಸ್ ಆಗ್ಬೇಕಾದ್ರೆ ಮೈಸೂರ್ ಸ್ಯಾಂಡಲ್ ಸೋಪ್ ವಾಸನೆ ಬಂತು ಸರ್. ಯು ಇಡಿಯಟ್! ಇದು ಇಂಟರ್ನ್ಯಾಷನಲ್ ಹೋಟೆಲ್, ಯಾವ್ದೋ ಕೊಳತಗಿರೋ ಹಣ ತಿನ್ನ ಕೋತಿ ಕರ್ಕೊಂಡ್ಬಿಟ್ಟು ನನ್ನ ಸೆಟಸ್ ಹಾಲ್ ಮಾಡ್ತೀಯ? ನಿನ್ನ ಕಂಪ್ಲೇಂಟ್ ಕೊಟ್ಬಿಡ್ತೇನೆ. ಕರೀತಾ ಇದಾರೆ. ನನಗೆ ಕೊಡ್ದೆ, ನಾನೊಬ್ಬ ಕನ್ನಡದವನು ಅಂತ ಗೊತ್ತಾದ್ಮೇಲೆ ಹೊಡೆದ್ರಲ್ಲ ಅದಕ್ಕೆ. ಬನ್ನಿ ಇಲ್ಲಿ ಕಾಂಬೋಡಿಯಲ್ಲಿರೋ ರಕ್ಷಣಾ ವೇದಿಕೆಗೆ ನಿಮ್ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ರು. ಬಿಟ್ಟ ಇಲ್ಲಿ ರಕ್ಷಣಾ ವೇದಿಕೆನೂ ಇಲ್ಲ, ನಾರಾಯಣ ಗೌಡರು ಇಲ್ಲ. ರಕ್ಷಣಾ ವೇದಿಕೆ ನಾರಾಯಣ ಕಾಂಬೋಡಿಯಲ್ಲಿ ರಕ್ಷಣಾ ವೇದಿಕೆ ಇಲ್ಲ ಅಂತವ್ನು ಇಲ್ವಾ? ಇದೇ ಬಾಸ್, ಆರ್ಯೋಳ್ ಇದೆ. ಓ, ಅಲ್ಲಿ ತರ ಇಲ್ಲೂ ಆರೆ ಹೇಳಿದ್ಯಾ? ಪೆಟ್ಟಾಯ್ತಾ ಅಪ್ಪು? ನನ್ನ ಹೆಸರು ನಿಂಗೆ ಗೊತ್ತು? ಕಮ್ ವಿತ್ ಮೀ. ನಿನ್ನ ಮುದ್ದಾದ ನಗು ನೋಡ್ಬೇಕು, ತೊದಗ ಮಾತು ಕೇಳ್ಬೇಕು ಅನ್ನಿಸ್ತಿದೆ. ನನ್ನ ಡ್ಯಾಡಿ ಅಂತ ಯಾವಾಗ ಕರಿತೀಯ ಅಪ್ಪು? ನಿನ್ನ ನೋಡಿ ಒಂದು ವರ್ಷ ಆಯ್ತು, ನಿನ್ನ ನೋಡ್ಬೇಕು ಅನ್ನಿಸ್ತಿದೆ ಕಣೋ. ನೀನ್ ಅಂಬೇಗ ಇಡೋದನ್ನ ನೋಡೋ ಅದೃಷ್ಟ ನಂಗಿಲ್ಲ ಕಣೋ. ಸ್ಕೂಲ್ ಫಂಕ್ಷನ್ ಇದ್ದಾಗ ನನ್ನ ಫ್ರೆಂಡ್ಸ್ ಮಮ್ಮಿ ಡ್ಯಾಡಿ ಎಲ್ಲ ಜೊತೆಗೇ ಬರ್ತಾರೆ. ಅದು ನೋಡ್ ನಂಗೆ ಅವನೇ ಬಂದ್ಬಿಡುತ್ತೆ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ನೀನು ನಮ್ ಜೊತೆ ಬಾ ಡ್ಯಾಡಿ, ಬಾ ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ನಿಮ್ ಮಮ್ಮಿಗೆ ನನ್ ಕಂಡ್ರೇನೆ ಆಗಲ್ಲ. ನಾನಿಲ್ಲಿರೋ ವಿಷಯ ಅವಳಗ್ ಗೊತ್ತಾದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ನಿನ್ನ ಕರ್ಕೊಂಡು ಇಂಡಿಯಾ ಹೋಗ್ಬಿಡ್ತಾಳೆ. ಹೇ, ನಿನಗ್ ನನ್ ಮೇಲೆ ಪ್ರೀತಿ ಇದೆ ಅಲ್ವಾ? ಇದೆ ಡ್ಯಾಡಿ. ಅಷ್ಟು ಸಾಕು ನನಗೆ. ಮಗನೇ ಮಗನೇ ಲವ್ಲಿ ಅಪ್ಪ, ಏನು ಮಗನೇ ಅಂತ ಚಾನ್ಸ್ ಸಿಕ್ಕ್ರೆ ಬಿಡ್ತೀನೇನಪ್ಪ. ಪಪ್ಪ 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 ¶¶
ಹೇಗೆ ಲವ್ ಆಯ್ತಪ್ಪ ನೋಡ್ತಾ ನೋಡ್ತಾನಪ್ಪ ಆಮೇಲೆ ಏನಾಯ್ತಪ್ಪ ಅಡ್ಡ ಬಂದವ್ರಪ್ಪ ಮದ್ವೆ ಹೇಗಾಯ್ತಪ್ಪ ಹುಡುಗಿ ಆದ್ವಪ್ಪ ಸುಮ್ಮನೆ ಬಿಟ್ನವ್ರಪ್ಪ ಹೇಳ್ದೆ ಪ್ರೀತಿಸೋ ತಪ್ಪ ದೀಪ ಪ್ರೀತಿ ದೀಪ ನನ್ನ ಮನದರ ಮನೆಯಲ್ಲಿ ಬೆಳಗಿದಳು ನಿನುಗಿದಳು ಅವಳಿರದೆ ಇರುಳು ಇರುಳು ಪಪ ಪಪ್ಪ Babar bappa Babar bappa Babar bappa Babar bappa Babar babar bappa Babar babar bappa Babar babar bappa Babar bappa Babar babar bappa Babar babar bappa ಮುಂದಕ್ಕೇನಾಯ್ತಪ್ಪ ಹ್ಯಾಪಿಯಾಗಿದ್ವಪ್ಪ ಪ್ರಾಬ್ಲಮ್ ಎಲ್ಲಾಯ್ತಪ್ಪ ನೀನು ಬಂದಿಲ್ಲಪ್ಪ ನಾನು ಹುಟ್ಟಿದ್ದಪ್ಪ ಹಾಗೆಲ್ವೋ ನನ್ನಪ್ಪ ಡೈವೋರ್ಸ್ ಆಯ್ತಪ್ಪ ಈಗೋ ಕ್ಲಾಶಿಂಗ್ ಅಪ್ಪ ನೀನೇ ಮಾಡ್ಬೇಕಪ್ಪ ಕೋಪ ಪ್ರೀತಿ ಕೋಪ ನನ್ನ ಮನದೊಡತಿಯದು ದುಡುಕಿದಳು ದುಡುಕಿಸಿದಳು ಬೇಕೀಗ ಮಗನೇ ಲವ್ಲಿ ಅಪ್ಪ ಏನು ಮಗನೇ ಅಪ್ಪ ಬೆಸ್ಟ್ ಅಮ್ಮ ಬೆಸ್ಟ್ ಯಾಕೆ ಫೈಟ್ ಅಪ್ಪ ನಿಮ್ಮ ಜೋಡಿ ನಾನು ಕೂಡಿ ಹಾಡಬೇಕಪ್ಪ ಪಪ ಪಪ್ಪ ಪಪ ಪಪ್ಪ ಪಪ ಪಪ್ಪ ಪಪ ಪಬರ್ ಪಪ್ಪ ಪಬರ್ ಪಪ್ಪ ಥ್ಯಾಂಕ್ ಯು ಡ್ಯಾಡಿ ಈಗ ನಾನು ನನ್ನ ಹೋಮ್ಗೆ ನೀನು ನಿನ್ನ ಹೋಮ್ಗೆ ಓಕೆ ಐ ಲವ್ ಯು ಡ್ಯಾಡಿ ಲವ್ ಯು ಕುಂದ ಬೈ ಡ್ಯಾಡಿ ಬೈ 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 ಡ್ಯಾಡಿ ಮತ್ತೆ ನನ್ನ ಬಿಟ್ಟೋಗೋ ತಾನೆ ಇಲ್ಲ ಕಂದ ಹೋಗಲ್ಲ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಕೋಪನೆ ಬರಲ್ಲ ನಿನ್ನಿಂದಲೇ ನಿನ್ನಿಂದಲೇ ಆಂಟೋನಿ ಖುಷುವ ಪಪ್ಪು ಮರಿ ಪಪ್ಪು ಮರಿ ಕಾರ್ ಕೊಟ್ಬಿಡಪ್ಪ ಕೊಟ್ಬಿಡ ನನ್ ಚಿನ್ನ ಬಗಾರಿ ಕೊಟ್ಬಿಡ ಕೊಟ್ಬಿಡ ಪ್ಲೀಸ್ ಕೊಡ ಕೊಡ ಪಪ್ಪು 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 ನಾನು ಕೇಳಿದ್ ಲಾಲಿ ಪಪ್ಪ ಅಲ್ಲ ಕಾರ್ ಕೊಟ್ಬಿಡಪ್ಪ ಪ್ಲೀಸ್ ಪಪ್ಪ ಆಂಟೋನಿ ಕೋಪ ಬರ್ಸ್ಬೇಡ ಇಲ್ಲ ಇಲ್ಲ ಆಂಟೋನಿ ಕೋಪನೇ ಬರಲ್ಲ ಇವತ್ತು ಕೊಡಪ್ಪ 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 ಪ್ಲೀಸ್ ಕೊಡ ಕೊಡ ಏನು ಕೊಡಲ್ವಾ ಪಪ್ಪು ಪಪ್ಪು ಆಂಟೋನಿ ಕೋಪ ಬರ್ಸ್ಬೇಡ ಪ್ಲೀಸ್ ಕೊಟ್ಬಿಡು ನಿನ್ ಶೇರ್ ನಿನ್ ಕೊಟ್ಬಿಡ್ತೀನಿ ಪಪ್ಪು ಕೋಪ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಲ್ಲ ಪಪ್ಪು ಕೊಡು ಕೊಡು ಇಲ್ಲ ಅಂದ್ರೆ ಕರೆಂಟ್ ಶಾಕ್ ಕೊಡ್ತೀನಿ
ರೀಟಾ, ಪಪ್ಪುಗೆ ಟಾಟಾ ಮಾಡಕ್ ಬಂದ ಹೋಗಿ ಹಿಡಿಯೋಗು. ಬಾಸ್, ಪಪ್ಪು ತುಂಬಾ ಕೋಪದಲ್ಲಿದ್ದಾನೆ. ನನಗ್ ಕೋಪ ಬಂದ್ರೆ ನಾನ್ ನಿನ್ ಕಚ್ ಬಿಡ್ತೀನಿ. ಹೌದು, ಕಾರ್ ಎಲ್ಲಿ ತಗೊಂಡು ಹೋದ? ಅಯ್ಯೋ ಬಾಸ್, ಹಿಂಗೆ ಎಷ್ಟು ದೂರ ಹೋಗ್ತೀರಾ? ಗ್ಯಾರಂಟಿ ನನ್ ಕೈಲಿ ಕಚ್ಚಿಸ್ಕೊತೀಯ? ಅಯ್ಯೋ ಪಪ್ಪು, ನಮಕರಾಮ್ ಪಪ್ಪು ನಿಂತ್ಕೊಳ. ಬಾಳೆಂತಿನ್ ಮನೆಗೆ ದ್ರೋಹ ಬಗದ್ ಬಿಟ್ನಲ್ಲ, ಅವ್ನ್ ನನ್ ಕೈಗ್ ಸಿಕ್ಲಿ ದುಡ್ಡೆಲ್ಲ ತರದಾಕ್ ಬಿಡ್ತೀನಿ ಅವ್ನ. ಬಾಸ್ ಬಾಸ್ ಬಾಸ್, ಎಲ್ಲಿ ಎಲ್ಲಿದ್ದಾನೆ ಎಲ್ಲಿದ್ದಾನೆ? ಅಲ್ಲಲ್ಲ ಬಾಸ್, ನನ್ಗೊಂದ್ ಡೌಟು. ಏನು? ಅಷ್ಟ್ ಚಿಕ್ಕಾರಲ್ಲಿ ನಿಜವಾಗ್ಲೂ ಒಂದ್ ಕೋಟಿ ರೂಪಾಯಿ ಇದೆಯಾ? ಈ ಟೈಮ್ ಅಲ್ಲಿ ಡೌಟ್ ಕೇಳುದು. ನನ್ನ ಮಗ ನನ್ ಕೈಗೆ ಸಿಕ್ಬೇಕು, ಗುತ್ತಿ 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 ಮಡಗ್ತೀನಿ. ಲೇ, ನೀನ್ ಎಲ್ಲೇ ಬಚ್ಚಿಕೊಂಡಿದ್ರು ನಿನ್ನ ವಾಸನೆ ನೋಡೆ ಕಂಡಿಡಿತೀನಿ ಕೊಡು. ಬಾಸ್ ಬಾಸ್, ಜಸ್ಟ್ ಅ ಮಿನಿಟ್ ಬಾಸ್. ಈಗೇನ್ ಡೌಟ್? ಆ ರೀಟಾ, ಅಯ್ಯೋ ಇಲ್ಲ ಬಾಸ್, ಚಪ್ಪಲಿ ಕಿತ್ತೋಯ್ತು. ಇಷ್ಟು ಉದ್ದ ಹೀಲ್ಸ್ ಯಾಕೆ ಹಾಕೊಂಡಿದೆ? ನಿನ್ ಕುಳ್ಳಿಗಿದ್ರು ನಾನು ಇಟ್ಕೊಂಡಿಲ್ಲ ನಿನ್ನ. ಹಂಗ್ ಬಾ, ಪಪ್ಪು ಹುಡ್ಕನ. ಅವ್ನ್ ಸಿಕ್ಲಿ ಚರ್ಮನ ಸಿಪ್ಪೆ ಸುಲ್ಲಕ್ ಸುಲಿತೀನಿ. ಚೆನ್ನಾಗಿದೆ ದೀಪ. ನಿಮ್ಮಿಂದ ದೂರ ಇದ್ದು ಚೆನ್ನಾಗೇ ಇದೆ. ಮತ್ತೆ ನನ್ನ ನೆಮ್ಮದಿ ಹಾಳು ಮಾಡಕ್ ಬಂದಿದ್ದೀರಲ್ಲ. ನಾನಿಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾರ ನೆಮ್ಮದಿನೂ ಹಾಳು ಮಾಡೋದಕ್ಕೆ ಬಂದಿಲ್ಲ. ಇಲ್ಲಿ ನಾ ಮಾಡ್ತಾ ಇದ್ಯಾ? ರೂಮ್ ಬಿಟ್ಟು ಹೊರಗೆ ಬರಬೇಡ ಅಂತ ಹೇಳಿರ್ಲಿಲ್ಲ? ನನ್ನ ಮೇಲೆ ನಿನ್ ಕೋಪನ ಅವನ ಮೇಲೆ ತೋರಿಸ್ಬೇಡ. ಏನ್ ಹೇಳ್ಬೇಕು ಅಂತ ಬಂದಿದ್ಯೋ ನನ್ನ ಹತ್ರನ ಹೇಳು. ಲೈಫ್ ಅಲ್ಲಿ ಮತ್ತೆ ನಿಮ್ಮ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಏನು ಆಸೆ ಇಟ್ಕೊಂಡಿಲ್ಲ. ದಯವಿಟ್ಟು ಮತ್ತೆ ಮತ್ತೆ ಬಂದು ನನ್ನ ಡಿಸ್ಟರ್ಬ್ ಮಾಡಬೇಡಿ, ನಡೆಯೋ. ದೀಪಾ ಪ್ಲೀಸ್, ಎಲ್ಲಾ ಕತೆಗೂ ಒಂದ್ ಕೊನೆ ಇರೋ ಹಾಗೆ ನಮ್ ಕತೆಗೂ ಒಂದ್ ಕೊನೆ ಇರುತ್ತೆ. ನಮ್ ಕತೆ ಯಾವತ್ತೋ ಮುಗ್ದೋಗಿದೆ, ತೆಗೆದು ನೋಡಿದ್ರೆ ಬರೀ ಖಾಲಿ ಪುಟಗಳೇ. ಹಿಂದಿನ ಪುಟ ಖಾಲಿ ಇರ್ಬೋದು, ಮುಂದಿನ ಪುಟದಲ್ಲಿ ಏನ್ ಬರೀಬೇಕು ಅನ್ನೋದು ನಮ್ ಕೈಲೇ ಇರುತ್ತೆ. ಹರಿದೋಗಿರೋ ಬುಕ್ಕಲ್ಲಿ ಬರ್ಕೊಳ್ಳೋ ಆಸೆ ನನಗಿಲ್ಲ. ನೋಡಿ, ನಾನು ನನ್ ಮಗ ಹೇಗೋ ಬದುಕ್ತಾ ಇದೀವಿ, ಮತ್ತೆ ನಮ್ ಜೀವನದಲ್ಲಿ ಬಂದು ತೊಂದರೆ ಕೊಡ್ಬೇಡಿ. ಈಗಿರೋ ಹೆಂಡತಿ ಮಗುನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಓಡಾಡ್ಕೊಂಡು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತ ಸುಳ್ಳು ಹೇಳ್ತೀಯಾ? ಯಾರು ಹೇಳ್ಕೊಟ್ಟಿದ್ದು ನಿನಗೆ ಸುಳ್ಳು ಹೇಳೋದನ್ನ? ನೀನೆ ಡ್ಯಾಡಿ ಕೆಟ್ಟವರು ಅಂತ ಹೇಳ್ತಿದ್ದಲ್ಲ, ಅದ್ ನಿಜಾನ ಸುಳ್ಳ ಹೇಳು ಮಮ್ಮಿ. ನೀನ್ ಹೇಳಿದ್ದು ನಿಜಾನ ಸುಳ್ಳ ಹೇಳು ಮಮ್ಮಿ. ಅಪ್ಪು, ನೀನ್ ಅನ್ಕೊಂಡಿರೋಷ್ಟು ನಿಮ್ ಡ್ಯಾಡಿ ಒಳ್ಳೆಯವರಲ್ಲ ಕಣೋ. ಆದ್ರೆ ಡ್ಯಾಡಿ ಹೇಳಿದ್ರು ನೀನ್ ತುಂಬಾ ಒಳ್ಳೆಯವಳಂತೆ. ನಮ್ಮ ಮಮ್ಮಿ ಡ್ಯಾಡಿನ ಒಂದ್ ಮಾಡ್ಬೇಕು ಅಂತಾನೆ ನಾನೀಗ ಈಗ ಬಂದಿದ್ದು. ಆದ್ರೆ ನಾನು ಅನ್ಕೊಂಡಿದ್ದ ಆಗ್ಲೇ ಇಲ್ಲ. ನಾನ್ ಸೋತೋಗ್ಬಿಟ್ಟೆ ಪಪ್ಪು, ಐ ಆಮ್ ಸಾರಿ. ಅಪ್ಪು ಬೇಗ ಬಾ, ಬಾತ್ರೂಮ್ ಅಲ್ಲಿ ಇಷ್ಟೊತ್ತೇನ್ ಮಾಡ್ತಾ ಇದ್ಯಾ? ಫ್ಲೈಟ್ ಲೇಟ್ ಆಗುತ್ತೆ. ಪಪ್ಪು ಈ ಫ್ರೆಂಡ್ನ ಮರಿಬೇಡ, ಬಾಯ್ ಪಪ್ಪು. ಪಪ್ಪು ಈ ತಾಯ್ತಾ ಇದೆಯಲ್ಲ, ತುಂಬಾ ಪವರ್ಫುಲ್. ಇದನ್ನ ನಮ್ ತಾತ ನನ್ ರಕ್ಷಣೆಗೋಸ್ಕರ ಹಾಕಿದ್ರು.
ಇದು ನಮ್ಮ ಮಗ ಇದ್ವೆ ಯಾವ ಕಷ್ಟನೂ ಬಗಾಯುವಂತೆ. ಆಂಜನೇಯ ಸ್ವಾಮಿನೇ ಈ ತಾಯ್ತದ ಗುಪ್ತವಿ ನಮ್ಮನ್ನ ಕಾಪಾಡ್ತಾನಂತೆ. ಇದನ್ನ ನಾನು ನಿನಗೆ ಹಾಕ್ತೀನಿ. ಬಾಯ್ ಪಪ್ಪು, ಬಾಯ್ ಪಪ್ಪು. ಏನ್ ಪಪ್ಪು? ಥ್ಯಾಂಕ್ ಯು ಪಪ್ಪು, ಬಾಯ್ ಪಪ್ಪು, ಬರ್ತೀನಿ. ಹಲೋ, ಬಿ ಎಸ್ ಡಿ ಕೆ ಸ್ಪೀಕಿಂಗ್. ಹಲೋ ಹಲೋ, ಆಂಟೋನಿ ಸ್ಪೀಕಿಂಗ್. ಕಾರ್ ಸಿಗ್ತೇನೆ ಲೇತಮ್ಮ. ನಿನ್ ಕಾರು ಇನ್ನೊಂದ್ ಕಾರಲ್ಲಿ ಹೊರಟೋಯ್ತು. ಏನ್ ಹೇಳಕತ್ತಿ ಲೇತಮ್ಮ? ಅಪ್ಪು ಅವ್ರಮ್ಮ ಇಬ್ರು ಏರ್ಪೋರ್ಟ್ ಹೊಂಟೋದ್ರು, ಅವ್ರ ಜೊತೆ ಕಾರು ಹೊಂಟೋಯ್ತು. ಯೋ, ಜೊತೆಗೆ ನನ್ ಪಪ್ಪನ ಹೋಗಿದ್ದಾನೆ. ಇಡಿಯ ಕಾರ್ ಏರ್ಪೋರ್ಟ್ ಹೋಗಿದ್ದಂತ ಬೆನ್ನ ಫಿಲಿಮ್ ನಡ್ರಲಿ. ಸರ್ ಏನ್ ಮೇಡಮ್ ಅವರು ಮಗನ್ ಕರ್ಕೊಂಡು ಏರ್ಪೋರ್ಟ್ ಹೋಗ್ತಿದ್ದಾರೆ. ಯಾಕಿಷ್ಟೊಂದು ಕೋಪ? ಯಾಕೆ ಸುಮ್ಮನೆ ಹಠ ಸಾಧಿಸ್ತಾ ಇದೆಯಾ? ನನ್ ಮಾತು ಕೇಳು ಪ್ಲೀಸ್. ನಾವೆಲ್ಲ ಒಂದಾಗಿರ್ಬೇಕು ಅನ್ನೋದು ಅಪ್ಪು ಆಸೆ. ಅವ್ನ ಮನಸ್ಸನ್ನ ನೋಯಿಸ್ಬೇಡ. ನಾನು ಅದಕ್ಕೆ ನಿಮ್ಮಿಂದ ದೂರ ಹೋಗ್ತಾ ಇರೋದು. ದೀಪಾ ಬಿಡಿ ನನ್ನ. ದೀಪಾ, ಈಗೋ ಸ್ವಾಭಿಮಾನ ನಮ್ ಜೀವನನೇ ಹಾಳು ಮಾಡಿದೆ. ನಮ್ ವಿಷಯದಲ್ಲಿ ಇಬ್ಬರದು ತಪ್ಪಿದೆ. ಈಗಲಾದ್ರೂ ತಪ್ಪುಗಳನ್ನ ತಿದ್ಕೊಳ್ಳೋಣ. ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೋ ದೀಪಾ ಪ್ಲೀಸ್. ಹೇಳಿದ್ ಮುಗಿತ? ನಂಗೆ ಲೇಟ್ ಆಗ್ತಾರೆ. ಅಪ್ಪು ಬಾ. ಅಪ್ಪು, ಅಪ್ಪು, ಅಪ್ಪು. ಅಪ್ಪು ಎಲ್ಲಿ ಹೋದ ಮೇಡಮ್? ಅಪ್ಪು ಹೋಗೋಣ ಮೇಡಮ್. ಅಪ್ಪು ನೋಡಿದ್ರ? ಅಪ್ಪುನ ಇಲ್ವಲ್ಲ. ಅಪ್ಪು, ಅಪ್ಪು, ಏರ್ಪೋರ್ಟ್ ನಲ್ಲಿ ನನ್ ಜೊತೆನೇ ಇದ್ದ ಸರ್. ಪ್ರಸಾದ್, ಆದಷ್ಟು ಬೇಗ ನನ್ ಮಗ ಎಲ್ಲೇ ಇದ್ರು ಹುಡುಕೊಡು ಪ್ಲೀಸ್. ಕೂಲ್ ಡೌನ್ ರಮೇಶ್, ಯಾಕೆ ಟೆನ್ಷನ್ ತಗೊಳ್ತೀಯಾ? ಅವ್ನು ನನ್ ಮಗ ಪ್ರಸಾದ್. 7 ವರ್ಷ ದೂರ ಆಯ್ತು, ಈಗ ಹತ್ತಿರ ಬಂದಾಗ ಬಂದು ಮತ್ತೆ ದೂರ ಆಗಿದ್ದಾನೆ. ಇಲ್ಲ, ಅವನು ಇವ್ರ ಮಗ ಅಲ್ಲ, ಅವನು ನನ್ ಮಗ. ಇಷ್ಟು ವರ್ಷ ಬೇಡದೆ ಇರೋ ಮಗ ಈಗ ಸಡನ್ ಆಗಿ ಬೇಕು ಅಂತಂದ್ರೆ? ಇನ್ಸ್ಪೆಕ್ಟರ್, ಇವ್ರ ನನ್ ಮಗನ್ ಕಿಡ್ನಾಪ್ ಮಾಡಿರ್ಬೇಕು. ಮೊದ್ಲು ಇವ್ರನ್ನ ಅರೆಸ್ಟ್ ಮಾಡಿ. ನನ್ ಮಗನ್ ಎಲ್ಲಿ ಬಜೆಟ್ ಇದಾರೆ ಅಂತ ಕೇಳಿ. ಏನ್ ಮಾತಾಡ್ತಾ ಇದ್ಯಾ ರಮೇಶ್? ಸಿಟ್ ಸಿಟ್. ನನ್ ಮಗನ್ ನಾನೇ ಕಿಡ್ನಾಪ್ ಮಾಡ್ಬೇಕು? ನಿನಗೆಲ್ಲ ತಲೆ ಕೆಟ್ಟಿದೆ. ಹೌದು, ನನ್ ತಲೆ ಕೆಡಿಸ್ದಂಗೆ ನನ್ ಮಗುಗೂ ನನ್ ಬಗ್ಗೆ ಏನೇನೋ ಹೇಳಿ ಅವ್ನ ತಲೆನೂ ಕೆಡಿಸ್ತಿದ್ದೀರಾ. ದೀಪಾ, ಏನ್ ನನ್ ಮಗುನ ಎಲ್ಲಿ ಬಜೆಟ್ ಇದ್ದೀರಾ ಹೇಳಿ? ನನಗ್ ಗೊತ್ತು, ನಾನ್ ನಿನ್ ಜೊತೆ ಮತ್ತೆ ಬಾಳಕ್ ರೆಡಿ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ನ ಕಿಡ್ನಾಪ್ ಮಾಡಿದೀರಾ. ಪ್ಲೀಸ್ ಪ್ಲೀಸ್, ನನ್ ಮಗುನ್ ವಾಪಸ್ ಕೊಡಿ. ಸಾಕು, ಬಾಯಿ ಮುಚ್ಚು. ನನ್ ಮಗ ಎಲ್ಲಿದ್ದಾನೆ ಅಂತ ಹೇಳಿ. ಅವ್ನ್ ಏನಾದ್ರು ಆದ್ರೆ ನಿಮ್ಗೆ ಸುಮ್ನೆ ಬಿಡಲ್ಲ. ಅಯ್ಯೋ, ಸಾಕು ನಿಲ್ಸಿ ನಿಮ್ ಜಗಳನ. ಹಿಂಗ್ ಜಗಳ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡಿದ್ದೀರಾ? ಏನು ಏನ್ ಸಾಧನೆ ಮಾಡಿದ ಜಗಳ ಮಾಡ್ಕೊಂಡು? ಜಗಳ ಆಡ್ತಾರಂತೆ ಜಗಳ. ನೀವಿಬ್ರು ಒಬ್ರನ್ನೊಬ್ಬರನ್ನ ಲವ್ ಮಾಡ್ಕೊಂತಾನೆ ಮದುವೆ ಆಗಿದ್ದು. ಎಲ್ಲಿ ಎಲ್ಲಿ ನಿಮ್ಮ ಲವ್? ಏನ್ ಮೇಡಮ್, ನಮ್ ತಾತನ ಕಾಲದಲ್ಲಿ 10 ಜನ ಮಕ್ಕಳನ್ನ ಅಡಿತಾ ಇದ್ರು. ಅವರೆಲ್ಲ ಒಟ್ಟಿಗೆ ಇರ್ತಾ ಇದ್ರು. ಒಂದು ಮಗು
ಒಂದು ಮಗುಗೆ ಜನ್ಮ ಕೊಟ್ಟು ಸಾಕಾಗಿದ್ರೆ ಒದ್ದಾಡ್ಕೊಂಡು ಸಾಯ್ತಾ ಇದ್ದೀರಲ್ಲ. ಅದೇನೋ ಹೇಳ್ತಾರಲ್ಲ, ಆಳ್ ನೋಡ್ರೆ ಅಲಂಕಾರ, ಬಾಳ್ ನೋಡ್ರೆ ಬಂಡ್ಗೇಡ ಅಂದಂಗೆ ದೇಶ ಬಿಟ್ಟು ದೇಶಕ್ಕೆ ಬಂದ್ರು ನೀವು ನಿಮ್ ಜಂಬ ಬಿಡ್ತಾ ಇಲ್ಲ. ಸರ್, ನೀವು ಮಾಡಿರ ತಪ್ಪಿಗೆ ಆ ಮಗು ಶಿಕ್ಷೆ ಅನುಭವಿಸ್ತಾ ಇದೆ. ಸರ್, ಮೇಡಮ್, ಆ ಮಗುಗೆ ಏನಾಗಿದೆ, ಸತ್ತಿದೆಯೋ ಬದುಕಿದೆಯೋ ಸ್ವಲ್ಪ ಯೋಚನೆ ಮಾಡಿದೀರಾ? ಏನ್ ಮೇಡಮ್, ಹೋಗಿ ಹೋಗಿ, ಫಸ್ಟ್ ಮಗು ಹುಡ್ಕ ಹೋಗಿ ಹೋಗಿ ಸರ್, ಹೋಗಿ ಮೇಡಮ್. ಸರ್ ಸರ್, ನಿಮ್ ಹೆಲ್ಪ್ ಬೇಕು ಸರ್, ಪ್ಲೀಸ್ ಬನ್ನಿ ಸರ್. ಸರಿ, ನಡೀರಿ. ಏನ್ ಜನಪ್ಪ, ಇಂಥ ಜನನ ನನ್ನ ಕಾಂಬಡಿದಲ್ಲಿ ನೋಡ್ಲೇ ಇಲ್ಲ. ಕಟ್ಟ ಮುತ್ತ ಇಂಥ ಕಾಂಬ ತ್ರೂಯಿಕ. ಒಂದ್ ಸ್ವಲ್ಪ ಮಕ್ಕಳಲ್ಲಿ ಫೀಲಿಂಗ್ ಬೇಡವಾ? ನನ್ಗೆ ಏನು ಆಗೇ ಇಲ್ಲೋ ಅನ್ನಂಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಯಾರ ಬಗ್ಗೆ ಹೇಳ್ತಿದ್ದೀರಾ? ಇನ್ಯಾರ ಬಗ್ಗೆ ಮೇಡಮ್? ನಿಮ್ ಗಂಡ ಅನ್ಸ್ಕೊಂಡು ಓಡಾಡ್ಕೊಂಡಿದಾರಲ್ಲ ಸುರಸುಂದರಾಂಗ, ಅವ್ರ ಬಗ್ಗೆ ಮೇಡಮ್? ಈ ಬ್ಯೂಟಿಫುಲ್ ಆಗಿದಾರಲ್ಲ, ಅವ್ರು ತುಂಬಾ ಡೇಂಜರ್ ಮೇಡಮ್, ಡೇಂಜರ್. ಅಲ್ಲ ಮೇಡಮ್, ಗೊತ್ತಿಲ್ದಿರೋ ಊರು, ಗೊತ್ತಿಲ್ದಿರೋ ಜನ, ನನ್ನ ಹೆಂಡತಿ ಒಬ್ಳೆ ಇದ್ದಾಳೆ ಅಲ್ಲ, ಮಗು ಬೇರೆ ಕಳೆದೋಗಿದೆ. ಹೆಣ್ಣೆಂಗ್ಸು ಏನ್ ಮಾಡ್ತಾರಂತ ಪ್ರಜ್ಞೆ ಬೇಡವಾ ಮೇಡಮ್? ನೀವೇನ್ ಮಾಡಕ್ಕಾಗತ್ತೆ, ಲೇಡೀಸು ಕುತ್ಕೊಂಡು ಅಳದ್ ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲ. ಮೇಡಮ್ ಅಳ್ಬೇಡಿ, ಮೇಡಮ್ ಅಳ್ಬೇಡಿ, ಮೇಡಮ್ ಅಪ್ಪು ಸಿಗ್ತಾನೆ ಮೇಡಮ್. ಇಸ್ತ್ರೈಮ ಅಪ್ಪು ಆತ್ರಕ್ಕೆ ದ್ರೈಮ. ಸ್ಕೂಲಿಂದ ಬರೋದು 10 ನಿಮಿಷ ಲೇಟ್ ಆದ್ರು ನನ್ನ ಪ್ರಾಣ ನನ್ನ ಕೈಯಲ್ಲಿ ಇರ್ತಿರ್ಲಿಲ್ಲ. ಈಗ ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ತುಂಬಾ ಭಯ ಆಗ್ತಿದೆ. ನಮ್ ಡ್ಯಾಡಿ ಅವನ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ಈ ವಿಷಯ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ಗಂತ ಡ್ರಮೆ 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 ಡ್ರೂಸ್ಮ. ಬೇಡ ಮೇಡಮ್, ಈ ವಿಷಯ ಮಾತ್ರ ನಿಮ್ ತಂದೆಯವ್ರಿಗೆ ಹೇಳ್ಬಿಡಿ ಮೇಡಮ್. ಮೇಡಮ್ ಅಪ್ಪು ಸಿಗ್ತಾನೆ ಮೇಡಮ್, ಸಿಕ್ಕಿ ಸಿಗ್ತಾನೆ ಮೇಡಮ್. ಎಲ್ಲಿದ್ದಾನೆ ಅಂತ ಹುಡುಕ್ಲಿ. ಮೇಡಮ್ ನನಗೆ ಒಂದು ಡೌಟು, ನಿಮ್ಮ ಯಜಮಾನರು ನಿಮ್ಮನ್ನ ಗೋಳೆಕ್ಕಬೇಕು, ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಅಪ್ಪುನ ಅವರೇ ಯಾಕೆ ಬಚ್ಚಿಟ್ಟಿರ್ಬಾರ್ದು ಮೇಡಮ್? ಅಲ್ಲ, ನಂಗೆ ಡೌಟ್ ಅಷ್ಟೇ. ಅವ್ನು ನನ್ನ ಮಗ ಪ್ರಸಾದ್, 7 ವರ್ಷ ದೂರ ಆಯ್ತು, ಈಗ ಹತ್ತಿರ ಬಂದಾಗ ಬಂದು ಮತ್ತೆ ದೂರ ಆಗಿದ್ದಾನೆ. ಮೇಡಮ್ ಬನ್ನಿ, ಮೇಡಮ್ ಬನ್ನಿ ಬನ್ನಿ ಬನ್ನಿ. ಮೇಡಮ್ ಎಲ್ಲ ಶೋ ಆಫ್ ಮೇಡಮ್, ಪ್ರೀತಿ ಅನ್ನೋದು ಇಲ್ಲಿರುತ್ತೆ. ಹೌದು, ನಿಮ್ಮ ಪರ್ಮಿಷನ್ ಅಲ್ಲಿ ಇಷ್ಟೊಂದು ಫೋಟೋ ಹಾಕೊಂಡಿದ್ದಾನೆ ಅಂದ್ಮೇಲೆ ಅಪ್ಪು ಇಲ್ಲೇ ಇದ್ದಾನೆ ಮೇಡಮ್. ಬನ್ನಿ ಬನ್ನಿ. ಮೇಡಮ್ ಈ ಮಗು ಹೆಸರು ಚಿನ್ನು ಅಂತ, ತಾಯಿ ಇಲ್ಲ. ಪಾಪ ಇವ್ರ ತಂದೆ ಮೊನ್ನೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಈ ಮಗುನೇ ನಿಮ್ಮ ಯಜಮಾನರು ಸಾಕು. ಹಾಗಾದ್ರೆ ರಮೇಶ್ ಇನ್ನೊಂದು ಮದ್ವೆ ಮಾಡ್ಕೊಂಡಿಲ್ವಾ? ಇಲ್ಲ ಮೇಡಮ್. ಮೇಡಮ್ ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀರಾ ಮೇಡಮ್? ನಮ್ ಕೆಲ್ಸ ಏನು, ನಮ್ಗೆ ಅಪ್ಪು ಸಿಕ್ಕ ತಕ್ಷಣ ನಾವಿಲ್ಲಿಂದ ಹೋಗ್ತಾರಣ. ಅವರು ಈ ಮಗು ಜೊತೆ ಆರಾಮಾಗಿರ್ಲಿ ಬಿಡಿ. ಎಲ್ರಿ ನಮ್ಮಪ್ಪು ಎಲ್ರಿ? ನನ್ನ ಹತ್ರನೇ ಇದ್ದಾನ, ಅವನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ. ಮೇಡಮ್ ನಾನು ಹೇಳಿಲ್ವಾ,
ಅಪ್ಪು ಇಲ್ಲೇ ಇದ್ದಾನೆ. ರೈ ತೋರಿಸ್ರಿ ತೋರಿಸ್ರಿ. ಇಲ್ಲಿದ್ದಾನೆ. ಹಲೋ ಹೇಳು ಪ್ರಸಾದ್. ವಾಟ್? ನಾನೀಗಲೇ ಬರ್ತೀನಿ. ಬಾ ರಮೇಶ್. ಪ್ರಸಾದ್ ಏನಾಯ್ತು? ಇಲ್ಲೊಂದು ಮಗು ಡೆಡ್ ಬಾಡಿ ಸಿಕ್ಕಿದೆ. ಆದ್ರೆ ಮುಖ ಗುರ್ತಿಲ್ಲ. ಅದು ನಿಮ್ ಮಗುನೋ ಅಲ್ವೋ ಅಂತ ಒಂದ್ಸಾರಿ ನೋಡಿ ಹೇಳ್ಬಿಟ್ರೆ. ಧೈರ್ಯವಾಗಿರು. ಮಕ್ಕಳಿಗಾಗಿ ಮರುಗದ ಜೀವ ಲೋಕದಲ್ಲುಂಟೇನೋ, ಸಾವಿರಸ ಸಮನಾಗಿರದೆ ಸಾರ ಇದೆಯೇನು, ಸಂಸಾರ ಇದೆಯೇನು, ಸಾರ ಇದೆಯೇನು, ಸಂಸಾರ ಇದೆಯೇನು. ಅಳುವೆಲ್ಲದ ಬಾಳು ಹುಳುವೆಲ್ಲದ ಕಾಳು ಕಂಡವರ್ಯಾರೋ ನೀ ಹೇಳು. ಲೋಕದಲ್ಲುಂಟೇನು, ಭೂಲೋಕದಲ್ಲುಂಟೇನು. ಸವಿಲ್ಲ ತೊರೆಯೋ ಅಹಮಿನ ಭಾಷೆ ಜೀವದ ನಂಟು ಬಿಟ್ಟರು ಬಿಡದು ಮರೆಯಲು ಬಿಡದು ಕರುಣೆ ಅಂಟು ವರಿಯೋ ಕಂಡರಿಯದೆ ಬಾಳು ಹುಳುವಿಲ್ಲದ ಕಾಳು ಕಂಡವರ್ ಯಾರೋ ನೀ ಹೇಳು ಹೇಳು ಹೇಳು. ಮಕ್ಕಳಿಗಾಗಿ ಮರುಗದ ಜೀವ ಲೋಕದಲ್ಲುಂಟೇನು, ಚಿಕ್ಕವರಿಂದ ಪಾಠ ಕಲಿಯೋ ಕಾಲ ಅಷ್ಟಿದ್ದರೇನು ಇಷ್ಟಿದ್ದರೇನು ಆಸೆಯೇನು ವಿಗೆ ಮೂಲ ಎದೆಯಲ್ಲಿ ಮರುಳಾ
ಮನ ತೆರೆದು ಪಾರ ಸೋಲುತ್ತ ಬಂದು ಗೆಲುವಲಿ ನಿಂದು ಸವಿಯೋ ಬಾಳಿನ ತಿರುಳ ಹಾಯ್ 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 ಅಳುವಿಲ್ಲದ ಬಾಳು ಹುಳುವಿಲ್ಲದ ಕಾಳು ಕಂಡವರ್ಯಾರೋ ನೀ ಹೇಳು 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 ಇಡ್ರಪ್ಪ ಕೊಂಕಣ ಸುತ್ತ ಮೈಲಾರ ಬಂದಂಗ ಆತ ಉದ್ದೇ ಇಲ್ದ ಬಡಿಗ ಯಾರ್ದ ಏನ ಕೆತ್ತಿದ್ನಂತ ಇವ ಸಮುದ್ರ ದಂಡ ಕುಂತ ಏನ್ ನಡೆಸ್ಯಾನ ಏನ ನಮಗ್ ಬರಾಕ್ ಬೇರೆ ಹೇಳ್ಯಾನ ಏನಪ್ಪ ತಮ್ಮ ಫೋನ್ ಹಚ್ಚಿ ಬರಾಕ್ ಹೇಳಿದ್ದಲ್ಲ ಮಳೆ ಹುಳ ಸಿಕ್ಕಿರ್ಬೇಕು ನಾಯಿ ಕುನ್ನಿ ಕರ್ದಂಗ ಮಾಡ್ತಾನ ಅಲ್ಲಿ ಆಕ್ಚುಲಾಗಿ ಸಮುದ್ರದಲ್ಲಿ ಗಾಳ ಹಾಕಿ ಮೊಸಳೆ ಹಿಡಿಯೋ ಏಕೈಕ ವ್ಯಕ್ತಿ ನಾನೊಬ್ಳೆ ಯಾಕ್ರಿ ಭಯ ಹಾಕತ್ಲೆ ಓ ಭಯನ ನೋ ಪ್ರಾಬ್ಲಮ್ ಏ ನಿನ್ ನೋಡ್ ಭಯ ಬಿದ್ಬಿಟ್ಟಿದ್ರೆ ನಾಳೆ ನೀನ್ ತಿಂತೀನಿ ಹೋಗ್ ಹೋಗ್ ಹೊಟ್ಟೆ ಅನ್ಕೊಳ್ಳ ಭಯ ಬಂದಂಗಾಗಿ ಏನ್ರಿ ಬಿ ಎಸ್ ಡಿ ಕೆ ನೀವ್ ಕೊಟ್ಟಿದ್ ಡೀಲ್ ನ ನಾವ್ ಡೀಲ್ ಮಾಡಾಯ್ತು ನಮಗ್ ಕೊಡೋದ್ನ ಕೊಟ್ಬಿಟ್ರೆ ನಾವ್ ಇಲ್ಲಿಂದ ರೈಟ್ ಹೇಳ್ತೀವಿ ಏನು ಏನಂದಿ ನಾವು ಕೊಟ್ಟಿರೋ ಡೀಲ್ನ ನೀನು ಮಾಡಿ ಮುಗಿಸಿನಂತ ಹೇಳ್ತೀಯ ಮತ್ತಿನೇನು ಬರ ನಿಮ್ ಕಾರ್ ತಗೊಂಡ್ ಹೋಗಿದ್ಬಿಟ್ಟು ನಮ್ ಪಪ್ಪು ನನ್ ಜೊತೆಲೆ ತಗೊಂಡ್ ಹೋಗಿದ್ದೀರಾ ಸರಿ ಸರಿ ನಮ್ ಪಪ್ಪು ನಮಗ್ ಕಳ್ಸಿಕೊಟ್ಬಿಡಿ ನಮ್ ಬಾಸ್ ಅವ್ನ್ಗೆ ಲಾಲಿಪಾಪ್ ಕೊಟ್ಟು ಜೋಜು ಲಾಲಿ ಹಾಡ್ಬೇಕು ಏನಂದಿ ಅಲ್ಲಿ ಬೇಡ ಇಲ್ಲಿ ಇಟ್ಕೊಂಡ್ ಹೇಳ ಏನು ನಾವು ಕೊಟ್ಟಿರೋ ಡೀಲ್ ನಾ ಮಾಡಿ ಮುಗಿಸ್ಕೊಡ ಅಂತ ಹೇಳಿದ್ರ ಅಪ್ಪನ ಕರಿ ಪಪ್ಪನ ಕರಿ ಅಂತ ಆಟ ಚಿನಾಟ ಮಣಕಾಲ ಚಿಪ್ಪು ಚಿಪ್ ತೆಗದೆ ನಮಗನ ಮಣಕಾಲಲ್ಲಿ ಚಿಪ್ಸ್ ಇರುತ್ತ ಎಲ್ಲೋ ಕಾರು ಎಲ್ಲೋ ಕಾರ ಅವ್ರು ಕೊಟ್ಟಿದ್ದು ರೆಡ್ ಅಂಡ್ ಎಲ್ಲೋ ಕಾರ್ ಅಲ್ವಾ ಅಯ್ಯೋ ಬಾಸ್ ಅವ್ರು ಕೇಳ್ತಾ ಇರೋದು ಪ್ಲಾಸ್ಟಿಕ್ ಕಾರ್ ಬಗ್ಗೆ ಅದು ಏರ್ಪೋರ್ಟ್ ಅಲ್ಲಿ ಸಿಕ್ತಲ್ಲ ಏರ್ಪೋರ್ಟ್ ನಾಗ ಒಂದ್ ಏರ್ ಪಿನ್ ಸೈಟ್ ಸಿಕ್ಕಿಲ್ಲ ನಮಗ ಮತ್ತಿಲ್ಲ ಇದು ಕಾರು ಪಪ್ಪು ನಮ್ ಮಮ್ಮಿ ಡ್ಯಾಡಿ ಒಂದಾಗ್ಬಿಟ್ಟಿದಾಗಂತ ಪಪ್ಪು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂಕಲ್ ನಮ್ ಮಮ್ಮಿ ಡ್ಯಾಡಿ ನೋಡ್ಬೇಕು ಅಂಕಲ್ ಬಡ 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 ನಾನೇ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಟ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬರ್ತೀನಿ ನೀನ್ ಇಲ್ಲಿ ಇದೆಯಾ ಅಂತ ಗೊತ್ತಾಗ್ಬಿಟ್ರೆ ಕೊಣದ ಕುಪ್ಪಳಿಸ್ಬಿಡ್ತಾರೆ ಒಂದ್ ಸಣ್ಣ ಟೆನ್ಷನ್ ಕೊಟ್ಟು ಇಲ್ಲಿ ಕರ್ಕೊಂಡ್ ಬರ್ತೀನಿ ಓಕೆ ಓಕೆ ಪಪ್ಪು ಅಲ್ಲಿವರೆಗೂ ನೀವಿಬ್ರೂ ಎಂಜಾಯ್
ಕಳ್ಕೊಂಡ ಜ್ಞಾನ ಪಡ್ಕೊಂಡ ಕಣ ಸೆನ್ಸಿಟಿವ್ ಸೈಂಟಿಸ್ಟ್ ಕಣ ನ್ಯೂಕ್ಲಿಯರ್ ಪಾಲಾಗ್ತಾನೆ ಅಪ್ಪು ಅಪ್ಪು ಎಲ್ಲಿ ಬಚ್ಚಿಟ್ಕೊಂಡು ಆಟ ಆಡಿಸ್ತಾ ಇದ್ದಾನೋ, ಎಲ್ಲಿ ಹೋಗಿರ್ಬೋದು? ಕೋಟಿ ರೂಪಾಯಿ ತಗೊಂಡು ಕಸಿನೋಗಿ ಏನಾದ್ರೂ ಹೋಗ್ಬಿಟ್ನ? ಛೇ, ಮಂದಿ ಕಪ್ತು ಖೋನ್ ಲಕ್ಷ ಅಮದಿಂಗೆಲ್ಲ ಕದಾ ತಮಿಂಗನ್ ಖಾಯಿನ ಇಷ್ಟೊಂದು ಬನಾನಾ ಐಟಮ್ಸ. ಇದನ್ನ ನಮ್ಮ ಪಪ್ಪನ್ ಬಿಟ್ಟು ಬೇರೆ ಯಾರು ತಿನ್ನೋದಕ್ಕೂ ಸಾಧ್ಯ ಇಲ್ಲ. ಮೋಸ್ಟ್ಲಿ ನಮ್ಮ ಪಪ್ಪು ಇಲ್ಲೇ ಎಲ್ಲೋ ಇರ್ಬೇಕನ್ಸುತ್ತೆ. ಒನ್ ಡಜನ್ ಕ್ಲೋಸ್. ಅಯ್ಯ ಹೌದು, ನಿಮ್ಮ ಕುಲಬಾಂಧವರಿಗೆಲ್ಲ ಬಾಳೆಹಣ್ಣು ಅಂದ್ರೆ ಇಷ್ಟ, ಯಾಕೆ? ನಮ್ಗೆಲ್ಲ ಅನ್ನ ಅಂದ್ರೆ ಪ್ರಾಣ, ಪಪ್ಪುಗೆ ಬನಾನ ಅಂದ್ರೆ ಪ್ರಾಣ ಅಷ್ಟೇ ಅಲ್ವ ಪಪ್ಪು? ಅಯ್ಯೋ ಹೌದಲ್ಲ, ನನ್ ದಡ್ಡ ನನ್ ಗೊತ್ತೇ ಆಗ್ಲಿಲ್ಲ ನನ್ಗೆ. ಪಪ್ಪು ನಿಮ್ ಮಮ್ಮಿ ಡ್ಯಾಡಿ ಬ್ರದರ್ ಸಿಸ್ಟರ್ಸ್ ಎಲ್ಲ ಎಲ್ಲಿದ್ದಾರೆ? ಓ ಕಾಡಲ್ಲಿದ್ದಾಗ. ಪಪ್ಪು ನೀನ್ ಇಲ್ಲೇ ನೀನ್ ಇಟ್ಕೊಂಡು ಹೋಗಿ ಜೂನಾಗ್ ಕೊಡಕ್ ಹೋಯ್ತಾರೆ ಪ್ರಾಣಿದಯ ಸಂಘದವ್ರು. ನೀನ್ ನೋಡಿದ್ರೆ ನೀನು ಝೂಗೆ, ನಾವು ಜೈಲ್ಗೆ. ಪಪ್ಪು ಐ ಪ್ರಾಮಿಸ್ ಯು, ನಿನ್ನ ಕರ್ಕೊಂಡು ಹೋಗಿ ನಿಮ್ ಫ್ಯಾಮಿಲಿ ಜೊತೆ ಕಾಡಗ್ ಬೀಳ್ತೀನಿ. ಓಕೆ? ಯಾಕಪ್ಪ ಸಪ್ಪು ಕುತ್ಕೊಂಡ್ಬಿಟ್ಟಿದ್ಯಾ? ಓಹೋ, ನಿನ್ನ ಮುಖದಲ್ಲಿ ರಾಹು ಕೇತು ಲಕ್ಷಣಗಳು ಕಾಣ್ತಿದ್ದಾವೆ, ಚಿಂತೆ ರೇಖೆಗಳು ಜಾಸ್ತಿ ಇದಾವೆ. ಎಲ್ಲಿ 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 ಕೈ ಕೊಡೋ ಕೈ ಕೊಡೋ. ಆಹಾ, ಮರದ ಕೊಂಬೆಗಳ ಹಾಗೆ ರೇಖೆಗಳೆಲ್ಲ ಹಬ್ಬಿಕೊಂಡ್ಬಿಟ್ಟಿದ್ಯಲ್ಲ ಪಪ್ಪು. ಏನಪ್ಪ ಮಕ್ಕಳು ಮರಿನೇ ಸರಿದೆ ನೋಡ್ತೀನಿ. ಒಂದು ಎರಡು ಮೂರು, ಅವು ಮೂರು ಇವು ಮೂರು. ಆಹಾ, ಮೂರು ಗಂಡು ಮೂರು ಹೆಣ್ಣು. ಆ ನಿನ್ನ ಮೊದಲನೇ ಮಗ ಇದಾನಲ್ಲ, ಅವನು ಇದೇ ತರ ಮನುಷ್ಯ ಸಹವಾಸ ಮಾಡಿ ಕೆಟ್ಟು ಕೆರೆ ದೋಗ್ಬಿಡ್ತಾನೆ. ನಿನಗೆ ದೋಷ ಇದೆಯಲ್ಲ, ಅವನಿಗೂ ಅದೇ ತರ ದೋಷ ಇದೆ. ಆ ಏನು ಅರ್ಥವಾಯ್ತೇ ಅಂಕಲ್? ನಮ್ಮ ಮಮ್ಮಿ ಡ್ಯಾಡಿ ಫೋನ್ ಮಾಡ್ಬಿಟ್ಟು ನಾವಿರೋ ವಿಷಯ ಹೇಳ್ಬಿಡಿ ಅಂಕಲ್. ಬೇಡ ಬೇಡ ಬೇಡ, ಅವ್ರು ನಿನಗೋಸ್ಕರ ಕಾಂಬೋಡಿಯಾ ಕ್ಯಾಂಫೋನಿಯಾ ನ್ಯಾಂಫೋನಿಯಾ ಎಲ್ಲ ಸುತ್ತಾ ಇದಾರೆ, ಜೊತೆಲೆ ಇದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಂಗೆ ಅವ್ರು ನೋಡ್ಬೇಕು ಅನ್ನಿಸ್ತಿದೆ ಅಂಕಲ್, ಬೇಗ ಬರಕ್ಕೆ ಅಂಕಲ್. ಹೌದಾ, ಏನ್ ಪಪ್ಪು ಓಕೆನಾ? ಹಲೋ ಮೇಡಮ್, ನಾನು ಜೋಗಿಚಾನ್ ಮಾತಾಡ್ತಿರೋದು. ಮೇಡಮ್ ನಿಮ್ಗೊಂದು ಗುಡ್ ನ್ಯೂಸು, ನಿಮ್ ಮಗ ಸಿಕ್ಬಿಟ್ಟ ಮೇಡಮ್. ಹೌದು ಮೇಡಮ್, ನಮ್ಮ ಊಟಲ್ಲಿದ್ದಾನೆ. ಆ ಮೇಡಮ್, ನೀವು ನಿಮ್ ಯಜಮಾನರು, ಆದಷ್ಟು ಬೇಗ ಬೇಗ ಬಂದ್ಬಿಡಿ ಮೇಡಮ್. ಪಪ್ಪು ನಿಂಗೆ ಬನಾನಾ ಅಂಡು ಮಾಡಿದ್ನಲ್ಲ, ಬಂದಿರ್ಬೇಕು, ಈಗ ತಗ್ತೀನಿ. ಹಾಯ್ ಪುಟ್ಟು, ಕುಚ್ಚು 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 ಕುಚ್ಚು. ಹಲೋ, ಹಾಯ್ ಪುಟ್ಟು. ಪಪ್ಪ
ಉಮರಿ ಶುಗರ್ ಇರೋ ಕಡೆ ಇರುವೆ, ಮೂಳೆ ಇರೋ ಕಡೆ ಡಾಗ್ಸ್, ಬನಾನಾ ಇರೋ ಕಡೆ ಮಂಕಿ. ಪಪ್ಪು ನನ್ ಕಣ್ ತಪ್ಪಿಸ್ ನೀನ್ ಎಲ್ಲೂ ಹೋಗಲ್ಲ. ಇಲ್ಲಿಗೆ ಯಾಕೋ ಬಂದೆ? ಅವತ್ ತಾವೇ ಅಲ್ವಾ ಕಂಪ್ಲೇಂಟ್ ಕೊಡ್ತೀನಿ ಕೇಳಿದ್ದು. ಅದಕ್ಕೋಸ್ಕರ ಇವನನ್ನ ರಕ್ಷಣೆ ಕರ್ಕೊಂಡ್ ಬಂದಿದ್ಯಾ? ದಕ್ಷಿಣೆ ಕೂಡ ಕರ್ಕೊಂಡ್ ಬಂದಿದ್ದೀನಿ. ಈ ಜೋಗಿಚಾರ್ಗೆ ದಕ್ಷಿಣ ಕೊಟ್ಟ ಅಭ್ಯಾಸ, ದಕ್ಷಿಣ ತಗೊಂಡ ಅಭ್ಯಾಸ ಇಲ್ಲ. ಅಪ್ಪ ಜೋಗಿ ಚಾನ್, ನೀವು ಜಾಕಿ ಚಾನ್ ಬಿಲ್ಡಪ್ ಎಲ್ಲ ನಮ್ಮ ಮುಂದೆ ತೋರ್ಸ್ಬೇಡಿ. ಮೊದ್ಲ ಬಂದಿರೋ ಕೆಲಸ ಮಾಡ್ರಿ, ಆ ಹುಡುಗನ ತಗ ಕಾರ್ ಐತ್ ಕಸ್ಕೊಂಡಿರ್ತಾನ. ಡೈಲಾಗು ನೀವೇ ಹೇಳ್ತೀರಾ, ಆಕ್ಷನ್ ನೀವೇ ಮಾಡ್ಬಿಟ್ರೆ. ಅಯ್ಯೋ ಸ್ಟೀಲ್ ಬಾಡಿ, ಈ ಬಾಡಿಗಳನ್ನ ಡಮ್ಮಿ ಮಾಡ್ದಂಗ ಅಲ್ವಾ ಬಾಸ್? ಸರಿ ಹಂಗಾರೆ ಆಕ್ಷನ್ ಶುರು ಹಚ್ಕೊಳ್ಳಿ. ಮನುಷ್ಯಗಳ ನನ್ಗೇನು ಮಾಡ್ಬಿಡ್ರಿ, ಜೀವನ ಕೆಲಸ ಕೊಡಿಸ್ತೀನಿ. ಬರೀ ಬಿಲ್ಡಪ್ ಆಗೈತು ಕನ್ನಡ ಅಭಿಮಾನ ಇಲ್ಲವಲ್ಲ. ಏ ನಿನ್ಗೆ ಮೈಸೂರು ಸ್ಯಾಂಡಲ್ ಸೋಪ್ ಕೊಡ್ತೀನಿ, ಸುಮ್ನೆ ಇದ್ ಬಿಡ. ಫಸ್ಟ್ ಬ್ಯಾಟರಿ ಚೇಂಜ್ ಮಾಡಿ. ಇನ್ನವ ಕರೆಂಟ್ ಹೊಡೆದ್ ಕಾಗೆ ಹಂಗ ಕಾಗೆ ಮರಿ, ಪಪ್ಪು ಮರಿ ಬಾಸ್ ಅವ್ರು ಹೊರಟೋದ್ರು. ಇಲ್ಲಿ ಹೋಗಾಕತ್ತಾರ ಬರ್ಲೇ ಬಾಸ್, ಅವ್ರು ಹೀಗೆ ಹೋಗಿರ್ಬೇಕು. ಥ್ಯಾಂಕ್ಸ್. ತಾವು ನೋಡಿದ್ರ ಇಲ್ಲ ಚುಚ್ಚ್ಬಿಡ್ತೀನಿ ನಂಗೆ. ನಾವು ಕರ್ಕೊ ಬಂದಿದ್ದು ಹೆಂಗೆ? ಹಿಂಗೆ ಹಿಂಗೆ ಹಿಂಗೆ. ಓಕೆ ನಡೀರಿ, ಕನ್ನಡಕ ಬಿಟ್ಬಿಟ್ಟು ಬರಲೇ. ಇಲ್ಲೇ ಬರ್ತಾರೆ ಈ ಕಡೆ ಹೋಗ್ಯಾರ ಅವರು. ಏ ಮುಷನ್ ಮಕ್ಕ ಬರ್ಲೇ ಇಲ್ಲಿ, ಅಲ್ಲೇ ನೋಡಕತ್ರಿ, ಅಲ್ಲಿ ಹೊಂಟ ನೋಡ, ಅಲ್ಲಿ ಹಿಡ್ರಿ ಅವ್ನ. ಓಕೆ ಕಾನ್ ಓಡು ಬಾಸ್, ಆಗ್ತಾ ಇಲ್ಲ ಬಾಸ್. ಸಾರಿ ಬಾಸ್, ಆಲ್ರೆಡಿ ಶಾಕ್ ಅಲ್ಲಿದ್ದೀವಿ, ಎಕ್ಸ್ಟ್ರಾ ಶಾಕ್ ಯಾಕೆ ಬಾಸ್? ಅಲ್ಲಿ ನೋಡಿ ಅಪ್ಪು ಪಪ್ಪು. ಏ ಪಪ್ಪು ನನ್ ಮಾತು ಕೇಳು. ಪಪ್ಪು ಓಡ್ಬೇಡ, ಬಾಸ್ ಕೋಪ ಬಂದ್ರೆ ಗೊತ್ತಾನೆ ಎಲ್ಲೆಲ್ಲೂ ಶಾಕ್ ಕೊಟ್ಬಿಡ್ತಾರೆ. ನಿನ್ಗೆ ಇಷ್ಟರಲ್ಲ ಶಾಕ್ ಟ್ರೀಟ್ಮೆಂಟ್ ಗ್ಯಾರಂಟಿ. ಸಾರಿ ಬಾಸ್. ಅಯ್ಯೋ ಇಡಿಯಟ್, ನೆನಪ್ರ ಮಾತಾಡ್ದಿ ಪಪ್ಪ ಎಸ್ಕೇಪ್ ಆದ. ಏ ಪಪ್ಪು 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 ಓಡ್ಬೇಡ. ಲೋ ಬಿ ಎಸ್ ಡಿ ಕೆ ಅಪ್ಪು ಪಪ್ಪ ಲೋಕ್ತಾರ ಹಿಡೀರೋ ಆ ಕಡೆನೋ. ಹೌದು ಇಡಿ, ನಾನು ಇಲ್ಲಿಂದಾನೆ ಜಂಪ್ ಮಾಡ್ಬಿಡ್ತೀನಿ. ಬಾಸ್ ಬಾಸ್ ನಿಮ್ಗೆ ಅಷ್ಟೊಂದೆಲ್ಲ ಕೆಪಾಸಿಟಿ ಇಲ್ಲ, ಅದಕ್ಕೆ ತಾನೆ ನಿಮಗೆ ಮಾತಾಡ್ತಿರೋದು. ಬನ್ನಿ ಓಡ್ಕೊಂಡು ಹೋಗೋಣ. ಅಪ್ಪು ಅಪ್ಪು ಜೋಗಿಚಾನ್,
ಜೋಗಿಚಾನ್ ಜೋಗಿಚಾನ್ ಏನಾಯ್ತು ಅಪ್ಪು ಎಲ್ಲಿದ್ದಾನೆ ಸರ್ ಏನಾಯ್ತು ಅಂತಂದ್ರೆ ಯಾರೋ ನಾಲ್ಕು ಜನ ಬಂದ್ರು ಎಲೆಕ್ಟ್ರಿಕ್ ಶಾಕ್ ನ ಕೊಟ್ಬಿಟ್ಟು ಅಪ್ಪು ಪಪ್ಪುನ ಕರ್ಕೊಂಡು ಹೋಗ್ಬಿಟ್ರು ಸರ್ ಸರ್ ಇನ್ನೊಂದು ವಿಚಾರ ಸರ್ ಜೋಗಿಚಾನ್ ಎಲ್ಲ ಪ್ಲಾನ್ ಪ್ರಕಾರ ನಡೀತಾ ಇದೆ ತಾನೆ ನೀನು ಏನ್ ಮಾಡ್ತೀಯೋ ಗೊತ್ತಿಲ್ಲ ನನ್ನ ಮಗಳು ಅಳಿಯ ಮತ್ತೆ ಒಂದಾಗಬೇಕು ಅವತ್ತು ಏರ್ಪೋರ್ಟ್ ಅಲ್ಲಿ ನೀವಿಬ್ರು ಸಿಕ್ಕಾಪಟ್ಟೆ ಜಗಳಾಡ್ತಿದ್ರಿ ಆ ಟೈಮಲ್ಲಿ ಅಪ್ಪುನ ಕರ್ಕೊಂಡೋಗಿ ಬಚ್ಚಿಟ್ಟಿದ್ ನಾನೇ ಸರ್ ಹೌದು ಸರ್ ಸರ್ ನಿಮ್ಮ ಮಾವರು ಅಪ್ಪು ನಾನು ನಾವೆಲ್ಲ ಸೇರ್ಕೊಂಡು ನೀವಿಬ್ರು ಒಂದಾಗ್ಲಿ ಅಂತ ಆಡಿದ್ ನಾಟಕ ಸರ್ ಅಷ್ಟರಲ್ಲಿ ಅಪ್ಪುನ ಯಾರೋ ಯಾರು ಫೋನ್ ನೋಡು ಡ್ಯಾಡಿ ಅಟೆಂಡ್ ಮಾಡು ಡ್ಯಾಡಿ ಅಮ್ಮ ದೀಪ ಚೆನ್ನಾಗಿದ್ಯಮ್ಮ ಅಪ್ಪು ಹೇಗಿದ್ದಾನೆ ಯಾಕೆ ಮಾಡ್ತಿದ್ಯಾ ಡ್ಯಾಡಿ ಅಪ್ಪು ಕಿಡ್ನಾಪ್ ಆಗ್ಬಿಟ್ಟಿದ್ದಾನೆ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಏನಮ್ಮ ಹೇಳ್ತಿದ್ಯಾ ಅಪ್ಪುನ ಕಿಡ್ನಾಪ್ ಮಾಡಿದಾರ ಹೌದು ಡ್ಯಾಡಿ ಎಲ್ಲಿದ್ದಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನೀನ್ ಧೈರ್ಯವಾಗಿರಮ್ಮ ಅವನಿಗೇನು ಆಗಲ್ಲ ತುಂಬಾ ಭಯ ಆಗ್ತಿದೆ ಡ್ಯಾಡಿ ಅಲ್ಲಿ ನಮ್ಮ ಮ್ಯಾನೇಜರ್ ಇದಾನ ಅಂಕಲ್ ಫೋನ್ ಕೊಡು ಸರ್ ಸರ್ ಏನ್ರಿ ಇದೆಲ್ಲ ನಮ್ ಪ್ಲಾನ್ ತಾನೆ ಅಯ್ಯೋ ಇಲ್ಲ ಸರ್ ನಮ್ ಪ್ಲಾನ್ ಅಲ್ಲ ಸರ್ ಅಪ್ಪು ನಿಜವಾಗ್ಲೂ ಕಿಡ್ನಾಪ್ ಆಗಿದೆ ಸರ್ ದೂರ ಮಾಡ್ಬಿಡ್ತು ಏನ್ ಮಾಡೋದು ಆಂಟಿ ಅವ್ರು ತುಂಬಾ ಡೇಂಜರಸ್ ಅನ್ಸುತ್ತೆ ಹೊರಗೆ ಹೋದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಯಾವುದೇ ಕಾರಣಕ್ಕೂ ಹೊರಗೆ ಹೋಗ್ಬೇಡ ನಾನು ಹೋಗಿ ಪೊಲೀಸ್ನವ್ರಿಗೆ ಹೇಳಿ ಅವ್ರ ನಿಲ್ಗೆ ಕರ್ಕೊಂಡು ಬರ್ತೀನಿ ಓಕೆ ಓಕೆ ಆಂಟಿ ಓಕೆ ಓಕೆ ವೇಟ್ ಎ ಮಿನಿಟ್ Hello, Bobby, my friend. What happened? Hello, Anthony. A lady has come here. She is an air hostess. She is talking about a pen drive, which has some secrets of Indian defense. Oh my God. That boy and the monkey are in her house. Address, address, please. Number 4050, Joy Mong Apartment, Residential Colony, Malai Road,
ಕೊಕಾಂಗ್ ಸಿಟಿ. ಕೊಕಾಂಗ್ ಸಿಟಿ. ಅಯ್ಯೋ ಅಪ್ಪು, ನಾನ್ ಸಂಚನ ಮಾತಾಡ್ತಿದ್ದೀನಿ. ಹೇಳಿ ಆಂಟಿ. ನಿನ್ನ ಮನೇಲಿರೋ ವಿಷಯ ನಿನ್ನ ಫಾಲೋ ಮಾಡ್ತಾ ಇರೋರು ಗೊತ್ತಾಗ ಹೋಗಿದೆ. ನೀನ್ ಅಲ್ಲಿಂದ ಹೊರಟೋಗು ಬೇಗ. ಓಕೆ ಆಂಟಿ, ಥ್ಯಾಂಕ್ ಯು ಆಂಟಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್, ಥ್ಯಾಂಕ್ ಯು. ಏ ಬಿ ಎಸ್ ಡಿ ಕೆ ಲೇ ಕೋತೆ, ಅಲ್ಲ ನಿನ್ನ ಕೋತೆ ಎಲ್ಲರ ಕಾಣ್ತೇನೋ ತಮ್ಮ. ಏಯ್, ನಿನ್ ಕಾರ್ ಎಲ್ಲ ಚಿಪ್ ಇಟ್ಟಿದ್ದೆ. ಹೌದು, ನಂದದು ಪೆನ್ ಡ್ರೈವ್ ಚಿಪ್ ಎಲ್ಲ ಐತದ? ಒಂದ್ ಏರಾಸ್ಟ್ರಸ್ ಮನೇಲಿ ಪೆನ್ ಡ್ರೈವ್ ಚಿಪ್, ನಮ್ ಪಪ್ಪು ಅಪ್ಪು ಎಲ್ಲ ಅಲ್ಲೇ ಇದೆ. ಅಡ್ರೆಸ್ ನನಗೆ ಗೊತ್ತಿದೆ, ಫಾಲೋ ಮಾಡಿ. ಬರಿ ಬರಿ. ಹಾವ್ ಸಮ್ ಕಾಫಿ? ನೋ ಥ್ಯಾಂಕ್ ಯು ಸರ್, ಇಟ್ಸ್ ಅರ್ಜೆಂಟ್, ಐ ಲೀವ್. ನೋ ನೋ, ಸಿಟ್ ಡೌನ್, ಪ್ಲೀಸ್ ಸಿಟ್ ಡೌನ್. ಆ ಡಿಪಾರ್ಟ್ಮೆಂಟ್ ಇಸ್ ಇನ್ಕ್ವೈರಿಂಗ್ ಅಬೌಟ್ ದಟ್. ಪಪ್ಪು, ನಾವೆಲ್ಲೇ ಹೋದ್ರು ಅವ್ರು ನಮ್ಮನ್ನ ಹಿಡ್ದೇ ಹಿಡಿತಾರೆ. ಅವ್ರಿಗೆ ಹೆದ್ರಕೊಂಡು ಓಡೋಗೋ ಬದ್ಲು ಅವರೇ ಹೆದ್ರಕೊಂಡು ಓಡೋಗೋ ಹಾಗೆ ಮಾಡೋಣ. ಓಕೆ? ಎಕ್ಸ್ಕ್ಯೂಸ್ ಮಿ, ಜನರಲ್ ಪ್ರಸಾದ್ ಎಲ್ಲಿದ್ದಾರೆ? ವಾಟ್ ಆರ್ ಯು ಟಾಕಿಂಗ್? ಜನರಲ್ ಪ್ರಸಾದ್? ಐ ಡೋಂಟ್ ನೋ. ಮೇಡಮ್, ನೀವು ಇಲ್ಲಿ? ನೀವು? ನಾನು ಫ್ಲೈಟ್ ಅಲ್ಲಿ. ಸಂಜನಾ? ಐ ಕಾಂಟ್ ಸೇ. ಮೇಡಮ್, ನಿಮ್ಮ ಮಗ ಅಪ್ಪು ನಮ್ಮ ಮನೆಯಲ್ಲಿದ್ದಾನೆ. ನಿಮ್ಮ ಮನೆಯಲ್ಲ? ಹೌದು ಮೇಡಮ್. ಅದು ಎಲ್ಲಿದ್ದಾನೆ ಹೇಳಿ, ನನ್ನ ಜೊತೆ ಬನ್ನಿ ಪ್ಲೀಸ್. ಮೇಡಮ್, ಅಪ್ಪು ಹತ್ರ ಒಂದು ಪ್ಲಾಸ್ಟಿಕ್ ಕಾರ್ ಇತ್ತು, ಅದರಲ್ಲಿ ದೇಶಕ್ಕೆ ಸಂಬಂಧಿಸಿದ ಸೀಕ್ರೆಟ್ಸ್ ಇದ್ವು. ಅದನ್ನ ಈ ಆಫೀಸರ್ಗೆ ಹೇಳಿ ಕಂಪ್ಲೇಂಟ್ ಮಾಡೋಣ ಅಂತ ಬಂದ್ರೆ ಇವ್ನು ಯಾರಿಗೋ ಫೋನ್ ಮಾಡಿ ಅಪ್ಪು ಇರೋ ಜಾಗ ಹೇಳ್ಬಿಟ್ಟ. ಈಗ ಅಪ್ಪು ಜೀವಕ್ಕೆ ಅಪಾಯ ಇದೆ ಮೇಡಮ್. ಏನ್ ಮಾಡೋದೀಗ? Betraying your own country and to ashamed of yourself? Go and arrest him immediately, otherwise... Shut up! Hey, can't you now? Cut your mouth! Quiet! Hey! Sariyang note ko, Pappu. Ida apartment entrance. Ikade go da anti mane. Avago ikade ne entry agado. First to akade inda bagtare. Avinda ne ee passage bagado. Ame ee kade bagtare. Naavu avago na ee attack man beko. Okay? This is my town, lost just as we come around. I don't think I know you. Okay, now, Pappu. Maybe it's time to show you. This is my home, I'll be standing here within. If you are ready to see, come on and ring the bell. Hello, Mr. Here. Finally, okay, you guys are here. Come on, Pappu, come on! Come on, come on! Flying across the globe. Good boy! Thank you, Pappu! Like a weekend bar! Okay, Pappu! Ramesh? Avajya! Prasad, what happened? Yaar kill kodidira? Any problem? Prasad, nan maga miss agidane anta. Nin hatra bandu complaint kotidnalla. Haudu? Nan maga ivar manele idananthe. Is it? Avan jeeva kappa idakanu. ಪ್ಲೀಸ್, ಅವನ ಕಾಪಾಡು. ಓಕೆ, ನಿಮ್ ಜನ ಕೂಡ ಆ ಗ್ಯಾಂಗ್ ಅವ್ರ ಜೊತೆ ಸೇರ್ಕೊಂಡು ನನ್ನ ಮಗನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಕಣೋ. ಪ್ಲೀಸ್ ಅವನ್ನ ಕಾಪಾಡು. ಡೋಂಟ್ ವರಿ ರಮೇಶ್, ನಾನಿದ್ದೀನಿ. ಅವನ್ ಮೊಬೈಲ್ ತಗೊಂಡು ಲಾಸ್ಟ್ ಕಾಲ್ಗೆ ರೀಡೈಲ್ ಮಾಡಿ ಸರ್. ನಿಜ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಗಿವ್ ಮೀ ಯುವರ್ ಮೊಬೈಲ್. ಗಿವ್ ಮೀ ಯುವರ್ ಮೊಬೈಲ್. ಸಾರಿ ಬಾಸ್. ಯಾವ್ದಿದ ಜಾಗ ಖಂಡಾಳ ಘಾಟ್ ಕೆಳಗೆ ತಂದಂಗ ಆತಲ್ಲ. ಹಲೋ ಬಾಬಿ ಮೈ ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್. ದ ಇನ್ಫಾರ್ಮೇಶನ್ ವಿಚ್ ಯು ಗೇವ್ ಇಸ್ ವೆರಿ ಕರೆಕ್ಟ್ ಅಂಡ್ ವಿ ಹ್ಯಾವ್ ರೀಚ್ ದ ಪ್ಲೇಸ್. ವಾಟ್ ಎವರ್ ಕಮಿಷನ್ ಯು ಹ್ಯಾವ್ ಟು ಗೆಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಯುವರ್ ಅಕೌಂಟ್ ಅಂಡ್ ಅಪ್ಪುಸ್ ಪಪ್ಪುಸ್ ಸ್ಟೋರಿ ವಿಲ್ ಕಮ್ ಟು ಅನ್ ಎಂಡ್. ಅಯ್ಯೋ ಓ ಶಿಟ್, ಸಾರಿ ಬಾಸ್. ಪ್ರಸಾದ್ ಏನ್ ಮಾಡೋದು ಈಗ? ಕಮ್ ಆನ್ ಕಮ್ ಆನ್, ಲೆಟ್ಸ್ ಗೋ. ಬರಿ ಯಾಕೆ ಹಿಂದೆ ಕೊಟ್ಟೋದ್ರಿ? ಸ್ಟಾಪ್ ಅಂದಲ್ಲಪ್ಪ ನೀನು. ಸ್ಟಾಪ್ ಕುಬ್ಯಾಕು ಡಿಫ್ರೆನ್ಸ್ ಗೊತ್ತಿಲ್ಲ? ಕನ್ನಡಕ ಹಾಕೊಂಡ್ರೆ ಡಾನ್ಗಳು ನೋಡಿ. ಅಪ್ಪು ಪಪ್ಪು ತುಂಬಾ ಕಿಲಾಡಿ ಇದ್ದಾರೆ, ಅವ್ರು ಎಲ್ಲಿ ಸಿಗ್ತಾರ ಅಲ್ಲೇ ಡಿಸ್ಕೌಂಟ್. ಅಲ್ಲಳ್ಳಿ ಬುಕ್ ಆದ್ನಲ್ಲಪ್ಪ ಇವ. ಇಷ್ಟ್ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡ್ಬೇಡಿ, ಪೇಯ್ನ್ ಆಗುತ್ತೆ. ಅಪ್ಪು ಪಪ್ಪು ಎಲ್ಲೇ ಸಿಕ್ಲಿ ಕ್ಯಾಚ್ ಮಾಡಿ.
ಎಲ್ಲ ಸೆಪರೇಟ್ ಆಗಿ ಹಾಳಾಗೋಗಿ. ಸೆಪರೇಟ್ ಅಂದ್ರೆ ಅರ್ಥ ಆಗುತ್ತೆ ತಾನೆ, ಸೆಪರೇಟ್ ಆಗೋ ಪ್ಲೀಸ್. ತಪ್ಕೋತೀನಿ, ಹೋಗಪ್ಪ. ನನ್ನ ಸೇಫ್ಟಿಗೆ ಎಲ್ಬೋರ್ಡ್ ಇಂದ ದೂರ ಇರ್ಬೇಕು. ಸಿಕ್ಕಿಲ್ಲ ಅಲ್ಲೆಲ್ಲ ನೋಡ್ದೆ, ಎಲ್ಲೂ ಸಿಗ್ಲಿಲ್ಲ. ಎಲ್ಲೋಗ್ಬಿಟ್ರಿ ಇವ್ರು. ನಮ್ಮ ಪಪ್ಪು ಸ್ಮೆಲ್ ಇಲ್ಲೇ ನೋವು ಬರ್ತಾ ಇದೆ. ಹೇ ಪಪ್ಪು, ಸ್ಟಾಪ್. ನಾನ್ ನಿನ್ ಬಾಸು, ನನ್ ಬಿಟ್ಟು ಹೋಗ್ಬೇಡ. ನಿಂತ್ಕೋ. ಏ ಪಪ್ಪು ಅಂತೋಣಿ. ಓ ಅಪ್ಪು ಕಾಲ್ ಕಾಣಿಸ್ತೈತೆ. ಬಿಡ್ಬೇಡ, ಗಟ್ಟಿಗೆ ಇಡ್ಕೋ. ಅಪ್ಪು ಸಿಕ್ಬಿಟ್ಟ ಅಂತೋಣಿ. ನಾನ್ ಬಿಡೋದಿಲ್ಲ. ಕಾಲ್ ನಂದಯ್ಯ, ನಾನ್ ಬಿಡೋದಿಲ್ಲ. ನನ್ನ ಕಾರು ನನ್ ಕಾಲ್ ಅಯ್ಯ, ನಂದ್ ಕಾರ್ ಅಯ್ಯ, ಕಾಲ್ ನಂದಯ್ಯ, ಕಾರ್ ನಂದಯ್ಯ. ವೈತ್ ನಂದು ಡಿಗರ್ ಡೇಂಜರ್ ಸ್ಪೆಲ್ಲಿಂಗೇ ಬರಲ್ಲ, ಇವ್ ನಮ್ಮ ನೀಡಿತನ. ಇದು ಶಾರ್ಪ್. ಮಿಸ್ ಆಯ್ತು. ಏನ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಫೆನ್ಸ್ ನನಗೆ? ನಮ್ಗೆ ಚಳ್ಳೆನ್ ತಿನ್ನಿಸ್ತಾರ? ಎಲ್ಲೋ ಎಲ್ಲೋ ಸಿಗ್ಲಿಲ್ಲ. ಛೇ ಬರ. ಹಲೋ, ಅಮ್ಮ ಅಯ್ಯೋ, ಏನಿತ್ತು ಬಾಸ್ ವಾಯ್ಸ್ ತರ ಇದೆಲ್ಲ? ಅದು ಕಾಣಿಸ್ತಾ ಇಲ್ವೇ? ಬಾಸ್, ಏನ್ ಬಾಸ್ ಇದು, ಹಿಂದೆ ಹೋಗಿ ಬರ್ತಾ ಇದೆ. ಎಲ್ಲರ ಕಂಡ್ರಲ್ಲಿ ಎಲ್ಲ ಅಡ್ಕೊಂಡು ಕುಂತಿರ್ಬೇಕು ಬಾಯಿ ಮಕ್ಕಳು. ಆ
ಅಯ್ಯೋ ರೀಟಾ ರೀಟಾ, ಬೆಳಗ್ಗೆ ನಿನ್ ಫೇಸ್ ನೋಡಿದ್ಕೆ ಅಡ್ಕಾಯಿಸ್ಕೋತು ಬಗ್ನಿ ಗೂಟ ಅಮ್ಮ ಅಂತೋಣಿ. ಅಯ್ಯೋ ಏಯ್, ಯಾಕೋ ನನ್ ಬ್ಯಾಕ್ ಮುಡ್ತೆ, ಬ್ಯಾಕ್ ಬರ್ಬೇಡ ಹೋಗೋ. ಇಬ್ರು ಗುರಿ ಒಂದ ಅಲ್ಲನ, ಇಬ್ರು ಕೂಡೆ ಹಾಕೋತೀನಿ ಹಿಡಿನು. ಏನ್ ಗುರಿನ ಉರಿತಾ ಇದೆ ಕಣ. ಅಲ್ಲಿದ್ಯಾ ತಂದೆ ಇರೋ? ಪಪ್ಪು ನೀನು ಇಲ್ಲಿದ್ಯಾ? ಜಾಣಮರಿ ಜಾಣಮರಿ ಪಪ್ಪು ಮರಿ ನನ್ ಕೋತಿ ಮರಿ. ಇದೇ ತೋಳ್ ಮೇಲಲ್ವಾ ನಾನ್ ನಿನ್ಗೆ ಈ ಹಾಡು ಹೇಳಿ ಹೇಳಿ ಹಾಲು ಕುಡಿಸಿದ್ದು, ಇಷ್ಟು ದೊಡ್ಡೋನ್ ಮಾಡಿದ್ದು. ಪಪ್ಪು ಅಳ್ಬೇಡ, ನಿನ್ ಕಣ್ಣಲ್ಲಿ ನೀರ್ ಬರ್ಬಾರ್ದು. ಪಪ್ಪು ನನ್ನಪ್ಪ, ಹೋಗು ಆ ಕಾರ್ ತಗೊಂಬಂದ್ಬಿಡು. ತಂದು ಕೊಟ್ಮೇಲೆ ನಿನಗೆ 75, ನನಗೆ ಬರೀ 25. ಆಮೇಲೆ ನೀನು ಈ ಸಿಟಿಲೇ ಇರು, ನಾನೇ ಕಾಡ್ಗೊಟ್ಟು ಹೋಗ್ತೀನಿ. ಹೋಗೋ ನನ್ನಪ್ಪ, ಹೋಗು, ಅಳ್ಬೇಡ, ಕಣ್ಣು ಹೊಡ್ಸ್ಕೊಂಡು ಹೋಗು, ಹೋಗು. ನಿನ್ನ ಕೂತಿ ಎಲ್ಲ ನಿನ್ನಂಗಡ ಮಾಡ್ತೈತಲ್ಲಿ. ಹಂಗನ್ಬೇಡ ಕಣು, ಅದು ಬಾಸು ಶಿಷ್ಯನ ಪವಿತ್ರ ಸಂಬಂಧ. ಏನೋ ಕರ್ದೆ ಈ ಸೆಂಟಿಮೆಂಟ್ ಹಾಡು ಮೊದಲ ಹಾರಿ ಬಿಟ್ಟಿದ್ರ ಇಷ್ಟೊತ್ತಿ ಕಾರ್ ನಮ್ ಕೈಯಾಗಿರ್ತಿತ್ತಲ್ಲ. ದೊಡ್ಡ ತಿರುಗಿಲ್ಲಿ, ಇದು ಸೆಂಟಿಮೆಂಟ್ ಸಾಂಗ್ ಅಲ್ಲ, ಪೇಯಿನ್ ಪೇಯಿನ್ ಸಾಂಗ್. ಅಂತೋಣಿ ಕೊಡುತ್ತಾ? ಗ್ಯಾರಂಟಿ ಕೊಡ್ತೈತ? ಕೊಡುತ್ತೋ ಅರೇ, ಒಂದ್ರು ಕೊಡ್ತೈತ? ಕೊಡ್ತು 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 ಕೊಡ್ತು. ಅಂತೋಣಿ ಏನಾದ್ರು ನಿನಗೆ ಯಾಕೂ ಹೊಡಲಿಲ್ಲ? ಇಷ್ಟು ವರ್ಷ ಹಾಲ್ ಕುಡಿಸಿದ್ದಲ್ಲ ಗುರು ಭಕ್ತಿ. ಬೇಕಾ? ಬಾ ಕೊಡ್ತೀನಿ ಬಾ. ಈ ಕೊಡು, ಕೊಟ್ಬಿಡಲೇ ಪ್ಲೀಸ್. ಅದು ಬಾ ಕೊಡ್ತೀನಿ ಬಾ. 50 ಲಕ್ಷ ಕೊಡ್ತೀನಿ, ಕೊಟ್ಬಿಡು. ಕೊಡು ಬಾ, ಬಾ ಕೊಡ್ತೀನಿ ಬಾ, ಕೊಡ್ತೀನಿ ಬಾ ಪ್ಲೀಸ್. ಹಾ ನೀನು ಅಲ್ಲೇ ಇರು, ನಾನೇ ಬರ್ತೀನಿ, ನಾನೇ ಬರ್ತೀನಿ. ಆಯಿಲ್ ಚೆಲ್ಲಿದ್ದೀರಾ? ಬಾ 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 ಬಾ
ಇಟ್ ವಿಕೆಟ್ ಮಗ ಇಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಇವರು. ಈಗ ಸಿಗ್ಬೇಕು. ಇಲ್ಲಿ ಕಾಣ್ತಿಲ್ಲ ಯಾರು. ಪಪ್ಪು ಏನು ಚಿಪ್ಪ ಹಾಕೊಂಡಿದ್ದೀನಿ. ಏನದು ಇಟ ಏನ್ ಮಾಡ್ತಾ ನೀನು? ಇಲ್ಲೇನಾರ ಬಚ್ಚಿಕೊಂಡಾನೇನ ಪಾವ ಸಿಗಬಹುದು. ಫಸ್ಟ್ ಟ್ರಯಲ್ ಜಸ್ಟ್ ಮಿಸ್, ನೆಕ್ಸ್ಟ್ ಬರುತ್ತೆ ನೋಡಂಗೆ. ನಿನ್ನಂತ ಬೆಡ್ ಮೇಲೆ ಬಿದ್ರೆ ಏಟ್ ಆಗುತ್ತಾ? ಅಯ್ಯೋ ವೈರ್ ವೈರ್ ಇದ್ದೀನಿ ಕರೀರಿ. ಅಯ್ಯೋ ಏಯ್ ಏನೋ ಮಾಡ್ತಾ ಇದ್ದೆ, ಬಾರ ಹುಡ್ಕು. ಅಮ್ಮ ಯಾವ ಬರ್ತಾನೆ? ಎಲ್ಲ ಕಡೆ ಉರಿ ನೋಡಿಲಿ. ನಿನಗೆ ಟಾಪ್ ಫ್ಲೋರ್ ಅಲ್ಲಿ ಉರಿ, ನನಗೆ ಫೌಂಡೇಶನ್ ಅಲ್ಲೇ ಉರಿ. ಹಲೋ ಹಲೋ ಕೆಲಸಕ್ಕೂ ಒಂದ ಕೈ ಉಪಯೋಗ ಮಾಡಂಗ ಆತಲ್ಲಪ್ಪ. ಯಾವುದೋ ಒಂದ್ ಹುಡುಗಿ ಒಬ್ಬಕ್ಕಿನ ಗಾದಿ ಮೇಲೆ ಬಿದ್ದು ಒಳ್ಳಾಡಕತ್ತಳಲ್ಲಪ್ಪ. ಯಾರು ಇಲ್ಲ, ಒಂದ್ ಚಾನ್ಸ್ ನೋಡೇ ಬಿಟ್ರ ಆತ. ಎಲ್ಲ ಒಳಗಿನ ಹೊರಗ ಬಿದ್ದವಲ್ಲೋ ಮಹಾರಾಯ. ಮಿಸ್ಟರ್ ಮಗಿನ್ಸ್, ಯು ವಿಲ್ ನೀಡ್ ಮೈ ಹೆಲ್ಪ್. ಮಂಗ್ಯಾನ್ ಹುಡ್ಕೋತ್ ಬಂದ್ರೆ ಏನೇನೋ ಸಿಗಕತ್ತಲ್ಲಪ್ಪ. ಒಂದ್ ಆ ಎರಡ್ ಆ ಮೂರ. ಏನಾಯ್ತು ಬಾಸ್? ಹುಡುಗಿಲೇ ಹುಡುಗಿ ಹೋಗಡೆ ಬನ್ನಿ ಬಾಸ್. ನಂದಂತ ಆತು, ನಿಂದ ಚಾನ್ಸ್ ಹೊಡಿ. ಆಹಾ ಒಳ್ಳೆ ಚಾನ್ಸ್ ನನಗ ಬೆಲ್ಲ ಕೊಡ್ತಾನಲ್ಲ ಭೀಮ. ಕಾಪಾಡ
ಬಂದ. ಸಿಕ್ಕಾಕೊಂಡೆ ಬಾ. ಎಲ್ಲಿದ್ದೀನಿ ನಾನು? ಕಮಾನ್ ಪಪ್ಪು, ಕಮಾನ್ ಕಮಾನ್ ಫಾಸ್ಟ್ ಫಾಸ್ಟ್. ಅಲ್ಲೇನ್ ಮಾಡಕತ್ರ ಬರ್ಲಿ, ಇಲ್ಲಿ ದೌಡ್ ದೌಡ್ ಬರ್ರಿ. ಇಲ್ಲಿ ಬಾಸ್, ಅಲ್ಲೇನ ನೋಡುವ. ಅವ ಅಲ್ಲಿ ಇಳಿ ಕುಡ್ದು ನಡ್ಬರ್ಕ ಬಿದ್ದು ಸಾಯ್ಬೇಕು. ಹರಿಲೆ ತಂತಿನ, ಒಂದ್ ತಂತಿ ಹರಿಯಕ್ ಆಗುವಲ್ದ ಮಕ್ಕಳ ನಿಮಗ. ನಡ್ಬರ್ಕ ಬಿದ್ದು ಸಾಯ್ಲಿ. ಜಗ್ಗ ಜಗ್ಗ ಹೆಂಗ್ ಹರಿಯಕ್ ಹೋಗ್ರಿ ಮಕ್ಕ ತಂತಿ ಹಿಡ್ತಾರ. ಜಗ್ರಿ, ಜೋರ್ ಜಗ್ರಿ, ಬೀಳ್ಬೇಕು ಒಂದ್ ಸರ್ತಕ್ಕ. ಸಂಭೂತ ಚಿಂತಾ ಅಂಜನೀ ಗರ್ಭ ಸಂಭೂತ ಸೂರ್ಯಬಿಂಬ ಸುಧಾಕರ ಅಂಜನೀ ಗರ್ಭ ಸಂಭೂತ ಚಿಂತಾಹಾರ ಸುಂದರ ಭಜೆ ಹನುಮಂತ ಹಮಂ ಭಜೆ ಭಜೆ ಹನುಮಂತ ಹಮಂ ಭಜೆ ಭಜೆ ಹನುಮಂತ ಹಮಂ ಭಜೆ 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 ಶ್ರೀರಾಮಚಂದ್ರ ಸದ್ಭಕ್ತ ಸೀತಾ ಸಂತೋಷವರ್ಧಕ ಕಾರುಣ್ಯ ವಾಂಚಿತ ಫಲಪ್ರದ ತ್ರೈಲೋಕ್ಯ ನಿರ್ಮಲ ಮನೋಹರ ಗುಣಾಮೃತ ಕೃಪಾಮೃತ ವಿಧೇಯತ ವಿರಾಜಿತ ನಿಧೀಂ ಸರ್ವವಿದ್ಯಾಗುರುಂ ಪುರಾಣ ಪುಣ್ಯ ಸಂಪೂರ್ಣ ಪ್ರಭುಂ ರಾಮಚಂದ್ರಂ ಭಜಂತ್ಯಂ ಭಜನ್ ಮಹಾಭಕ್ತ ಪೂರ್ಣ ಜಪಾ ಪುಷ್ಪವರ್ಣ ಕಪೀಂದ್ರಂ ಕೃಪೇಂದ್ರಂ ಭಿಪೇಂದ್ರಂ ಮಂಗಳಹಾರ ಕೈಮಶ ದೂರ ಮಂಜುಳ ರತ್ನ ಮೇರು ಸಮಾನ ಸಕಲ ರಾಧ್ಯ ನಿಷ್ಠ ನಿವೇದ್ಯ ಧೈರ್ಯವದಾನ್ಯ ಧರ್ಮ ವಿಶುದ್ಧ ವಿಸ್ತೃತ ವೇದ ಬ್ರಹ್ಮ ಪದಾರ್ಥ ಫಲ್ಗುಣ ಮಿತ್ರ ಯೋಗಿ ವರೇಣ್ಯ ಔಷಧ ಪರ್ವತ ಭೂಷಣ ಯುಕ್ತ ಲಕ್ಷ್ಮಣ ಜೀವಿತ ರಕ್ಷಣ ರಕ್ತ ಹೇ ಹನುಮಾನ್ ಪಾಹಿ ಹನುಮಾನ್ ಪಾಹಿ ಹನುಮಾನ್ ಪಾಹಿ ಹನುಮಾನ್ ಪಾಹಿ ತುಂ ತುಂ ತುಂ
ಮಧು 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 ಪ್ರಸನ್ನ ವಾಯುನಂದನಂ ಪ್ರಸನ್ನ ಭಕ್ತಚಂದನಂ ಮಧು 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 ಮಧೀಂ ಧೀಂ 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 ಪಿಶಾಚ ಭೂತಮರ್ಧನಂ ವದಾನ್ಯ ಸೌಮ್ಯತಾವರಂ ಯುಗಾದ್ಭುತಂ ಜಗದ್ವಿತಂ ವಿಶುದ್ಧ ಬುದ್ಧಿಭೂಷಿತಂ ಪ್ರಪಂಚಧೀ ಪ್ರದೀಪಕಂ ಪ್ರಶಾಂತಿಸಂ ಪ್ರವಾಹಕಂ ನಮಾಮಿ ಮಾರುತೀಂ ನಮಾಮಿ ಮಾರುತೀಂ ನಮಾಮಿ ಮಾರುತೀಂ ನಮಾಮಿ ಮಾರುತೀಂ ಕುಮಾರ್ಗ ದುರ್ಗ ಭಂಜಕಂ ಸುದಿವ್ಯ ದೇಹ ಚಿನ್ಮಯಂ ದುಃಖದೂಷಕ ದಿಗಂತ ದಾನವಾಂತಕ ಸಹಸ್ರಬಾಹು ಭಾಸ್ಕರಂ ಪ್ರಭೂತಭೂತವರ್ಧನಂ ಸುಬೋಧನಂ ಯಶೋಧನಂ ವೃಥಾ ಕಥಾ ಸಮಾಪಕಂ ವಂದನಂ 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 ಕರ್ನಾಟಕದ ಪೊಲೀಸರಿಗೆ ಚಳ್ಳಹಣ್ಣು ತಿನ್ನಿಸಿದ ಮಗ ನಾನು. ಇನ್ನು ಕಂಬೋಡಿಯಾ ಪೊಲೀಸರಿಗೆ ಅಷ್ಟು ಸರಳ ಸಿಗ್ತೀನಿ ನಾನು. ನಾನು ಕರ್ನಾಟಕದನೇ ಕಣ, ಗೊತ್ತಾಯ್ತು ಬಿಡಪ್ಪ. ಕಂಬೋಡಿಯ ಜೈಲು ಹೇಗಿದೆ ತೋರಿಸ್ತೇನೆ ನಡಿ. ಈ ರೊಕ್ಕ ತಗೊಂಡ್ಬಿಟ್ಬಿಡ. ಆಹಾ, ಗುಡ್ಗುಂಡ್ ಡಬರೇಶ್ವರ, ಏಳು ಕೊಡದೆಲ್ಲವ, ಸಿರಿಸಿ ಮಾರ್ಯವ, ಎಲ್ಲೋ ತಂದು ಪರದೇಶಿ ಮಾಡದಲ್ಲವ. ಅಪ್ಪು ಎದ್ದಪ್ಪು, ಪ್ಲೀಸ್ ಕಣ್ಬಿಡಪ್ಪ. ಅಪ್ಪು 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 ಅಪ್ಪು, ಏನು ಅಪ್ಪು, ಮಮ್ಮಿ ಬಂದಿದ್ದೀನಿ ಅಪ್ಪು, ನೋಡು ಅಪ್ಪು 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 ಅಪ್ಪು, ರೀ ನನ್ ಮಗು ಇಲ್ಲ, ನಾನು ಬದುಕಿರಲ್ಲ. ಅಪ್ಪು ನನ್ ರಾಜ ಅಲ್ವಾ, ನೋಡು ನೀನ್ ಇಷ್ಟಪಟ್ಟ ಹಾಗೆ ಮಮ್ಮಿ ನಾನು ಇಬ್ರು ಒಟ್ಟಿಗೆ ಬಂದಿದ್ದೀವಿ. ನೋಡು ಅಪ್ಪು, ಅಯ್ಯೋ ದೇವ್ರೆ, ನನ್ ಮಗನಿಗೆ ಏನಾಯ್ತು ಅಪ್ಪು? ಅಯ್ಯೋ ದೇವ್ರೆ ಅಪ್ಪು, ಅಪ್ಪು ಈ ತಾಯಿ ಇದೆಯಲ್ಲ ತುಂಬಾ ಪವರ್ಫುಲ್. ಇದನ್ನ ನಮ್ ತಾತ ನನ್ ರಕ್ಷಣೆಗೋಸ್ಕರ ಹಾಕಿದ್ರು. ಇದು ನಮ್ಮ ಹತ್ರ ಇದ್ರೆ ಯಾವ ಕಷ್ಟನು ಬರಲ್ವಂತೆ. ಆಂಜನೇಯ ಸ್ವಾಮಿನೇ ಈ ತಾಯಿತದ ಗುಪ್ತರಿ ನಮ್ಮನ್ನ ಕಾಪಾಡ್ತಾನಂತೆ. ಇದನ್ನ ನಾನು ನಿನಗೆ ಹಾಕ್ತೀನಿ. ಅಪ್ಪು
ಅಪ್ಪು ಅಪ್ಪು ಅಪ್ಪು ಅಪ್ಪು ಅಪ್ಪು ಅಮ್ಮಿ ಅಪ್ಪು ಡ್ಯಾಡಿ ಪಪ್ಪು, ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೆ ನಿಮ್ಮ ಫ್ಯಾಮಿಲಿ ಜೊತೆ ಸೇರಿಸ್ತೀನಿ ಅಂತ. ಹೋಗು ಪಪ್ಪು, ಇವತ್ತಿಂದ ನೀನು ಸುಖವಾಗಿ ಸಂತೋಷವಾಗಿರ್ಬೋದು. ಹೋಗು ಪಪ್ಪು, ಹೋಗು ಹೋಗು ಪಪ್ಪು. ಪಪ್ಪು, ನಿನ್ನಿಂದ ನನಗೆ ನನ್ನ ಫ್ಯಾಮಿಲಿ ಸಿಕ್ತು, ಹಾಗೆ ನಿನಗೂ ನಿನ್ನ ಫ್ಯಾಮಿಲಿ ಸಿಗ್ಲಿ. ಹೋಗು ಪಪ್ಪು, ಬಾಯ್. ಅಪ್ಪು, ಅಳಬಾರ್ದು ಪುಟ್ಟ, ಸಮಾಧಾನ ಮಾಡ್ಕೊ. ಅಲ್ಲೋಡು ಅಪ್ಪು, ಅಲ್ಲೋಡು. ಯಾಕೆ ಪಪ್ಪು ನನ್ ಬಿಟ್ಟು ಇಷ್ಟ ಇವಾ ನನ್ ಜೊತೆನೆ ಇರ್ತೀಯಾ? ಇಲ್ಲ ಅಪ್ಪು, ಪ್ರಾಣಿಗಳನ್ನ ಕೇಜಲ್ಲಿ ಇಡೋದು, ನಮ್ ಜೊತೆ ಮನೇಲಿ ಸಾಕೊಳ್ಳೋದು ಕಾನೂನು ಪ್ರಕಾರ ತಪ್ಪು ಕಂದ. ಹೌದು ಅಪ್ಪು, ಅದು ಕಾಡಲ್ಲಿರೋದೇ ಒಳ್ಳೇದು. ಓಕೆ, ನಾನು ನೆಕ್ಸ್ಟ್ ಹಾಲಿಡೇ ಸಿಕ್ ಬೈತೀನಿ ಪಪ್ಪು, ಅವಾಗ ಖಂಡಿತ ಮೀಟ್ ಮಾಡೋಣ, ಜಾಗಿಯಾಗಿ ಆಟಾಡೋಣ. ಓಕೆನಾ? ಹೋಗು ಪಪ್ಪು, ಜಾಣ ಮಗು. ಹೋಗು ಪಪ್ಪು, ಹೋಗು. ಬಾಯ್ ಪಪ್ಪು. ಬಾಯ್ ಬಾಯ್. ಮಾಡ್ತಾನೆ. ಆಮ್ ಐ ರೈಟ್ ಅಪ್ಪು?